ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಆತ್ಮೀಯ ಸ್ನೇಹಿತ, ಇಲ್ಲಿಯ ಜಿಲ್ಲಾಧಿಕಾರಿ ದಯಾನಂದ ಅವರೇ, ಇನ್ನೊಬ್ಬ ಆತ್ಮೀಯ ಸ್ನೇಹಿತ ಅಭಿನವ್ ಖರೆ ಅವರೇ, ಹಾಗೆ ಇನ್ನೋರ್ವ ಅತಿ ಚಡ್ಡಿ ದೋಸ್ತ್ ಗೆಳೆಯ ಜಗದೀಶ್, ಹಾಗೆ ಇನ್ನೋರ್ವ ಗೆಳೆಯ ಚನ್ನಬಸಪ್ಪನವ್ರೆ, ನಮ್ಮ ಕಲಂದರ್ ಅವರೆ, ಶಿವಮೊಗ್ಗದ ಯುವಕರನ್ನ ಸರಿಯಾದ ಮಾರ್ಗದರ್ಶನದಲ್ಲಿ ಒಬ್ಬ ಯುವಕನಿಗೆ ಏನು ವಯೋಮಾನಕ್ಕೆ ಸಹಜವಾದ ಶಕ್ತಿ ಬೇಕೋ ಆ ಶಕ್ತಿಯನ್ನು ವಿವಿಧ ಸಂಪನ್ಮೂಲಗಳಿಂದ ನಿಮಗೆ ಉಣಬಡಿಸ್ತಿರ್ತಕ್ಕಂತ ನಮ್ಮ ಸಮನ್ವಯದ ಎಂಟೈರ್ ತಂಡ ಹಾಗೂ ಕಾಶಿಯವರೇ, ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಬೆನಕನ ಅಮಾವಾಸ್ಯೆ, ಅದು ರವಿವಾರದ ಅಮಾವಾಸ್ಯೆ, ಇಷ್ಟಾರ್ಥ ಸಿದ್ಧಿ ಆಯ್ತದಂತೆ. ಇದೇ ಕ್ಷಣಕ್ಕೆ ಶಿವಮೊಗ್ಗದ ಬಹಳಷ್ಟು ಜನ ಹೊರಗಡೆ ಇದ್ದಾರೆ, ಆದರೆ ತಾವೆಲ್ಲ ಸುಮಾರು 1000 ಜನ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಬೆಳಗ್ಗೆಯಿಂದ ಇಲ್ಲಿದ್ದೀರಾ. ಎಲ್ಲ ಆತ್ಮೀಯ ಸ್ನೇಹಿತರೇ, ಮಾಧ್ಯಮ ಮಿತ್ರರೇ, ನೆರೆದಿರುವ ಗೆಳೆಯರೇ, ಶಿವಮೊಗ್ಗ ನನಗೆ ಬಹಳಷ್ಟನ್ನು ಕೊಟ್ಟಿದೆ. ಬಹಳ ಅತಿ ಸ್ವಲ್ಪ ಮಟ್ಟಿನ ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನಾನೇನು ಮಾಡಬೇಕೋ ಆ ಕೆಲಸವನ್ನು ಮಾಡಿದರೂ ಕೂಡ ನನಗೆ ಅಲಂಕಾರಗಳನ್ನು, ಉಪಮೇಯಗಳನ್ನು ಹಚ್ಚಿ ಒಬ್ಬ ಅತಿಮಾನುಷ ವ್ಯಕ್ತಿಯನ್ನಾಗಿ ಬಿಂಬಿಸಿ ನನ್ನನ್ನು ಇವತ್ತು ರಾಜ್ಯ ದೇಶ ಏನು ನೋಡಲ್ಪಡ್ತದೋ, ಏನು ನೋಡ್ತಿದ್ದಾರೋ ಅದೆಲ್ಲ ನೀವು ಕೊಟ್ಟದ್ದು. ಕರ್ನಾಟಕ ಅನ್ನೋದು ಗಂಗೆ ಆದರೆ, ಶಿವಮೊಗ್ಗ ಆದರೆ ಗಂಗೋತ್ರಿ. ಹೋರಾಟದ ನೆಲ ಎಲ್ಲ ಹೋರಾಟಗಳು, ದಲಿತ ಚಳವಳಿ ಇರಲಿ, ಸಮಾಜವಾದ ಇರಲಿ, ನಮ್ಮ ಕಾಮ್ರೇಡ್ ಇರಲಿ, ಇನ್ನೊಬ್ಬರಿರಲಿ, ಮತ್ತೊಂದಿರಲಿ, ಯು ನೇಮ್ ಇಟ್, ಇಟ್ ಇಸ್ ಹಿಯರ್. ಸೊ ಕಮಿಂಗ್ ಟು ದ ಪಾಯಿಂಟ್, ನಾವೆಲ್ಲ ಯಾಕೆ ಇಲ್ಲಿ ಅಸೆಂಬಲ್ ಆಗಿದ್ದೀವಿ, ಇನ್ಕ್ಲೂಡಿಂಗ್ ಮೀ, ನನ್ನ ಆತ್ಮೀಯ ಎಲ್ಲ ಸ್ನೇಹಿತರು, ತಾವೆಲ್ಲ ಯಾಕೆ ಅಸೆಂಬಲ್ ಆಗಿದ್ದೀವಿ? ಯಾಕೆ ಅಸೆಂಬಲ್ ಆಗಿದ್ದೀವಿ ಅಂದರೆ ನಾಗರಿಕ ಸೇವೆಗೆ ಸೇವೆ ಸಲ್ಲಿಸಲಿಕ್ಕೆ ತಾವೆಲ್ಲರೂ ತಯಾರಾಗಿದ್ದೀರಾ ಅಲ್ವೇ? ಸಿವಿಲ್ ಸರ್ವಿಸ್ಗೆ IAS ಆಗಬೇಕು, IPS ಆಗಬೇಕು, KAS ಆಗಬೇಕು, PSIಗಳಾಗಬೇಕು, ಗೆಜೆಟೆಡ್ ಅಧಿಕಾರಿ ಆಗಬೇಕು, ಹಾಗಾಗಿ ನಾವು ಸೇರಿದ್ದೀವಿ. ಹಾಗಿದ್ರೆ ಸ್ವಲ್ಪ ಇತಿಹಾಸವನ್ನು ನೋಡಿದರೆ ಇದರ ಹುಟ್ಟು ಹೇಗಾಯಿತು, ನಾಗರಿಕ ಸೇವೆ ಆಫ್ಟರ್ ಆಲ್ ಯಾಕೆ ಬೇಕು, ಹೇಗೆ ಬಂತಿದು? ಮೊದಲು ಮನುಷ್ಯ ಕಾಡಲ್ಲಿ ವಾಸ ಮಾಡಬೇಕಾಗಿದ್ರೆ ಯಾರು ದಷ್ಟಪುಷ್ಟವಾಗಿದ್ರು ಅವನು ರಕ್ಷಣೆಯ ಜವಾಬ್ದಾರಿಯನ್ನು ಹೊರತಾ ಇದ್ದ, ಸ್ವಲ್ಪ ಬುದ್ಧಿವಂತ ಇದ್ದವನು ಆ ಪಂಗಡದ ನಾಯಕನಾಗ್ತಿದ್ದ. ಅದಾದ್ಮೇಲೆ ಆವಿಷ್ಕಾರಗಳು ಬಂದಂತೆ ಯಾರು ಅತಿ ಬುದ್ಧಿವಂತರಿದ್ರೋ ರಾಜಮನೆತನದ ಆಳ್ವಿಕೆ ಆರಂಭ ಆಯಿತು. ರಾಜಮನೆತನದ ಆಳ್ವಿಕೆ, ಉಳಿಗಮಾನ ಪದ್ಧತಿ, ಆಮೇಲೆ ಸಾಮಂತ ಪದ್ಧತಿ, ಇದಾದ ನಂತರ ಕೆಲ ಬುದ್ಧಿಜೀವಿಗಳು ಇಡೀ ರಾಜ್ಯವನ್ನು ಕಂಟ್ರೋಲ್ ಮಾಡ್ತಾ ಇದ್ರು. ಒಬ್ಬ ಧರ್ಮಗುರು ಇರ್ತಿದ್ದ, ಒಬ್ಬ ರಾಜ ಇರ್ತಿದ್ದ. ಅದಾದ್ಮೇಲೆ ಬ್ರಿಟಿಷರು ಬಂದರು, ಬ್ರಿಟಿಷರು ಈಸ್ಟ್ ಇಂಡಿಯಾ ರಾಣಿ ಮೂಲಕ ಆಡಳಿತವನ್ನು ನಡೆಸಿದ್ರು. ಅದಾದ ನಂತರ ಈ ಸಿವಿಲ್ ಸರ್ವಿಸ್ ಉಗಮ ಆಯಿತು. ಆ ಎಲ್ಲ ವ್ಯವಸ್ಥೆಗಳಲ್ಲಿ ಲೋಪದೋಷ ಅವ್ರಿಗೆ ಕಂಡು ಬಂತು. ಏನು, ನಮ್ಮನ್ನ ನಾವು ಆಳಿಕೊಳ್ಳಲಿಕ್ಕೆ, ಒಬ್ಬ ನಾಗರಿಕನಾಗಿ ನನ್ನನ್ನು ನಾನು ಆಳಿಕೊಳ್ಳಲಿಕ್ಕೆ, ನನಗೆ ಮೂಲಭೂತ ಸವಲತ್ತುಗಳನ್ನು ಕೊಡಲಿಕ್ಕೆ ಈ ವ್ಯವಸ್ಥೆ ನನಗೆ ಸರಿಯಾ? ಏನಪ್ಪಾ ಇದು, ಯಾವುದೋ ಒಂದು ಸಣ್ಣ ಸೈನ್ಯ ಅಂತೆ, ಖಡ್ಗ ಅಂತೆ, ತುಪಾಕಿ ಅಂತೆ, ಬಂದೂಕಂತೆ, ಒಂದು ರಾಜನಂತೆ ಇನ್ನೊಂದು ರಾಜ್ಯಕ್ಕೆ ಹೋಗಿ ದಾಳಿ ಮಾಡ್ತಾನಂತೆ, ಅವರನ್ನ ಸೋಲಿಸ್ತಾನಂತೆ, ಕೊಲ್ತಾನಂತೆ, ಅವನು ಇವನ ಸಾಮಂತನಂತೆ. ಒಬ್ಬ ಮಹತ್ವಾಕಾಂಕ್ಷೆಯನ್ನು ಹೊಂದಿದ ಒಬ್ಬ ವ್ಯಕ್ತಿ ಅಶ್ವಗಳನ್ನು ತೆಗೆದುಕೊಂಡು, ಒಂಟೆಯನ್ನು ತೆಗೆದುಕೊಂಡು, ಆನೆಯನ್ನು ತೆಗೆದುಕೊಂಡು ಇಡೀ
ಜಗತ್ತನ್ನೇ ಗೆಲ್ಲಬೇಕು ಅಂತ ಆಡಳಿತವನ್ನು ಬಿಟ್ಟು ಯುದ್ಧವನ್ನೇ ಪ್ರಮುಖ ಉದ್ದೇಶವನ್ನಾಗಿಸಿಕೊಂಡು ಮುಕ್ಕಾಲು ಬಾಲು ಜಗತ್ತನ್ನ ಗೆಲ್ತಾನೆ ಅವನು ಚಕ್ರಾಧಿಪತಿಯಂತೆ. ಓ ಇದು ಬೇಡ, ಇದು ಬೇಡ. ಖಡ್ಗ ಜಗತ್ತನ್ನಾಳುವುದು ಸರಿಯಲ್ಲ. ಅಥವಾ ರಾಜನ ಮಗನೇ ರಾಜ, ಸೇನಾಧಿಕಾರಿಯ ಮಗನೇ ಸೇನಾಧಿಪತಿ, ಮಂತ್ರಿಯ ಮಗನೇ ಮಂತ್ರಿ. ಎಷ್ಟೇ ಬುದ್ಧಿವಂತಿಕೆ ನಿಮ್ಮಲ್ಲಿದ್ರು ಯುದ್ಧ ವ್ಯವಸ್ಥೆಯನ್ನ ಪ್ರಶ್ನಿಸಿದರೆ ಗಡಿಪಾರು ಅಥವಾ ಗಲ್ಲು, ಇದು ಬೇಕೇ ಬೇಡ ಅಂತ ಹೇಳಿ ಡೆಮಾಕ್ರಸಿ ಜನರಿಂದ ಜನರಿಗೋಸ್ಕರ ನಮ್ಮ ಎಲ್ಲ ಹಕ್ಕು ಬಾಧ್ಯತೆಗಳನ್ನು ಒಬ್ಬರ ಹತ್ತಿರ ಕೊಟ್ಟು ನಾವು ನಮ್ಮ ಮನೆ ನಡೆಸ್ತೀವಿ ಸ್ವಾಮಿ, ನೀವು ರಾಜ್ಯವನ್ನು ನಡೆಸಿ ಅಂತ ಹೇಳಿ ನಾಗರಿಕತೆ ಹುಟ್ಟಿನಾಗಿನಿಂದ ಇಲ್ಲಿಯವರೆಗೆ ಮನುಕುಲ ನಡೆದು ಬಂದ ಹಾದಿಯಲ್ಲಿ ನಮ್ಮನ್ನ ನಾವು ಆಡಿಕೊಳ್ಳಲಿಕ್ಕೆ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಹುಟ್ಟು ಹಾಕಿದ ದಿ ಬೆಸ್ಟ್ ಆಸ್ ಆನ್ ಟುಡೇ ದಿ ಬೆಸ್ಟ್ ವ್ಯವಸ್ಥೆ ಬ್ಯೂರೋಕ್ರಸಿ, ಆಡಳಿತ ಶಾಹಿ. ಇಲ್ಲಿ ಮೆರಿಟ್ ಇಸ್ ದ ಕ್ರೈಟೇರಿಯಾ. ನೀವೆಲ್ಲ ಸೇರಿದೀವಲ್ಲ, ಮೆರಿಟ್ ಇಸ್ ದ ಕ್ರೈಟೀರಿಯಾ. ಒಬ್ಬ ಬಡ ಹುಡುಗ ನಮ್ಮ ಮಳಲ್ಗದ್ದೆ ಜಗದೀಶ, ನಮ್ಮ ದಯಾನಂದ ಅಪ್ಪಾಜಿಗೌಡ ಅವರು, ನಮ್ಮ ಚನ್ನಬಸಪ್ಪ, ಒಬ್ಬ ಕಲಂದರ್ ಅಥವಾ ಅಭಿನವ್ ಖರೆ ಅವರು ಅಥವಾ ಇನ್ಯಾರೋ ಯಾರೇ ಇರಲಿ, ಇಲ್ಲಿ ಹುಟ್ಟು ನೆಲ ಬಣ್ಣ ಭಾಷೆ ಇದಾವುದು ಮುಖ್ಯ ಅಲ್ಲ, ದುಡ್ಡೇ ದೊಡ್ಡಪ್ಪ ವಿದ್ಯೆ ಅದರಪ್ಪ. ಅಂದು ಜಗತ್ತು ಖಡ್ಗದಿಂದ ಆಳಲ್ಪಡುತ್ತಿತ್ತು, ಇಂದು ಜ್ಞಾನದಿಂದ ಆಳಲ್ಪಡುತ್ತಿದೆ ಅನ್ನುವುದನ್ನ ಕಂಡುಕೊಳ್ಳಲಿಕ್ಕೆ ನಾವು ನೀವೆಲ್ಲ ಸೇರಿದೆವೆ. ಹಾಗಿದ್ರೆ ಇದರ ಲೋಪದೋಷಗಳಿದೆ, ನೀವು ಅದನ್ನ ಎರಡು ವಿಡಿಯೋಗಳನ್ನ ನಾನು ಏನ್ ತೋರಿಸ್ತೇವೆ, ಏನಾದರೂ ಅನಿಸ್ತಾ? ನಾವು ಅದನ್ನು ತೋರಿಸಿದ ಉದ್ದೇಶ ಮುಂಬರುವ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದ ಅವಧಿಯಲ್ಲಿ ಅಂತಹ ವಿಡಿಯೋ ತೆಗೆದಾಗ ನೀವು ಬರಲಿ ಅಂತ. ಐಎಎಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್, ನ್ಯಾಷನಲ್ ಪಬ್ಲಿಕ್ ನಮ್ಮ ಪೊಲೀಸ್ ಅಕಾಡೆಮಿ ಹೈದರಾಬಾದ್, ಸರ್ದಾರ್ ವಲ್ಲಭಭಾಯಿ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಲ್ಲಿ ನೀವು ಭಾಗವಹಿಸಲಿ ಅಂತ, ನೀವು ಆಯ್ಕೆ ಆಗಬೇಕು, ನೀವು ಅಧಿಕಾರಿಗಳಾಗಬೇಕು ಅನ್ನೋ ಒಂದು ಹಪಹಪಿಯಿಂದ ಕಾಳಜಿಯಿಂದ ಕಳಕಳಿಯಿಂದ. ಆಗ್ತೀರಾ? ಯಾಕಾಗ್ತೀರಾ? ವೈ ಯು ವಾಂಟ್ ಟು ಬಿಕಮ್? ಯಾಕಾಗ್ಬೇಕಪ್ಪ? ಯಾಕಾಗಬೇಕು ಅನ್ನೋದಕ್ಕೆ ಏನು ಕಾರಣ ಇದೆಯೋ ಅದು ನಿಮ್ಮ ಯಶಸ್ಸನ್ನು ನಿರ್ಧರಿಸುತ್ತೆ. ವೈ ಐ ವಾಂಟ್ ಟು ಬಿಕಮ್ ಅನ್ ಐ ಎ ಎಸ್? ನಾನು ಯಾಕೆ ಐ ಎ ಎಸ್ ಅಧಿಕಾರಿ ಆಗ್ಬೇಕು? ನಾನು ಯಾಕೆ ಐ ಪಿ ಎಸ್ ಅಧಿಕಾರಿ ಆಗ್ಬೇಕು? ನಾನು ಯಾಕೆ ಕೆ ಎಸ್ ಅಧಿಕಾರಿ ಆಗ್ಬೇಕು? ನಾನು ಯಾಕೆ ಒಬ್ಬ ಗೆಜೆಟೆಡ್ ಅಧಿಕಾರಿ ಆಗ್ಬೇಕು? ನಿಮಗೆ ನೂರಾರು ಕಾರಣಗಳಿರ್ತದೆ. ಇಲ್ಲಿ ಪ್ರತಿಯೊಬ್ಬರೂ ವಿಶೇಷ, ಪ್ರತಿಯೊಬ್ಬರೂ ವಿಭಿನ್ನ, ಎಲ್ಲರೂ ಆಗುವ ಸಾಧ್ಯತೆಗಳಿದೆ. ಇಲ್ಲೇನ್ ಸೇರಿದಿರಲ್ಲ ಸಾವಿರ ಜನ, ಸಾವಿರ ಜನರಿಗೂ ಅಧಿಕಾರಿಯಾಗುವ ಸಮಾನ ಅವಕಾಶಗಳಿದೆ. ಇಲ್ಲಿ ಯಾರೂ ಮೇಲಲ್ಲ. ನಮ್ಮ ಕುವೆಂಪುರು ಹೇಳಿದ್ದು, ಹುಬ್ಬಳ್ಳಿ ಕುವೆಂಪುರು ಅವರು ಹೇಳಿದ್ದು, ವಿಶ್ವಮಾನವ ಕುವೆಂಪುರು ಅವರು ಹೇಳಿದ್ದು, ಮಲೆಗಳಲ್ಲಿ ಮದುಮಗಳನ್ನ ಪ್ರಥಮ ವಾಕ್ಯ. ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಭಗವಂತ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟಿದ್ದಾನೆ. ಹಾಗಿದ್ರೆ ನಿಮಗೆ ಈಕ್ವಲ್ ಪಾಸಿಬಿಲಿಟಿ ಇದೆ, ಎಲ್ಲರಿಗೂ ಸಮಾನ ಅವಕಾಶಗಳಿದೆ ಆಗಲಿಕ್ಕೆ. ಯಾಕೆ ನಾನು ಆಗಬೇಕು ಅನ್ನೋದು, ಕೆಲವೊಂದಿಷ್ಟು ಜನ ನನ್ನ ಮನೆ ಕಷ್ಟಗಳು ಈಡೇರ್ಬೇಕು ಸರ್, ನನಗೊಂದು ನೌಕರಿ ಬೇಕು ಸರ್. ಇದು ನೌಕರಿ ಅಲ್ಲ, ಅದೊಂದು ಸೇವೆ. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್, ಅದು ಸೇವೆ. ಲಾಭದಾಯಕ ಹುದ್ದೆ ಅಲ್ಲ, ಇಟ್ಸ್ ನಾಟ್ ಅ ಪ್ರಾಫಿಟಬಲ್ ಜಾಬ್. ಅದೊಂದು ಲಾಭದಾಯಕ ಹುದ್ದೆ ಅಲ್ಲ. 34 ರಾಜ್ಯ ಸರ್ಕಾರದ ಇಲಾಖೆ, 40 ಹೆಚ್ಚು ಕೇಂದ್ರ ಸರ್ಕಾರದ ಇಲಾಖೆ, 1 ಜಡ್ಪಿಯ 1,000 ಕೋಟಿ ಬಜೆಟ್, ಸ್ಪೆಷಲ್ ಪ್ಯಾಕೇಜ್ ಹೊರತುಪಡಿಸಿ, ಸ್ಯಾಲರಿಯನ್ನು ಹೊರತುಪಡಿಸಿ, ಮಹಾನಗರದ ಸ್ಮಾರ್ಟ್ ಸಿಟಿಯ ಕಂಪ್ಲೀಟ್ ಬಜೆಟ್ ಅನ್ನು ಹೊರತುಪಡಿಸಿ,
ಯು ಆರ್ ಅಕೌಂಟಬಲ್ ಟು ಈಚ್ ಅಂಡ್ ಎವ್ರಿ ಒನ್ ಆಫ್ ದಟ್ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್, ಆ ಜಿಲ್ಲೆಯ ಅಥವಾ ಆ ಡಿ ಜಿ ಅಂಡ್ ಐ ಜಿ ಆದ್ರೆ ರಾಜ್ಯದ ಚೀಫ್ ಸೆಕ್ರೆಟರಿ ಆಗಿ ನಾಳೆ ನೀವಾದ್ರೆ ಇಡೀ ರಾಜ್ಯದ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿಬಿಟ್ರಪ್ಪ. ಯಂಗೆಸ್ಟ್ ಏಜ್, ಯಂಗೆಸ್ಟ್ ಏಜ್ಗೆ ಇಡೀ ದೇಶದ ಪ್ರತಿಯೊಬ್ಬ ಮನುಷ್ಯನ ಕಟ್ಟ ಕಡೆಯ ಮನುಷ್ಯನ ಹಿತಾಸಕ್ತಿಗೆ ಯು ಆರ್ ರೆಸ್ಪಾನ್ಸಿಬಲ್, ಯು ಆರ್ ಅಕೌಂಟಬಲ್. ಇಟ್ಸ್ ನಾಟ್ ಅ ಸರ್ವಿಸ್, ಅದು ನೌಕರಿ ಅಲ್ಲ. ಕೆಲವೊಂದಿಷ್ಟು ಜನ ಸಿನಿಮಾಗಳನ್ನ ನೋಡಿರ್ತೀವಿ ಅಲ್ವೇ, ಡಿ ಸಿ ಸಾಹೇಬ್ರನ್ನ ನೋಡಿರ್ತೀವಿ ಪೃಥ್ವಿ ಪಿಕ್ಚರ್ ಅಲ್ಲಿ ಅಲ್ವೇ, ಪುನೀತ್ ರಾಜ್ಕುಮಾರ್ ಅಂತ, ಅಥವಾ ಈ ಬಹಳ ಹೈಪ್ ಮಾಡಿ ಇದ್ದದ್ದನ್ನ ಬಹಳ ತೋರಿಸ್ತಕ್ಕಂತ ಇದು ಯಾವ್ದು ಚಿತ್ರದ ಸಿಂಗಂ, ಸಿಂಗಂ ಚಿತ್ರ. ಯಾವ ಪೊಲೀಸ್ ಅಧಿಕಾರಿಯೂ ಅತಿಮಾನುಷರಲ್ಲ. ಯು ಕಾಂಟ್ ಚೇಸ್ ಅ ಸ್ಕಾರ್ಪಿಯೋ, ಕ್ಯಾನ್ ಯು? ಸ್ಕಾರ್ಪಿಯೋ ಚೇಸ್ ಮಾಡ್ಲಿಕ್ಕೆ ಆಯ್ತದ? ಅವನು ಸ್ಕಾರ್ಪಿಯೋ ಒಂಟಿರ್ತೈತಪ್ಪ, ಇವನು ಓಡಿ ಹೋಗ್ತಾನೆ, ಅದನ್ನೊಂದು ಒಯ್ಯತಾನೆ, ಅದೆಲ್ಲ ಗರ ಗರ ಗರತ್ತಿರ್ತೈತೆ ಗಾಡಿ. ಇಸ್ ಇಟ್ ಪಾಸಿಬಲ್? ಒಬ್ಬವನು ಹಿಂಗ್ ಹೊಡಿತಾನ, ಹಿಂಗ ಟಕ 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 ಹೋಯ್ತಾನೆ. ಇಸ್ ಇಟ್ ಪಾಸಿಬಲ್? ವಿ ಆರ್ ಹ್ಯೂಮನ್ ಬೀಯಿಂಗ್. ಆದ ಎಸ್ ಎಸ್ ಎಲ್ಲ ಸಿಬ್ಬಂದಿಗಳಿಂದ, ಒಬ್ಬ ಎಸ್ ಪಿ ಹಿಂದೆ, ಒಬ್ಬ ಡಿ ಸಿ ಹಿಂದೆ ಏನ್ ನಮ್ಮ ಸಿಬ್ಬಂದಿ ಇರ್ತಾರೆ, ಅವನು ಹಗಲಿ ರಾತ್ರಿ ದುಡಿದು ಶ್ರಮ ಪಟ್ಟಿರ್ತಾನೆ. ರವಿಚನ್ನಣ್ಣವರ್ ಸಿಂಗಂ ಅಂತ ಸುಮ್ಮನೆ ಸ್ಟೋರಿ ಮಾಡ್ತಾರೆ. ಎವ್ರಿಥಿಂಗ್ ಇಸ್ ಡನ್ ಬೈ ಮೈ ಸ್ಟಾಫ್. ಹೈಪ್, ಎಕ್ಸಾಗರೇಷನ್, ಅದರಿಂದ ಏನಾದ್ರೂ ಸ್ವಲ್ಪ ಗಾಳಿಯಾಗಿ ತೇಲಾಡಕತ್ತಿದ್ರೆ ಬೀಳ್ತೀವಂತ ಪಕ್ಕ. ಇಟ್ ಇಸ್ ನಾಟ್ ಸಿನಿಮಾ. ಈ ಉಪಮೇಯ ಅಲಂಕಾರ ಯಾವ ಕೆಲಸಕ್ಕೆ ಬರಲ್ಲ. ಸಿನಿಮಾ ನೋಡಿ ಐ ಎಸ್ ಐ ಪಿ ಎಸ್ ಆಗೋದಾದ್ರೆ ಯು ವಿಲ್ ಫೇಸ್ ಅ ಲಾಟ್ ಆಫ್ ರಿಯಲ್ ಡಿಫಿಕಲ್ಟೀಸ್. ಸಿನಿಮಾದಿಂದ ನೋಡಿ ಆಗೋದಾದ್ರೆ ಬೇಡ. ಕೆಲವೊಂದಿಷ್ಟು ಜನ ಬೇರೆ ಬೇರೆ ಆಸೆ ಆಕಾಂಕ್ಷೆಗಳಿರ್ತದೆ. ನಾನು ಒಂದು ಒಳ್ಳೆ ಪೊಸಿಷನ್ಗೆ ಬರಬೇಕು, ಸೇವೆನೂ ಮಾಡಬೇಕು, ನಾನು ಚೆನ್ನಾಗಿರ್ಬೇಕು, ಹಾಗೆಲ್ಲ. ನಿಮ್ಮ ಹೆಂಗಿರ್ಬೇಕು? ಬೆಳಿಗ್ಗೆ ನಾನು ಒಬ್ಬ ನನ್ನ ಸ್ನೇಹಿತರು ಡಾಕ್ಟರ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೆ. ಟಾರ್ಗೆಟ್ ಹೆಂಗಿರ್ಬೇಕಂತಂದ್ರೆ ರಾಕೆಟ್ ಹಿಂದ್ಗಡೆ ಬೆಂಕಿ ಎತ್ತಿರುತ್ತಲ್ಲ, ನೋಡಿದಿರಲ್ಲ ರಾಕೆಟ್ ಉಡಾವಣೆ ಮಾಡ್ಬೇಕಾದ್ರೆ ಹಂಗಿರ್ಬೇಕು ನೋಡ್ರಿ, ಹಿಂದ್ ಬೆಂಕಿ ಎತ್ತಿರ್ಬೇಕಷ್ಟ. ಎಲ್ಲಿ ನಿಲ್ಲೋ ಪ್ರಶ್ನೆನೇ ಇಲ್ಲ, ಯಾವ್ದಾರ ಟಾರ್ಗೆಟ್ ಇರಲಿ ನಿಮ್ದ. ವೆನ್ ಐ ಸೇ ಟಾರ್ಗೆಟ್ಸ್, ಇಟ್ ಮೇ ಡಿಫರ್. ಐಎಎಸ್, ಎಸ್ ದಿಸ್ ಐ ವಾಂಟ್. ಐಪಿಎಸ್, ಎಸ್. ಕೆಎಸ್, ಎಸ್. ರೈತ, ಎಂಜಿನಿಯರ್, ಡಾಕ್ಟರ್, ಕೃಷಿಕ, ಕುಶಲಕರ್ಮಿ, ಆಸ್ಟ್ ಶಿಕ್ಷಕ, ಏನಾದ್ರೂ ಇರಲಿ, ಹಂಗ ಹತ್ತಿದೀಯಾ ಆ ಕಿಲ್ಲರ್ ಜೀಲ್, ಡೆತ್ ವಿಶ್ ಅಂತ ಕರೀತಾರೆ ಅದಕ್ಕೆ. ಬಿಕಾಸ್ ದ ಎಕ್ಸಾಮಿನೇಷನ್ ವಿಚ್ ವಿ ಆರ್ ಟಾಕಿಂಗ್ ಅಬೌಟ್, ಇಟ್ ಈಸ್ ರಿಟನ್ ಬೈ ಮಿಲಿಯನ್ ಪೀಪಲ್. 10-15 ಲಕ್ಷ ಜನ ಬರೀತಾರೆ. ಪೋಸ್ಟ್ಗಳೆಷ್ಟಪ್ಪ? 800. ಈ ಸರಿ 870. 900 ಅಂದ್ರೆ 0.01. ನಿಮ್ಮ ಸಕ್ಸಸ್ ರೇಷಿಯೋ ಅರಿಯುವುದೇ. ಹಾಗಿದ್ರೆ ಒಬ್ಬ ಕ್ಯಾಬಿನೆಟ್ ಸೆಕ್ರೆಟರಿಯ ಮಗನಿಂದ ಹಿಡಿದು ಎಲ್ಲ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ಮಕ್ಕಳಿಂದ ಹಿಡಿದು ಅತಿ ಶ್ರೀಮಂತ ವ್ಯಕ್ತಿಗಳಿಂದ ಹಿಡಿದು ಟಾಂಗ ಹೊಡೆಯುವ ಮಗನವರೆಗೂ ಕೂಡ ಈ ಪರೀಕ್ಷೆಯನ್ನ ಬರೀತಾರೆ. ವೈ ಐ ಆಮ್ ಟೆಲಿಂಗ್ ಟು ಯು ಅಂತಂದ್ರೆ, ವೆನ್ ಯು ಗೋ ಔಟ್ ಆಫ್ ದಿಸ್ ಹಾಲ್ ಟುಡೇ, ಯು ಶುಡ್ ನೌ ವೆರಿ ಕ್ಲಿಯರ್ಲಿ ವಾಟ್ ಇಟ್ ಈಸ್ ಅಂತ. ಈ ಪರೀಕ್ಷೆಗೆ ಕಿಲ್ಲರ್ ಜೀಲ್ ಬೇಕು. ಹಾಗೆ ಆಯ್ತೀವಿ, ನಾನು ಮಾಡ್ತೇನೆ. ಜಗದೀಶ್ ಹೇಳಿದ ಹಾಗೆ ಯು ಶುಡ್ ಸ್ಟಾರ್ಟ್ ಬಿಹೇವಿಂಗ್ ಲೈಕ್ ದಟ್. ಇಫ್ ಯು ಬಿಕಮ್ ಅನ್ ಐ ಎ ಎಸ್ ಆಫೀಸರ್, ವಾಟ್ ಯು ವಿಲ್ ಡೂ? ಶಿವಮೊಗ್ಗಕ್ಕೆ ಡಿ ಸಿ ಆಗಿ ನಮ್ಮ ದಯಾನಂದವ್ರ ಜಾಗದಲ್ಲಿ ಬಂದ್ರಪ್ಪ, ಏನ್ ಮಾಡ್ತೀರಾ? ಜಡ್ ಪಿ ಸಿಒ ಆಗಿ ಬಂದ್ರಪ್ಪ ಜೋಗ, ಏನ್ ಮಾಡ್ತೀರಾ? ಶಿಕಾರಿಪುರ ಏನ್ ಮಾಡ್ತೀರಾ? ತೀರ್ಥಹಳ್ಳಿಗೆ ಏನ್ ಮಾಡ್ತೀರಾ? ಸೊರಬಕ್ಕೆ ಏನ್ ಮಾಡ್ತೀರಾ? ಮತ್ತೆ ನಮ್ಮ ಭದ್ರಾವತಿ ಮತ್ತು ಶಿವಮೊಗ್ಗದ ಮಧ್ಯೆ ಇರ್ತಕ್ಕಂಥ ರೋಡ್ಗೆ ಏನ್ ಮಾಡ್ತೀರಾ? ಅಪರಾಧಗಳಿಗೆ ಏನ್ ಮಾಡ್ತೀರಾ? ನಿರಕ್ಷರಿ ಅವರೆಲ್ಲ ಪೂರ್ತಿ ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಇದಾರಲ್ಲ, ಅವ್ರಿಗೆ ಏನ್ ಮಾಡ್ತೀರಾ? ರೋಗಿಗಳಿಗೆ ಏನ್ ಮಾಡ್ತೀರಾ? ಮೆಡಿಸಿನ್, 5 ಮೆಡಿಸಿನ್ ಬರೆದ್ರೆ 2 ಮೆಡಿಸಿನ್ ತೆಗೆದುಕೊಂಡು ಬರೀ 3 ಮೆಡಿಸಿನ್ ಬಿಟ್ಟು ಹೋಗ್ತಿದಾರಲ್ಲ, ಅವ್ರಿಗೆ ಏನ್ ಮಾಡ್ತೀರಾ? ಅನಾಥಶವಾಗಿ ರೋಡಲ್ಲಿ ಸಾಯ್ತಾ ಇದಾರಲ್ಲ, ಅವ್ರಿಗೆ ಏನ್ ಮಾಡ್ತೀರಾ? ಯು ಶುಡ್ ಸ್ಟಾರ್ಟ್ ಥಿಂಕಿಂಗ್. ಇಟ್ಸ್ ನಾಟ್ ಅಬೌಟ್ ಯುವರ್ ಇಂಟೆಲಿಜೆನ್ಸ್. ಹಾಗಿದ್ರೆ ನಾನು ಕ್ವಾಲಿಫೈ ಆಗ್ತಿರ್ಲಿಲ್ಲ. ಐ ಆಮ್ ಆವರೇಜ್ ಸ್ಟೂಡೆಂಟ್ ಮ್ಯಾನ್, ಪಕ್ಕಾ ಆವರೇಜ್, ಪಕ್ಕಾ ದೇಶಿ, ಪಕ್ಕಾ ಕನ್ನಡ ಮೀಡಿಯಂ. ಇಟ್ಸ್ ನಾಟ್ ಅ ಸ್ಕೂಲ್ ಆಲ್ಸೋ. ಯು ಪಿ ಎಸ್ ಸಿ ಅನ್ನೋದು ಯಾವುದೋ ಒಂದು ಅಕಾಡೆಮಿಕ್ಸ್ ತಗೊಂಡ್ವಿ, ಓದಿದ್ವಿ, ಬರೆದ್ವಿ ಅಂತಲ್ಲ.
ಇಟ್ ಟೆಸ್ಟ್ ಯುವರ್ ಎಂಟೈರ್ ಪರ್ಸನಾಲಿಟಿ, ಹೋಲಿಸ್ಟಿಕ್ ವ್ಯೂ. ನೀವು ಬರೆಯುವ ಉತ್ತರ, ನೀವು ಕೊಡುವ ಆ ಇಂಟರ್ವ್ಯೂನ ಸಂದರ್ಶನದ ಉತ್ತರಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಇಣಿಕೆ ಹಾಕ್ತಾ ಇರುತ್ತೆ. ಎಕ್ಸ್ಪ್ಲೇನ್, ಅನಾಲಿಸಿಸ್, ಎಲುಸಿಡೇಟ್, ಕಮೆಂಟ್ ಅಂತ ಕೇಳಿದಾಗ, ಗಿವ್ ಯುವರ್ ಒಪಿನಿಯನ್ ಅಂತ ಕೇಳಿದಾಗ ನೀವು ಬರೆಯುವ ಉತ್ತರದಲ್ಲಿ ನಿಮ್ಮ ವ್ಯಕ್ತಿತ್ವ ಇಣಿಕೆ ಹಾಕ್ತಾ ಇರುತ್ತದೆ. ಭಾರತ ದೇಶದ ಸಂವಿಧಾನದ ಬಗ್ಗೆ ಆಗಲಿ, ಫೆಡರಲ್ ಸಿಸ್ಟಮ್ ಬಗ್ಗೆನೇ ಇರಲಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಗಿರಲಿ, ರಿಸರ್ವೇಷನ್ ಬಗ್ಗೆ ಆಗಿರಲಿ, ಕಮ್ಯುನಲಿಸಂ ಬಗ್ಗೆ ಆಗಿರಲಿ, ಕ್ಯಾಸ್ಟಿಸಂ ಬಗ್ಗೆ ಆಗಿರಲಿ, ರೂರಲ್ ವರ್ಸಸ್ ಅರ್ಬನ್ ಆಗಿರಲಿ, ಸೈನ್ಸ್ ವರ್ಸಸ್ ಆರ್ಟ್ಸ್ ಆಗಿರಲಿ, ವೆಸ್ಟ್ ವರ್ಸಸ್ ಈಸ್ಟ್ ಆಗಿರಲಿ, ಯಾವುದೇ ಪ್ರಶ್ನೆಗಳಿರಲಿ, ನೀವು ಬರೆಯುವ ಉತ್ತರದಲ್ಲಿ ನಿಮ್ಮ ವ್ಯಕ್ತಿತ್ವ ಇಣಿಕೆ ಹಾಕ್ತಾ ಇರುತ್ತೆ. ದಟ್ ವಿಲ್ ಬಿ ಪೀಪಿಂಗ್. ದನ್ ಹೌ ವಿಲ್ ಪ್ರೊಜೆಕ್ಟ್ ಯುವರ್ ಸೆಲ್ಫ್? ಯು ನೀಡ್ ನಾಟ್ ಕಾಪಿ ಅಸ್. ಯು ಆರ್ ಯುನಿಕ್. You are unique. Believe that first. And you can do it. Even a common man can do it. I have 100 examples to give. Savira, nooru. Udharanagala nanatra ide, udharanagala neeva helala. Neevu maadabahudu. Oba common vyaktinu kuda ee parikshayalli pass aagtane, aagidare, aaguttare, aaguttiruttare. So what should you do? Yen maadbekappa adakke? ಕಾಮನ್ ಮನುಷ್ಯನು ಬರಿಬೋದು. ನಿಮ್ಮ ನಾನು ಈ ಕಾರಣಕ್ಕಾಗಿ, ಯಾವ ಕಾರಣಕ್ಕಾಗಿ, ನನಗೊಂದು ಹಂಗೆ ನಾನು ಯಾವ ಕಾರಣಕ್ಕಾಗಿ ಆದ್ರೆ ಅಂತಂತಂದ್ರ, ನಮ್ದು ನೀಲಗುಂದ ಅಂತ ಗದಗ ಜಿಲ್ಲೆ ಒಂದು ಸಣ್ಣ ಹಳ್ಳಿ. ಸಂತಿಗೆ ಬರ್ತಾ ಇದ್ವಿ ನಾವು. ಸಂತಿಗೆ ಬಂದಾಗ ನೆಗಡಿ ಕೆಮ್ಮು ಜ್ವರ ಆಯ್ತಂತಂದ್ರ ಡಾಕ್ಟ್ರಿಗೆ ಹೋಗಿ ತೋರಿಸಿದ್ರ, 5 ಔಷಧಿ ಬರೆದು ಕೊಟ್ರ, 2 ಔಷಧಿ ತಗೊಳ್ತಿದ್ವಿ. 5 ಔಷಧಿ ತಗೊಂಡ್ರ ಸಂತಿ ಮಾಡಕ್ ರೊಕ್ಕ ಉಳಿತಿರ್ಲಿಲ್ಲ. ಓ ಪುಣ್ಯಾತ್ಮ, ಏಮ್ಮರ ಹಿಂಗೈತಲ್ಲಪ್ಪ, 65 ವರ್ಷ ಆಗ್ಬಿಡ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು, ನಮಗಿನ್ನೂ ಔಷಧಿನೇ ಸಿಗ್ತಾ ಇಲ್ಲ. ಹೆಂಗಪ್ಪ, ಬರಗಾಲ ಬಂದ್ರೆ ಸಾಕು, ಗದಗ ಅಷ್ಟೇ ಅಲ್ಲ ಹೈದರಾಬಾದ್ ಕರ್ನಾಟಕದ ಬಹುತೇಕ ಭಾಗಗಳಿಂದ ನಾವು ಕಾಫಿ ಸೀಮಿಗೆ ಬರ್ತಾ ಇದ್ವಿ. ಇಲ್ಲ ಕಾಫಿ ಸೀಮೆ ಅಂತ ಕರಿತೀವಿ ನಾವು ಇದಕ್ಕೆ. ಚಿಕ್ಕಮಗಳೂರು, ಮೂಡಿಗೆರೆ, ಕೊಪ್ಪ, ಬೆಳ್ತಂಗಡಿ, ಸುಳ್ಯ, ಧರ್ಮಸ್ಥಳದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇನ್ಕ್ಲೂಡಿಂಗ್ ತೀರ್ಥಹಳ್ಳಿ, ಗೂಳೆ ಗೂಳೆ ಬಂದ್ಬಿಡ್ತಾರೆ ಪೂರ್ತಿ ಎಲ್ಲ. ಅಯ್ಯೋ ಪುಣ್ಯಾತ್ಮ, ನೀಲ್ಗುದ್ದದ ಅಷ್ಟೇನ ಪರಿಸ್ಥಿತಿ, ಈ ಚೆನ್ನಣ್ಣವ್ರ ಕುಟುಂಬದ ಅಷ್ಟೇನ ಪರಿಸ್ಥಿತಿ, ನಮ್ಮೂರಲ್ಲಿ ಇನ್ನೂ ಕೂಡ 250 ಕುಟುಂಬಗಳು ಹೋಗ್ತಾ ಇದೆ, ಏನ್ ಮಾಡ್ಬೇಕು? RR ಪಟ್ಟಣ ಅಂತ ನಾನು ಟೀಚರ್ ಹೋಗಿ ಕೇಳಿದ್ವಪ್ಪ ಅವ್ರಿಗೆ, ಸರ್ ಇದು 1 ರೂಪಾಯಿ ರೊಕ್ಕ ಕೊಡ್ಲಾರ್ದಂಗೆ ನೌಕರಿಗೆ ಎಂತದ್ ಸರ್ ಹೋಗೋದು? ಅವಾಗ ಅವ್ರು ಹೇಳ್ತಿದ್ರು, ಅವರು ಬರ್ದಿದ್ರಂತ KS ಮೇನ್ಸ್ ಅನ್ನ, ಅವರು ಬರ್ದಿದ್ರಂತ. ಸೊ ಅವ್ರು ಹೇಳಿದ್ದೇನಂದ್ರ, ಇಂಥದೊಂದು ಐತ್ ತಮ್ಮ, DC SP AC ಆಗ್ಬೇಕಂದ್ರೆ ಹಿಂಗ ಬೋರ್ಡ್ ಅದು, ಇದನ್ನ ಬರೋದ್ ಆಯ್ತೀವ ಅಂತ. ಹೌದನ, ಹಂಗಾರೆ ಆಯ್ತು ಬಿಡ, ಹಂಗಾರೆ ಅದನ್ನ ಆಗಣ. ಕುಂಬು ಗುತ್ತಿಗೆ ಬಲವಾದ ನಂಬಿಕೆ, ಏನ್ ಕೊಟ್ರು ಓದ್ತೀನಿ ಅನ್ನೋ ಒಂದು ಛಲ, ಬೆಕ್ಕದ್ ಕೊಡ್ರಿ ನೀವು. ನಮ್ಗೆ 12 ಇದ್ದಾಗ, 12th ಸ್ಟ್ಯಾಂಡರ್ಡ್ ಆರ್ಟ್ ಸ್ಟೂಡೆಂಟ್ ನಾನು ಆಗಿದ್ದಾಗ KCD ಹೋದಾಗ ಅಸಹಾಯ ಮಾಡಿದ್ರೆ, ಸ್ಟೆಥೋಸ್ಕೋಪ್ ಸ್ಪೆಲ್ಲಿಂಗ್ ಹೇಳಪ್ಪ ಅಂತ, ಗೊತ್ತಾ ಇರಲಿಲ್ಲ ನಮ್ಗೆ. ದೇವರಾಣಿಯಾಗಿ ಸ್ಟೆಥೋಸ್ಕೋಪ್ ಎನ್ನುವ ಆ ಸೆಂಟೆನ್ಸ್, ಆ ಪದ ಏನಿದೆಯಲ್ಲ, ಸೆಂಟೆನ್ಸ್ ಅಲ್ಲ ವರ್ಡ್, ಸ್ಪೆಲ್ಲಿಂಗ್ ಗೊತ್ತಿರಲಿಲ್ಲ, ಬಟ್ ಒಂದು ಓದುತ್ತೇನೆ ಅನ್ನೋ ಛಲ ನಮ್ಮಲ್ಲಿತ್ತು. ಯಾರೇ ಇರಲಿ ಅವರು, ನಾನು ಓದ್ತಾನೆ ಬರಿತಾನೆ, ಯಾರಿಗೆ ಹೇಳ್ತಿರ್ಲಿಲ್ಲ ನಾವು ಅಷ್ಟ. ಇಫ್ ಯು ಹ್ಯಾವ್ ಅಬ್ಸರ್ವ್ಡ್, ಎಲ್ಲೂ ಏನು ಘೋಷಣೆ ಮಾಡಂಗಿಲ್ಲ ನಾವು, ನಾರ್ಮಲಿ ಸುಮ್ಮನೆ ಇರ್ತೀವಿ. ಬೆಕ್ಕದಷ್ಟು ನಾಲೆಜ್ ಇದ್ರೆ ಸೈಲೆಂಟ್ ಇರ್ಬೇಕು, ಯಾರಿಗೆ ಹೇಳಬಾರದು. ಬೆಕ್ಕದಷ್ಟು ಇಲ್ಲದ ಇಡೀ ಬ್ರಹ್ಮಾಂಡವನ್ನೇ ಗೆಲ್ಲುವ ಶಕ್ತಿ ನಿಮ್ಮಲ್ಲಿರಲಿ. ನಿಮ್ಮ ಸಮಯಕ್ಕಾಗಿ ಕಾಯಿರಿ, ವೇಟ್ ಫಾರ್ ಯುವರ್ ಚಾನ್ಸ್, ಯು ವಿಲ್ ಹ್ಯಾವ್ ಅ ಚಾನ್ಸ್. ಡೋಂಟ್ ಗೋನ್ ಟೆಲಿಂಗ್ ನಾನು ಅದಾಗ್ಬಿಡ್ತೀನಿ ಇದಾಗ್ಬಿಡ್ತೀನಿ, ಕಾಲು ಎಳಿತಾರ ಸಿಕ್ಕಾಪಟ್ಟೆ, ಕಡಿಮೆನೆ ಇಲ್ಲ ಅದಕ್ಕಂತೂ. ಸ್ವತಃ ಮಾಡಕ್ ಆಗಂಗಿಲ್ಲ, ಮಾಡವನು ಮಾಡಕ್ ಬಿಡಂಗಿಲ್ಲ. ಎಳೆಯದ ಎಳೆಯದ, ಡೋಂಟ್ ಡೂ ಇಟ್. ಹುಡುಗರು ಓದ್ತಾ ಇರಬೇಕಾದ್ರೆ ನಾನು ಹೇಳ್ತೇನೆ, ವಾಟ್ ಮಿಸ್ಟೇಕ್ ಐ ಡಿಡ್. ನನ್ನ ಹೆಸರು ರವಿ ದ್ಯಾಮಪ್ಪ ಚನ್ನಣ್ಣವರ್, ನಾನು ರವಿ DC ಅಂತ ಅಕ್ಕಳ್ತಿದ್ದೆ, ರವಿ DC ಅಂತ ಅಕ್ಕಳ್ತಿದ್ದೆ. ಹ್ಞೂ ಬಂದ್ಬಿಟ್ಟ ಕೆಂಪು ಬಸ್ ಸೇರ್ಕೊಂಡ DC ಹಾಕಣಂತ, DC ಇವನು ನಾನು ಮನಸ್ಸಿನಾಗ ಅನ್ಕೊಳ್ತಿದ್ದೆ, ಅದನ್ನ ಹೇಳಂಗಿಲ್ಲ ಈಗ, ರಿಸರ್ವ್ ಮಾಡಿ ಇಟ್ಕೊಳ್ತಿದ್ದೆ ಕಮೆಂಟ್ ಅನ್ನ.
ನನ್ನದೊಂದು ಚಟ ಐತ್ರಿ, ನಂದೊಂದು ಚಟ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಚಟ ಹವ್ಯಾಸ, ನಂದೊಂದು ಹವ್ಯಾಸವಿದೆ. ಏನಂದ್ರೆ ಏನಾದರೂ ನನಗನಿಸಿದ್ರೆ ಅದನ್ನು ಬರ ತೆಗೆದಿಟ್ಟುಕೊಳ್ತೇನೆ. ಐ ವಿಲ್ ರೈಟ್ ಇಟ್ ಡೌನ್ ವಾಟ್ ಐ ವಾಸ್ ಸಪೋಸ್ ಟು ಕಮೆಂಟ್ ಅಂಡ್ ಐ ವಿಲ್ ವೇಟ್ ಫಾರ್ ದ ಟೈಮ್ ಟು ಕಮ್ ಅಂಡ್ ದೆನ್ ರೈಟ್ ಟೈಮ್ ಅಲ್ಲಿ ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ನಾನು ಸಿವಿಲ್ ಸರ್ವಿಸ್ ಓದಬೇಕಾದ್ರೆ ಸ್ವಲ್ಪ ಚಾಣಕ್ಯನನ್ನು ಓದಿಕೊಂಡಿದ್ದೇನೆ. ಚಾಣಕ್ಯನ ಬಗ್ಗೆ ಓದಿದ್ದೀರಾ? ದಯಮಾಡಿ ಯೂಟ್ಯೂಬ್ ಗೂಗಲ್ ಅಲ್ಲಿ ಇರುತ್ತೆ. ಚಾಣಕ್ಯನ ಚಿಕ್ಕ ಚಿಕ್ಕ ವಿಡಿಯೋ ತುಣುಕುಗಳು ಯೂಟ್ಯೂಬ್ ಅನ್ನೆಲ್ಲ ಅವೈಲೇಬಲ್ ಇದೆ. ಒಂದೊಂದು ಸಾರಿ ಆವಾಗವಾಗ ನೋಡ್ತಾ ಇರ್ರಿ. ಬಹಳ ಜಟಿಲ ಸಮಸ್ಯೆಗಳಿಗೂ ಕೂಡ ಚಾಣಕ್ಯನ ಮಾತುಗಳಲ್ಲಿ ಉತ್ತರವಿದೆ ಪ್ರಸ್ತುತ ಕಾಲಕ್ಕೆ. ಹಾಗಾಗಿ ಆ ರೀತಿ ಮಾಡುವವರಿದ್ದರೆ ಅವ್ರನ್ನ ದೂರ ಸರಿಸಿ. ಯಾರ ಹಂಗಂಗ ಅಂತಾರಲ್ಲ, ಸತ್ಯ ಮಸಾಯ್ಡ್ ಮೇಕ್ ಯುವರ್ ಸೆಲ್ಫ್ ಸ್ಟ್ರಾಂಗ್. ಈಚ್ ಚೈಲ್ಡ್ ಈಸ್ ಕೆಪೇಬಲ್ ಆಫ್ ರೂಲಿಂಗ್ ದಿಸ್ ಯೂನಿವರ್ಸ್. ನಾನು ಇದೇ ಕುವೆಂಪು ರಂಗಮಂದಿರದಲ್ಲಿ ಎಷ್ಟು ಸಾರಿ ಮಾತಾಡಿದ್ದೀನಿ ಅಷ್ಟು ಸಾರಿ ಈ ಪದ ಹೇಳಿದ್ದೀನಿ. ಈಚ್ ಚೈಲ್ಡ್ ಈಸ್ ಕೆಪೇಬಲ್ ಆಫ್ ರೂಲಿಂಗ್ ದಿಸ್ ಯೂನಿವರ್ಸ್ ಅಂಡ್ ದಿಸ್ ಇಸ್ ದ ಕೋರ್ಟ್ ಆಫ್ ಉಪನಿಷತ್. ಅಂಡ್ ನನ್ನ ಗುರುಗಳು ಹೇಳ್ಕೊಟ್ಟಿದ್ದು ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು. ವಾಟ್ಎವರ್ ಐ ಆಮ್ ಟುಡೇ ಇಟ್ ಇಸ್ ಬಿಕಾಸ್ ಆಫ್ ರಾಮಕೃಷ್ಣ ಆಶ್ರಮ್. ವಾಟ್ಎವರ್ ಐ ಆಮ್ ಟುಡೇ ಇಫ್ ಐ ಹ್ಯಾವ್ ಡನ್ ಸಮಥಿಂಗ್ ಇಫ್ ಐ ಆಮ್ ಗೋಯಿಂಗ್ ಟು ಡೂ ಬಿಗ್ಗರ್ ಥಿಂಗ್ಸ್ ಇನ್ ಫ್ಯೂಚರ್ ಇಟ್ ಇಸ್ ಬಿಕಾಸ್ ಆಫ್ ಹಿಸ್ ಬ್ಲೆಸ್ಸಿಂಗ್. ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು ಹ್ಯಾವ್ ಒನ್ ಗುರು, ಒಬ್ಬ ಗುರು ಇರಲಿ ನಿಮಗೆ. ನಾನು ಅನ್ಕೊಳ್ತಿದ್ದೆ ಈಚ್ ಚೈಲ್ಡ್ ಈಸ್ ಕೆಪೇಬಲ್ ಆಫ್ ರೂಲಿಂಗ್ ದಿಸ್ ಯೂನಿವರ್ಸ್. ಪ್ರತಿ ಮಗುವಿಗೂ ಜಗತ್ತನ್ನಾಳುವ ಶಕ್ತಿ ಇದೆಯೇ? ಹಂಗಂದ್ರೆ ಇದೇನಪ್ಪ ಸಣ್ಣ ಐ ಎ ಎಸ್ ಎಕ್ಸಾಮ್? ದಟ್ಸ್ ಹೌ ಐ ಯೂಸ್ ಟು ಫೀಲ್ ಮೈ ಸೆಲ್ಫ್. ಯು ಆರ್ ದ ರಿಸಲ್ಟ್ ಆಫ್ ಯುವರ್ ಥಾಟ್ಸ್. ನೀವು ನಿಮ್ಮ ಆಲೋಚನೆಯ ಪ್ರತಿಫಲ. ಏನಾದರೂ ಅನ್ಕೊಳ್ಳಿ ನೀವು ಅದು ಆಯ್ತೀರಾ. ಹಂಗೆ ಅನ್ಕೊಂಡು ಸುಮ್ಮನೆ ಮಕ್ಕಂಡ್ರೆ ಆಂಗ್ಲ ಮತ್ತೆ ನಾನು ಐ ಎ ಎಸ್ ಆಗ್ತೀನಿ, ನಾನು ಐ ಪಿ ಎಸ್ ಆಗ್ತೀನಿ ಅಂತ ಹೇಳಿ ಬರೆದು ಬಿಟ್ಟು ಮಲಗಿದ್ರೆ ಆಗಲ್ಲ. ಅದಕ್ಕೆ ಬೇಕಾಗುವ ಯೋಜನೆ, ಅದು ಪಂಚವಾರ್ಷಿಕ ಯೋಜನೆ ಅಂತಿರೋ, ಅದು ವರ್ಷದ ಬಜೆಟ್ ಅಂತಿರೋ, ದೇಶಕ್ಕೊಂದು ಪಂಚವಾರ್ಷಿಕ ಯೋಜನೆ, ಈಗ ನೀತಿ ಆಯೋಗ ಅಂತ ಬಂದಿದೆಯಲ್ಲ, ಒಂದು ಬಜೆಟ್ ಇದೆ ತಾನೆ, ರಾಜ್ಯಕ್ಕೆ ಒಂದು ಬಜೆಟ್ ಇದೆ ತಾನೆ ಒಂದು ವರ್ಷಕ್ಕೆ. ಪ್ರತಿ ಇಲಾಖೆಗೂ ಗುರಿ ಉದ್ದೇಶಗಳನ್ನು ನಿಗದಿಪಡಿಸ್ತಾರಲ್ಲ, ನಿಮ್ಮ ಬಜೆಟ್ ನೀವು ರೆಡಿ ಮಾಡ್ಕೊಳ್ಳಿ. ನಿಮ್ಮ ನೀತಿ ಆಯೋಗದ ಬಾಸ್ ನೀವೇ. ಕಮ್ ಟು ಪಿಪಿಟಿ. ನಿಮ್ಮ ನೀತಿ ಆಯೋಗ ನಿಮ್ಮ ಬಜೆಟ್ನ ಕಂಪ್ಲೀಟ್ ಬಾಸ್ ನೀವೇ. ಯು ಶುಡ್ ಸೆಟ್ ಡೇ ಅಂಡ್ ಟೈಮ್. 2018 ಇವತ್ತು ಸೆಪ್ಟೆಂಬರ್ 9/9/2018 ಡೇಟು ಬಹಳ ಚಂದ ಐತೆ. 9/9/2018 ಫ್ಯಾನ್ಸಿ ಡೇಟ್. ಹಿಂದೇನಾಗಿದೆ ಮರ್ತು ಬಿಡ್ರೆ. ವಾಟ್ ಈಸ್ ಡನ್ ಕೆನಾಟ್ ಬಿ ಅನ್ಡನ್. ಇಫ್ ಯು ಹ್ಯಾವ್ ಕಮಿಟೆಡ್ ಮಿಸ್ಟೇಕ್ ಇಟ್ಸ್ ಓಕೆ. ಇಫ್ ಯು ಹ್ಯಾವ್ ಫೇಲ್ಡ್ ಇನ್ SLC PUC ಇಟ್ಸ್ ಓಕೆ. ಈಗ ಆಲ್ರೆಡಿ ಪ್ರಿಲಿಮ್ಸ್ ಯಾರಾದರೂ ಅಟೆಂಪ್ಟ್ ಕೊಟ್ಟು ಫೇಲ್ ಆಗಿದ್ರೆ ಪರವಾಗಿಲ್ಲ. ಯಾರಾದರೂ PSI ಅಥವಾ ಗೆಸ್ಟೆಡ್ FDA SDA KS ಮೇನ್ಸ್ ಬರೆದು 5 ಮಾರ್ಕ್ಸ್ 10 ಮಾರ್ಕ್ಸ್ 15 ಮಾರ್ಕ್ಸ್ ಅಲ್ಲಿ ಹೋಗಿದ್ರೆ ಪರವಾಗಿಲ್ಲ. ಇಟ್ಸ್ ಓಕೆ ಟು ಫೇಲ್. ಎಲ್ಲರೂ ಫೇಲ್ ಆಗಿದ್ದಾರೆ, ನಾನು ಫೇಲ್ ಆಗಿದ್ದೀನಿ. ನಾನು ಫೇಲ್ ಆಗಿದ್ದೀನಿ ರೀ, ನಾನು ಫೇಲ್ ಆಗಿದ್ದೀನಿ, ಈಗಲೂ ಫೇಲ್ ಆಗ್ತಿದ್ದೀನಿ. ಐ ಆಮ್ ನಾಟ್ ಅ ಪರ್ಫೆಕ್ಟ್ ಮ್ಯಾನ್ ಆರ್ ಎನಿ ಒನ್ ಸಿಟಿಂಗ್ ಹಿಯರ್ ನಾಟ್ ಪರ್ಫೆಕ್ಟ್. ಅಂಡ್ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಸಕ್ಸಸ್ಫುಲ್ ಕ್ಯಾಂಡಿಡೇಟ್, ಅದು ಮಾರ್ಕ್ಸ್ UPSCಯಲ್ಲಿ ಗೊತ್ತಾ ನಿಮಗೆ? ಆಮೇಲೆ PPT ಅಲ್ಲಿ ತೋರಿಸ್ತೀನಿ. 50% 2250 ಮಾರ್ಕ್ಸ್ಗೆ 1050 ತೆಗೆದ್ರೆ ನೀವು ಟಾಪರ್. ಗೊತ್ತಲ್ಲ ನಿಮ್ಗೆ ಅದು? 1100 ತೆಗೆದ್ರೆ ಇವ್ ವಿಲ್ ಬಿ ದ ಟಾಪರ್. 50% ಅಷ್ಟೇ ಮಾರ್ಕ್ಸ್ ತೆಗಿಬೇಕು. ಎಷ್ಟೋ ಜನ 80% ತೆಗೆದಿದ್ದೀರಾ, 60% ತೆಗೆದಿದ್ದೀರಾ, 90% ತೆಗೆದಿದ್ದೀರಾ, ಸಿಕ್ಕಾಪಟ್ಟೆ ಓದಿದ್ದೀರಾ. ಆ ಗ್ರೌಂಡ್ ಅನ್ನ, ಆ ಬೇಸ್ ಅನ್ನ ಯುದ್ಧಕ್ಕೆ ಹೋಗುವ ಮೊದಲು, ಪರೀಕ್ಷಾ ಪೂರ್ವ ತಯಾರಿಗೆ ಮೊದಲು, ವೈ ಐ ವಾಂಟ್ ಇಟ್, ಹೌ ಐ ಆಮ್ ಅಂಡ್ ಫಾರ್ ವಾಟ್ ಐ ಆಮ್ ರೆಡಿ, ನಾನು ಯಾವುದಕ್ಕೆ ಸಿದ್ಧನಿದ್ದೇನೆ ಅನ್ನೋದನ್ನ ಮೊದಲು ಇದನ್ ಮಾಡ್ಕೋಬೇಕು. ಯಾರಿಗೆ ಸ್ಪೆಷಲ್ ಕ್ವಾಲಿಟಿ ಇದೆ? ರವಿ ಚನ್ನಣ್ಣವರು. ನಂದು ಬಹಳ ಕಡಿಮೆ ರ್ಯಾಂಕ್ ರೀ, 703. ಎಷ್ಟ? 703ನೇ ರ್ಯಾಂಕ್. ನಾ ಅನ್ಕೊಂಡಿರಲೇ ಇಲ್ಲ ಕನಸು ಮನಸ್ಸಿನಾಗ ನಂದು IPS ಆಗುತ್ತಾ ಬರ್ತೀನಿ ಅಂತ. ಫಸ್ಟ್ ಅಟೆಂಪ್ಟ್ ಒಡದೆ ದೇವ್ರ ದಯ ಬಂದ್ಬಿಡ್ತು. ಕೋಟೆ ಆಂಜನೇಯ ಸ್ವಾಮಿ ದಯ, ಇವತ್ತು ಬೆಳಿಗ್ಗೆ ಹೋಗಿ ಬಂದೆ. ದೇವ್ರದಾನೆ, ನಾನು ಆಸ್ತಿಕ, ದೇವ್ರನ್ನ ನಾನು ನಂಬ್ತೇನೆ. ಬಟ್ ನನ್ನ ಪ್ರಕಾರ ದೇವ್ರೊಬ್ಬನೇ, ದೇವನೊಬ್ಬ ನಾಮ ಹಲವು. ಸೊ ನಂದು 703ನೇ ರ್ಯಾಂಕ್.
1145 ನನ್ನ ಮಾರ್ಕ್ಸ್, 1145 ಅಷ್ಟೇ ಆವರೇಜ್ ಸ್ಟೂಡೆಂಟ್. ನಾನು ಫೇಲ್ ಆಗಿದ್ದೀನಿ. ಇಟ್ಸ್ ಓಕೆ ಟು ಫೇಲ್, ಬಿ ಪ್ರಿಪೇರ್ ಟು ಫೇಲ್. ಸಕ್ಸಸ್ ಅನ್ನೋದು ರಾತ್ರೋ ರಾತ್ರಿ ಬರಂಗಿಲ್ಲ. ಒಂದ್ಸಾರಿ ಫೇಲ್ ಆದ ತಕ್ಷಣ ಅಪ್ಸೆಟ್ ಆಗಬೇಡ್ರಿ, ದಾಡಿ ಬಿಡಬೇಡಿ, ಸುಮ್ಮನೆ ಅಲ್ಲಿ ತಿರುಗಬೇಡಿ, ಫಾಲ್ಸ್ ಎಕ್ಸ್ಕ್ಯೂಸಸ್ ಅನ್ನ ಕೊಡಬೇಡಿ. ಸ್ಟಾಪ್ ಗಿವಿಂಗ್ ಎಕ್ಸ್ಕ್ಯೂಸಸ್, ಎಕ್ಸ್ಕ್ಯೂಸಸ್ ಅನ್ನ ಕೊಡಬೇಡಿ. ಯು ಶುಡ್ ಡೈ ಫಾರ್ ಇಟ್, ಯು ಶುಡ್ ಬಿ ರೆಡಿ ಟು ಡೂ ಇಟ್. ವೈ ಯು ನೋ, ಒಬ್ಬ ಡಿ ಸಿ ಆದ್ರೆ ರೀ ಇಲ್ಲೇ ಕುಂತಾರ ಬೇಕಾರ. ಅವ್ರು ಮನಿ ಇಲ್ದವ್ರಿಗೆ ಮನಿ ಕೊಡಬಹುದು, ಹೊಲ ಇಲ್ದವ್ರಿಗೆ ಹೊಲ ಕೊಡಬಹುದು, ಏನು ಅನಕ್ಷರಸ್ಥರಿದ್ದವ್ರಿಗೆ ಎಲ್ಲಿ ಬೇಕಾದಲ್ಲಿ ಅಡ್ಮಿಷನ್ ಮಾಡಿಸ್ಬಹುದು, ಹಾಸ್ಟೆಲ್ ಸೇರಿಸಬಹುದು, ಲೋನ್ ಕೂಡ ಕೇಳಬಹುದು. ಯಾರಾದ್ರೂ ಈ ರೀತಿ ಅದ ಕಾವೇರಿ ಇದು ನಮ್ದು ಇವಾಗ ಪೂರ್ತಿ ಕೊಡಗಿನಲ್ಲಿ ಏನ್ ಪ್ರವಾಹ ಬಂದಿದೆಯಲ್ಲ, ಹಾಗಾದಾಗ ನಿಂತ್ಕೊಂಡು ಊರುಗಳನ್ನೇ ನಿರ್ಮಾಣ ಮರು ಸೃಷ್ಟಿ ಮಾಡಬಹುದು. ಜಗದೀಶನ್ ತರ ಸ್ವಚ್ಛ ಮೈಸೂರು ಮಾಡಬಹುದು, ಒಳ್ಳೆ ದಸರಾ ಮಾಡಬಹುದು, ಬೆಸ್ಟ್ ಕೆ ಎ ಎಸ್ ಆಫೀಸರ್ ಅಂತ ಅನಿಸ್ಕೋಬಹುದು. ದಯಾನಂದನ ತರ ಬೆಂಗಳೂರಿನ ಅರ್ಬನ್ ಡಿ ಸಿ ಆಗಿ ಯಾರಿಗೂ ಜಗ್ಗದೆ ಕಡಕ್ ಆಗಿ ನಾನು ಹಿಂಗ ಇರೋದು, ನಾನು ಹಿಂಗ ಇರೋದು. ಐ ಹ್ಯಾವ್ ಸೀನ್ ಹಿಮ್. ನೀವೇನ್ರ ಮಾಡ್ಕೊಳ್ರಿ, ಕಾನೂನು ಪ್ರಕಾರ ನನ್ನ ಕೆಲಸ ಮಾಡ್ತೇನೆ ಅಂತ ಹೇಳಬಹುದು. ಹಿಂದೆ ಯಾರು ಮಾಡ್ತಿದ್ರು ಇದನ್ನ? ರಾಜಮಹಾರಾಜರು ಮಾಡ್ತಿದ್ರಲ್ಲ, ಇದನ್ನ ನಲಿಸ್ಬಿಟ್ಟು ಹಾ ತಗೋ ಸಂತೃಪ್ತ ಸಂತೃಪ್ತನಾದೆ. ಯಾರು ಬಂದ ತಕ್ಷಣ ಇನಾಮ್ ಬರ್ರಿ ಇವನಿಗೆ, ಈ ಹೋಬಳಿ ಶಿಕಾರಿಪುರ ಹೋಬಳಿ ಇವತ್ತಿನಿಂದ ನಿಂದೆ ಅಲ್ವೇ. ಯಾರಾದ್ರೂ ತಪ್ಪು ಮಾಡಿದ್ರಂದ್ರ ಗಲ್ ಶಿಕ್ಷೆ ಆಗಿನ ಕ್ಷಣನ. ಬಾಹುಬಲಿ ಪಿಕ್ಚರ್ ನೋಡ್ರಿ, ಇದಿಲ್ಲ ಬಾಹುಬಲಿ ಪಿಕ್ಚರ್ನಾಗ ಅದು ನಡೀತಿತ್ತಲ್ಲ, ಅವನು ಯಾರಕ್ಕೆ ಹೆಣ್ಮಗಳು ಹಾ ದೇವಸ್ಥಾನ ಏನೋ ಟಚ್ ಮಾಡಿರ್ತಾನ, ಅವಾಗ ನಡೀತಿತ್ತಲ್ಲ, ಅವನ ಮೇಲೆ ಬಲ್ಲಾಳ ದೇವ ಕುಂತಿರ್ತಾನ. ಹಂಗೆ ಯಾರು ನಡೆಸ್ತಾರೆ ಇವಾಗ? ಎಸ್ ಪಿ ಸಾಹೇಬ್ರ ನಿಮ್ಗೆ ಯಾರಿಗಾರ ಆದ್ರೆ ಎಲ್ಲಿ ಹೋಗ್ತೀರಿ ನೀವು? ಅಲ್ಲೇ ಹೋಗ್ತಿರೋದಿಲ್ಲ. ಎಸ್ ಪಿ ಸಾಹೇಬ್ರಿಗೆ ಅವ್ರು ಬಲ್ಲಾಳ ದೇವ ಇದ್ದಂಗ. ಅಲ್ಲಲ್ಲ ಬಲ್ಲಾಳ ಅಲ್ಲ, ಬಾಹುಬಲಿ ಆ ಟೈಪ್, ಆ ಟೈಪ್. ಹೇಳು ಏನಾಯ್ತು ಅಂತ. ನಿಜವಾಗಿಯೂ ಒಬ್ಬ ಐ ಎ ಎಸ್, ಒಬ್ಬ ಒಳ್ಳೆಯ ವ್ಯಕ್ತಿ ಐ ಎ ಎಸ್ ಆದ್ರೆ, ಒಬ್ಬ ಒಳ್ಳೆ ವ್ಯಕ್ತಿ ಪೊಲೀಸ್ ಸೇವೆಗೆ ಸೇರಿದ್ರೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಏನಿದೆಯಲ್ಲ, ಅಸಮಾನತೆ ದೌರ್ಜನ್ಯದ ವಿರುದ್ಧ ಹೋರಾಟ, ಕಾನೂನುಗಳ ಸಕ್ರಮ ಜಾರಿ, ಬಡವರನಿಗೆ ಕಣ್ಣೀರು ಒರೆಸೋ ಕಾರ್ಯಕ್ರಮ, ಇದೆಲ್ಲ ನಿಮ್ಮ ಪ್ರತಿನಿತ್ಯದ ಕಾರ್ಯ. ಯಾರಾದ್ರೂ ಎನ್ ಜಿ ಒ ಇದ್ರೆ ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅನ್ನೋದನ್ನು ತೋರಿಸ್ಲಿಕ್ಕೆ ಅವ್ರು ರಕ್ತದಾನ ಮಾಡ್ಬೇಕು, ಹೊರಗಡೆ ಬಂದು ಅನ್ನದಾನ ಮಾಡ್ಬೇಕು, ಅಥವಾ ಯಾವುದೋ ಒಂದು ದಾನದ ಕಾರ್ಯಕ್ರಮವನ್ನು ಒಂದು ಬ್ಯಾನರ್ ಅಡಿ ಮಾಡ್ಬೇಕು. ಆದರೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ನೇಮಕಾತಿ ಆಗೋದು, ಅವರ ತರಬೇತಿ ಆಗೋದು, ಅವರಿಗೆ ಸಂಬಳ ಕೊಡೋದು, ಸವಲತ್ತುಗಳನ್ನು ಕೊಡುವುದೆಲ್ಲ ಕೇವಲ ಜನರ ಸೇವೆಗಾಗಿ, ಕೇವಲ ಜನರ ಸೇವೆಗಾಗಿ. ಹಾಗಿದ್ರೆ ಅಷ್ಟೊಂದು ಟೆಂಪ್ಟೇಷನ್ಸ್ ಅದರಲ್ಲಿದೆಯಲ್ಲ, ಅದು ಜವಾಬ್ದಾರಿಯ ಜೊತೆಗೆ ಬರ್ತದೆ. ಇಟ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ, ಇಟ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ, ಇಟ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳಲಿಕ್ಕೆ ನೀವು ತಯಾರಿದ್ರೆ, ನಿಮ್ಮಲ್ಲಿ ಆ ಕ್ಲಾರಿಟಿ ಇದ್ರೆ, ಇಟ್ ಈಸ್ ವೆರಿ ಈಸಿ ಫಾರ್ ಯು ಟು ಬಿಕಮ್. ನೀವು ಆಗೇ ಬಿಡ್ತೀರಾ. ಅದು ಅದಕ್ಕೆ ಕೆಲವೊಂದಿಷ್ಟು ಬೇಸಿಕ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಯಾರ್ಯಾರು ಇವರೆಲ್ಲ ಹೇಳಿದ್ರಲ್ಲ ಅದೆಲ್ಲವೂ ಸರಿಯೇ, ಎಲ್ಲವೂ ಸರಿಯೇ. ಬೆಂಗಳೂರಿಗೆ ಹೋಗ್ಲಿಕ್ಕೆ ನನಗೆ ಇವತ್ತು ವಾಪಸ್ ಬೆಂಗಳೂರಿಗೆ ಹೋಗ್ಲಿಕ್ಕೆ ನಾನು ಹಾಸನ ಅರಸೀಕೆರೆ ತರೀಕೆರೆ ಕಡಗೂರು ಹಾಸನ ಅರಸೀಕೆರೆ ಮೇಲೂ ಹೋಗ್ಬೋದು, ಈ ಹೊಳೆಹೊನ್ನೂರು ಆಮೇಲೆ ಹೊಳಲ್ಕೆರೆ ಚನ್ನಗಿರಿ ಈ ಕಡೆ ಚಿತ್ರದುರ್ಗದ ಮೂಲೂ ಹೋಗ್ಬೋದು. ಬ್ಯಾಡಪ್ಪ ಇವತ್ತು ರಾತ್ರಿ ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಟ್ರೈನ್ ತಗೊಂಡ್ರು ಬೆಂಗಳೂರಿಗೆ ಹೋಗ್ಬೋದು. ಅದು ಬೆಂಗಳೂರು ಇದ್ದಂಗೆ ಡೆಸ್ಟಿನಿ ಐ ಎ ಎಸ್ ಐ ಪಿ ಎಸ್ ಅನ್ನೋದು. ಇಟ್ ಇಸ್ ಲೆಫ್ಟ್ ಟು ಯು. ಯು ನೀಡ್ ನಾಟ್ ಅಡಾಪ್ಟ್ ಅ ಸಿಂಗಲ್ ಮೆಥಡ್ ಆಫ್ ಸ್ಟಡಿ. ಒಂದೇ ಒಂದು ಸಿಂಗಲ್ ಮೆಥಡ್ ಸ್ಟಡಿ ಅಡಾಪ್ಟ್ ಮಾಡಿಕೊಂಡು ಜೋತು ಬೀಳೋ ಅವಶ್ಯಕತೆ ಇಲ್ಲ. ಯು ಆರ್ ಯುನಿಕ್ ಇನ್ ಸಮ್ ಸಬ್ಜೆಕ್ಟ್. ಕೆಲವೊಂದಿಷ್ಟು ಜನ ಬೆಳ್ಳಂ ಬೆಳಗ್ಗೆ ಓದರಿರ್ತಾರ, ಬ್ರಾಹ್ಮಿ ಮುಹೂರ್ತದಲ್ಲಿ ಓದಿ. ಯು ಆರ್ ರೈಟ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಕೆಲವೊಂದಿಷ್ಟು ಜನ ರಾತ್ರಿ ಓದರಿರ್ತಾರ, ನೈಟ್ ಬರ್ಡ್ಸ್, ರಾತ್ರಿ ಎಷ್ಟತ್ತಾದ್ರೂ ಓದ್ತಿರ್ತಾರ. ಯು ಆರ್ ಆಲ್ಸೋ ರೈಟ್, ರೀಡ್ ಇಟ್. ಕೆಲವೊಂದಿಷ್ಟು ಜನ ಇಡೀ ಪುಸ್ತಕವನ್ನೇ ಪೇಂಟ್ ಹೊಡೆದಿರ್ತಾರ, ಕೆಂಪುದು ಹಳದಿ ನೀಲಿ ನ
ನನ್ನ ಗೆಳೆಯ ಇದ್ದ ಕಲ್ಯಾಣ್ ರವೆಲ್ಲ ಅಂತ. ದಟ್ ಈಸ್ ಆಲ್ಸೋ ರೈಟ್. ಕೆಲವೊಂದಿಷ್ಟು ಜನ ಒಂದು ಸಾರಿ ಓದಿದ್ರೆ ಸಾಕು ಅರ್ಥ ಮಾಡ್ಕೊಂಡ್ಬಿಡ್ತಾರ, ಕ್ಲಾಸ್ ಕೇಳಿದ್ರೆ ಸಾಕು ಅರ್ಥ ಮಾಡ್ಕೊಂಡ್ಬಿಡ್ತಾರ, ಒಂದು ಸಾರಿ ಲಕ್ಷ ಕೊಟ್ಟು ಕೇಳಿದ್ರೆ ಸಾಕು ಆ ನೋಟ್ಸ್ ಅನ್ನ ಶಾರ್ಟ್ ನೋಟ್ಸ್ ಮಾಡಿಕೊಂಡು ಒಂದು ಸಬ್ ಹೆಡಿಂಗ್ ಬರ್ಕೊಂಡ್ರು ಅಂದ್ರೆ ಆ ಸಬ್ ಹೆಡಿಂಗ್ ಅಲ್ಲಿ 5 ಪೇಜ್ ಗಳನ್ನ ಬರೆಯುವಷ್ಟು ಬ್ಯಾಕ್ ಎಂಡ್ ಅಲ್ಲಿ ಆ ಹಾರ್ಡ್ ಡಿಸ್ಕ್ ನಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡ್ಬಿಡ್ತಾರ, ಸೇವ್ ಮಾಡ್ಕೊಂಡ್ಬಿಡ್ತಾರ. ಅಂತವರು ಇರ್ತಾರೆ. ಕೆಲವೊಂದಿಷ್ಟು ಜನ ರಿಪಿಟೇಷನ್ ಹೆಚ್ಚಿಗೆ ಮಾಡ್ತಿರ್ತಾರ, ಓದಲೇಬೇಕು ಆ ಹುಡುಗ, ಅವ್ನು ರಿಪೀಟ್ ಮಾಡಲೇಬೇಕು, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಲೇಬೇಕು, ಅದು ಸರಿ. ಕೆಲವೊಂದಿಷ್ಟು ಜನ ಈ ಪಿಕ್ಟೋರಲ್ ಡಿಪಿಕ್ಷನ್ ತಗೊಳ್ತಾರೆ, ಚಾರ್ಟ್ ನಂತರ ನಾನು ಚಾರ್ಟು ಸರ್ಕಲ್ಲು ಏನೇನೋ ಮಾಡ್ಕೊಳ್ತೇನೆ. ಏನಾದರೂ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಬಂತಂದ್ರೆ ಸೇಲಿಯಂಟ್ ಫೀಚರ್ಸ್, ಅದು ಮೇನ್ ಬೇಸಿಕ್ ಸ್ಟ್ರಕ್ಚರ್, ಪ್ರಿಯಾಂಬಲ್, ಫಂಡಮೆಂಟಲ್ ಡ್ಯೂಟಿ ಆರ್ ರೆಸ್ಪಾನ್ಸಿಬಿಲಿಟೀಸ್, ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪಾಲಿಸೀಸ್ ಆಫ್ ಸ್ಟೇಟ್, ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಆ ಥರದ್ದೆಲ್ಲ ಮಾಡ್ಕೊಳ್ತೀನಿ. ನಾನು ಚಿಕ್ಕ ಪುಸ್ತಕ ನನ್ನ ಹತ್ರ ಇಟ್ಕೊಳ್ತೀನಿ, ಏನೇ ಇದ್ರು ಒಂದು ಚಿಕ್ಕ ಪುಸ್ತಕ. ಇವತ್ತಿಗೂ ಕೂಡ ಥಿಂಗ್ಸ್ ಟು ಬಿ ಡನ್ ಲಿಸ್ಟ್ ಪ್ರತಿ ದಿವಸ ಬೆಳಗ್ಗೆ ನಾನು ಮಾಡ್ಕೊಂಡೆ, ಬೆಳಗ್ಗೆ 10:09 ನಾನು ಮನೆ ಬಿಟ್ಟೆ ಅಂದ್ರೆ ಇವತ್ತು ಮಾಡಬೇಕಾದ ಕೆಲಸ 1, 2, 3, 4 ಬರ್ಕೊಂಡೆ ಬರ್ತೇನೆ. ವೈಲ್ ಗೋಯಿಂಗ್ ಬ್ಯಾಕ್ ಟು ನೈಟ್, ರಾತ್ರಿ ವಾಪಸ್ ಹೋಗ್ಬೇಕಾದ್ರೆ 10 ಎಷ್ಟಾಯ್ತು ಕೆಲಸ? 1, 2, 3, 4, 5 ಆಗಿದೆ, 6 ಆಯ್ತು, ಇನ್ 4 ರಿಮೇನಿಂಗ್, ಲೆಟ್ ಮೀ ಡೂ ಇಟ್ ಟುಮಾರೋ. ಇದೇ ತರ ಪ್ರಿಪರೇಷನ್ ಟೈಮ್ ಅಲ್ಲಿ ಇಡೀ ಪ್ರಿಪರೇಷನ್ ಅನ್ನ ಡಿವೈಡ್ ಮಾಡ್ಕೊಳ್ತಿದ್ವಿ ನಾವು. ಇಡೀ ಪ್ರಿಪರೇಷನ್ ಟೈಮ್ ಅನ್ನ ವಿ ಯೂಸ್ ಟು ಡಿವೈಡ್. ಡಿವೈಡ್ ಮಾಡ್ಕೊಳ್ತಾ ಇದ್ದೆ. ಐ ಯೂಸ್ ಟು ಸ್ಪ್ಲಿಟ್ ಅಪ್ ಪಾಲಿಟಿಗೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ, ಜನರಲ್ ಸ್ಟಡೀಸ್ಗೆ, ಕನ್ನಡ ಲಿಟ್ರೇಚರ್ಗೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ, ಎಸ್ಎಗೆ, ಅದೆಲ್ಲ ಪೂರ್ತಿ ಕಂಪ್ಲೀಟ್ ಆಗಿ ನಾನೇ ಡಿವೈಡ್ ಮಾಡ್ಕೊಳ್ತಾ ಇದ್ದೆ. ಡಿವೈಡ್ ಮಾಡ್ಕೊಂಡ್ರೆ ಟೈಮ್ ಹಾಕೊಳ್ತಾ ಇದ್ದೆ. ಯಾರನ್ನು ಅಂಧಾನುಕರಣೆ ಮಾಡಬೇಡಲ್ಲ, ಮಾಡಬಾರದು. ಈಗ ರವಿಚಂದ್ರನ್ ಅವರು ಏನೋ ಹೇಳಿದ್ರಪ್ಪ, ರವಿಚಂದ್ರನ್ ಅವರು ಅಂತಿಮ ಅಲ್ಲ, ರವಿಚಂದ್ರನ್ ಅವರು ಹೇಳಿದ್ದ ಅದರ ಒಂದು ಭಾಗ ಅಷ್ಟೇ, ಉಳಿದವರು ಎಲ್ಲರೂ ಹೇಳಿದ್ದಾರೆ. ವಾಟ್ ಯು ಲೈಕ್ ಟು ಟೇಕ್ ಇಟ್. ಫ್ಯೂ ಪೀಪಲ್ ಆರ್ ಗುಡ್ ಇನ್, ಕೆಲವೊಂದಿಷ್ಟು ಜನ ಒಂದೊಂದರಲ್ಲಿ ವಿಶೇಷ ಇರ್ತಾರೆ. ಆರ್ಟ್ಸ್, ಸೈನ್ಸ್, ಕಾಮರ್ಸ್, ಮೆಡಿಸಿನ್, ಎಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್, ದಿಸ್ ಎಕ್ಸಾಮ್ ಪ್ರೊವೈಡ್ಸ್ ಯು ಕಾಮನ್ ಪ್ಲಾಟ್ಫಾರ್ಮ್ ಟು ಫೈಟ್ ಇಟ್. ನಿಮಗೆ ಕೆಲವೊಂದಿಷ್ಟು ಡಿಫಿಕಲ್ಟ್ ಆದ್ರೆ ಅವ್ರಿಗೂ ಕೆಲವೊಂದಿಷ್ಟು ಡಿಫಿಕಲ್ಟ್ ಆಗತ್ತ, ನಿಮಗೂ ಕೆಲವೊಂದಿಷ್ಟು ಈಸಿ ಅನಿಸಿದ್ರೆ ಅವ್ರಿಗೂ ಕೆಲವೊಂದಿಷ್ಟು ಈಸಿ ಅನಿಸ್ತದ. ಓವರ್ ಆಲ್ ಪ್ರಿಪರೇಷನ್ ಮ್ಯಾಟರ್ಸ್ ಅ ಲಾಟ್. ಸೊ ಹಾಗಿದ್ದಲ್ಲಿ ನಿಮ್ಮ ಪ್ರಿಪರೇಷನ್ ಕಾಟಾಚಾರಕ್ಕೆ ಇರಬಾರದು, ನಿಮ್ಮ ಪ್ರಿಪರೇಷನ್ ಸಮಯವನ್ನು ಹಾಳು ಮಾಡಲಿಕ್ಕೆ, ವ್ಯರ್ಥ ಮಾಡಲಿಕ್ಕೆ ಇರಬಾರ್ದು. ತಂದೆ ತಾಯಿಗಳು ಸಿಕ್ಕಾಪಟ್ಟೆ ಕನಸುಗಳನ್ನು ಇಟ್ಕೊಂಡಿರ್ತಾರೆ ನಿಮ್ಮ ಮೇಲೆ. IAS ಪ್ರಿಪರೇಷನ್ ಮಾಡ್ತೀನಿ ಅನ್ನೋದೇ ಒಂದು ಹೆಮ್ಮೆ ವಿಷಯ ಅಲ್ವೇ? IAS ಪ್ರಿಪೇರ್ ಮಾಡ್ತಿದ್ದಾಳೆ ನನ್ನ ಮಗಳು, ನನ್ನ ಮಗ, ನನ್ನ ಅಳಿಯ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಗೆಳೆಯ. ಇಟ್ ಇಸ್ ಅ ಪ್ರೆಸ್ಟೀಜಿಯಸ್ ಇಶ್ಯೂ. ಹಂಗಂದ್ರೆ ಸಾಕನು, ಹಂಗಂದ್ರೆ ನೀವು ಪೂರ್ತಿ ಇದನ್ನು ಅದನ್ನ ಮಾಡ್ತಾನೆ ಉಳ್ಕೊಂಡ್ಬಿಡ್ತೀರಾ, ಬರೀ ಅದನ್ನ ಹೇಳ್ತಾನೆ ಉಳ್ಕೊಂಡ್ಬಿಡ್ತೀರಾ, ಅದು ಆಗಲ್ಲ. ಸೊ ಹಾಗಾಗಿ ಯು ಹ್ಯಾವ್ ಟು ಡಿಸೈಡ್ ವಾಟ್ ಯು ವಾಂಟ್. ಹಿಂದಾಗಿದ್ದಾಗೋಯ್ತು, ಫೇಲ್ ಆದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ಇನ್ನುಳಿದ ನಿಮ್ಮ ಬದುಕಿನಲ್ಲಿ ಇದು ಮೊದಲನೇ ದಿವಸನಪ್ಪ. ಥಿಂಕ್ ದಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ದ ರೆಸ್ಟ್ ಆಫ್ ಯುವರ್ ಲೈಫ್. ಸೆಟ್ ಡೇ ಅಂಡ್ ಟೈಮ್. ಕೋಚಿಂಗ್ ಎಷ್ಟು ಅವಶ್ಯಕ? ಕೋಚಿಂಗ್ ಅವಶ್ಯಕ ಬಿಕಾಸ್ ಬಹಳ ಜನ ಇದಕ್ಕೆ ಪ್ರಿಪೇರ್ ಆಗ್ತಾರೆ. ಅನ್ಲೆಸ್ ಅಂಡ್ ಅಂಟಿಲ್ ನಮ್ಮ ಹಾವೇರಿ ಡಿ ಸಿ ಇದಾರೆ ಇವಾಗ, ಡಾಕ್ಟರ್ ಎಂ ಯು ವೆಂಕಟೇಶ್, ಹಾವೇರಿ ಡಿ ಸಿ ಎಂ ಯು ವೆಂಕಟೇಶ್ ಅಂತ, 74th ರ್ಯಾಂಕ್ ಅವರು ರಾಜ್ಯಕ್ಕೆ 2008 ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಲ್ಲಿ. ಅವನು MD DNB ವಿಕ್ಟೋರಿಯಾ ಹಾಸ್ಪಿಟಲ್ ಕೆಲಸ ಮಾಡ್ಬೇಕಾದ್ರೆ 1 ಲಕ್ಷ ರೂಪಾಯಿ ಸಂಬಳ ಅವಂಗ. ನಮ್ ಜೊತೆ ಸೇರಿದಾಗ 35-46 ಕೇಳಿದ್ದ, ಪೇ ಪ್ರೊಟೆಕ್ಷನ್ ಇದ್ರು. MD DNB ಡಾಕ್ಟರ್ ಅವನು, ಬರೀ ಕೋಚಿಂಗ್ ತಗೊಂಡ್ಬಂದು ನೋಟ್ಸ್ ಎಲ್ಲರ ಕಡೆ ಕಲೆಕ್ಟ್ ಮಾಡೋದು, ಓದೋದು, ಬರೆಯೋದು. ಅಂತಹ ಪ್ರತಿಭಾವಂತರು ನೀವು ಆಗಿದ್ರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್, ಯು ಕ್ಯಾನ್ ಸಿಟ್ ಅಟ್ ಹೋಮ್ ಅಂಡ್ ಪ್ರಿಪೇರ್. ಇಲ್ಲ ಸರ್, ನಾವು ಆವರೇಜ್ ಸ್ಟೂಡೆಂಟ್, ನಾವು ಕನ್ನಡ ಮೀಡಿಯಂ ಓದ್ದವರು, ಇಂಗ್ಲಿಷ್ನಾಗ ನಮಗೆ ಅವಾಗ ಅವಾಗ ನೋಡಿದ್ರೆ ಭಯ ಆಗುತ್ತ. ನಿಮಗೂ ಭಯ ಆಯ್ತದ ನಂತರ? ತಲೆನೇ ಕೆಡಿಸ್ಕೊಬೇಡ್ರಿ, ಅವ್ರು ಇಂಗ್ಲೆಂಡ್ನಾಗ ಕನ್ನಡ ಮಾತಾಡ್ತಾರಣ್ಣ. ಹಂಗ ಇದ ನಮಗೆ ಸಮಾಧಾನ ಮಾಡ್ಕೊಳಕ್ ಕೇಳ್ಕೊಂಡಿದ್ರು ಮರಾಯ, ಆಕ್ಚುಲಿ ಇಂಗ್ಲಿಷ್ ಕಲಿಬೇಕಾ,
ಇಟ್ಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್ ಅಲ್ವೇ. ವೈ ಯು ಹ್ಯಾವ್ ಟು ಲರ್ನ್ ಅಂದ್ರೆ, ಥಿಂಕ್ ದಟ್ ಟುಮಾರೋ ಯು ಬಿಕಮ್ ಅನ್ ಐಎಎಸ್ ಆಫೀಸರ್ ಆರ್ ಐಪಿಎಸ್ ಆಫೀಸರ್. ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಅಲ್ಲ ಒಂದು ಪ್ರಾಜೆಕ್ಟ್ ಬಗ್ಗೆ. ನಾಳೆ ಸ್ವಚ್ಛ ಭಾರತ್ ಮಿಷನ್ ಬಗ್ಗೆ ಸಿಇಒ ಸಾಹೇಬ್ರಿಗೆ, ಡಿ ಸಿ ಸಾಹೇಬ್ರಿಗೆ, ಕೀನ್ಯಾನೋ, ಉಗಾಂಡನೋ, ಇಂಗ್ಲೆಂಡ್ ಇಂದ ಕಮ್ ಅಂಡ್ ಪ್ರಾಜೆಕ್ಟ್ ಯು ಹ್ಯಾವ್ ಡನ್ ಅ ಶಿವಮೊಗ್ಗ ಸಿಟಿ ಆರ್ ಮೈಸೂರು ಸಿಟಿ ಲೈಕ್ ದಿಸ್, ವೈ ಆರ್ ವೆರಿ ಮಚ್ ಇಂಪ್ರೆಸ್ಡ್, ಕಮ್ ಅಂಡ್ ಗಿವ್ ಅ ಪ್ರೆಸೆಂಟೇಷನ್ ಅಂತ ಹೇಳಿದ್ರೆ ಅಲ್ಲಿ ಹೋಗಿಬಿಟ್ಟು ಟ್ರಾನ್ಸ್ಲೇಟರ್ ಇಟ್ಕೊಂಡು ಮಾಡೋದು ಸರಿ ಆಗಲ್ಲ. ಟ್ರಾನ್ಸ್ಲೇಷನ್ ಭಾಳ ಡೇಂಜರ್. ಟ್ರಾನ್ಸ್ಲೇಷನ್ ನಿಮ್ಗೆ ಅನುಭವ ಆಗೈತೇನೆ? ಟ್ರಾನ್ಸ್ಲೇಷನ್ ನಮ್ಗೆ ಭಾಳ ಸಲ ಅನುಭವ ಆಗೈತಿ. ಟ್ರಾನ್ಸ್ಲೇಷನ್ ಭಾಳ ಡೇಂಜರ್. ನಾವೇನೋ ಹೇಳಿರ್ತೀವಿ ಅವ್ರಿಗೇನೋ ತಿಳಿದಿರ್ತತಿ, ನಾವೇನೋ ಮಾತಾಡಿರ್ತೀವಿ ಅವ್ರಿಗೇನೋ ಅನ್ಕೊಳ್ತಾರ. ಅನ್ಕೊಳ್ಳೋರು ಅನ್ಕೊಳ್ಳಿ, ತಲೆ ಕೆಡಿಸ್ಕೋಬೇಡ್ರಿ. ಬಟ್ ಯು ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ಲ್ಯಾಂಗ್ವೇಜ್, ಇಟ್ಸ್ ಅ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್. 2007 July 23rd ಐ ಡಿಸೈಡೆಡ್ ಟು ಲರ್ನ್ ಇಂಗ್ಲಿಷ್. 2007 July 23rd ಸಂಬಡಿ ಟೋಲ್ಡ್ ದಟ್ ಕನ್ನಡದಲ್ಲಿ ಮಾಡ್ಲಿಕ್ಕೆ ಇದು ಅಸಾಧ್ಯ, ರಿಸೋರ್ಸ್ ಮೆಟೀರಿಯಲ್ ಸಿಗಲ್ಲ ನಿನಗೆ ಧಾರವಾಡದಲ್ಲಿ. ಸೊ ಐ ಸ್ಟಾರ್ಟೆಡ್ ಫಸ್ಟ್ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ಓದ್ತಾ ಇದ್ದೆ. ಆಮೇಲೆ ಸ್ಲೋಲಿ ಸ್ಲೋಲಿ ದ ಹಿಂದೂ ಕನ್ವರ್ಟ್ ಆದೆ, ಪ್ರಜಾವಾಣಿ ಪತ್ರಿಕೆ ಓದ್ತಾ ಇದ್ದೆ. ಕನ್ನಡ ಓದ್ತೀವಿ ಬಿಡ್ರಿ, ಹೆಂಗಾದ್ರು ಕೇಳಿದ್ರು ತಿರುಗಿ ಮುರುಗಿ ಏನ್ ಬೇಕಾದ ಹಾಕಿದ್ರು ಹಿಂಡಿದ್ರು ಕನ್ನಡ ಬರೆಯೋ ಸ್ವಲ್ಪ ಶಕ್ತಿ ಇದೆ. ಆದ್ರೆ ಇಂಗ್ಲಿಷ್ ನಮಗೆ ಕಬ್ಬಿಣದ ಕಡಲೆ ಆಗಿತ್ತು. ಕಲ್ಕಂಡ್ವಿ, ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. 30 ದಿವಸದಲ್ಲಿ ಇಂಗ್ಲಿಷ್ ಕಲಿಯಿರಿ, ಪುಸ್ತಕ ಓದಿರಿ, ಇಂಗ್ಲಿಷ್ ಬರಲ್ಲ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ಪದೇ ಪದೇ ಏನನ್ನ ನಾವು ಪುನರುಚ್ಚಾರ ಮತ್ತು ಪದೇ ಪದೇ ಪ್ರಾಕ್ಟೀಸ್ ಮಾಡ್ತೀವೋ ಅದು ಮಾತ್ರ ಬರುತ್ತೆ. ಎಷ್ಟೇ ಓದಿ, ರಿಮೆಂಬರ್ ಯು ಆರ್ ನಾಟ್ ಹಿಯರ್ ಟು ಡೂ ರಿಸರ್ಚ್. ನಾವು ರಿಸರ್ಚ್ ಮಾಡಬೇಕಾಗಿದೆ ಏನು? ಎಂ ಫಿಲ್ ಮಾಡಬೇಕಾಗಿದೆ ಏನು? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನೋ, ಕನ್ನಡ ಲಿಟ್ರೇಚರೋ, ಆಂಥ್ರೋಪಾಲಜಿನೋ, ಜಿಯೋಗ್ರಫಿನೋ, ಸೋಷಿಯಾಲಜಿನೋ, ಪೊಲಿಟಿಕಲ್ ಸೈನ್ಸೋ, ನಾಳೆ ನೀವು ಆಪ್ಷನಲ್ ಸಬ್ಜೆಕ್ಟ್ ಆಗಿ ತಗೊಂಡ್ರೆ ಎಲ್ಲಾ ಪುಸ್ತಕಗಳನ್ನು ತಗೊಂಬಂದಿಟ್ಟು ಅದೊಂದು ಕೆಟ್ಟ ಹ್ಯಾಬಿಟ್. ಯು ಪಿ ಎಸ್ ಪ್ರಿಪರೇಷನ್ ಎಲ್ಲಾ ಪುಸ್ತಕ ತಗೊಂಬರೋದು ಇಡೋದು, ಒಟ್ಟು ಬಿಡ್ತೀವಿ. ಡೋಂಟ್ ಬ್ರಿಂಗ್ ಬುಕ್ಸ್ ಅಂಡ್ ಸ್ಟಾಕ್ ಇಟ್ ಇಫ್ ಯು ಕಾಂಟ್ ರೀಡ್ ಇಟ್. ಟೆಕ್ಸ್ಟ್ ಬುಕ್ಸ್ ಆರ್ ಡಿಫರೆಂಟ್, ರೆಫರೆನ್ಸ್ ಬುಕ್ಸ್ ಆರ್ ಡಿಫರೆಂಟ್. ಟೆಕ್ಸ್ಟ್ ಬುಕ್ಸ್ ಆರ್ ಡಿಫರೆಂಟ್, ರೆಫರೆನ್ಸ್ ಬುಕ್ಸ್ ಆರ್ ಡಿಫರೆಂಟ್. ಇಂಡಿಯನ್ ಪಾಲಿಟಿನಪ್ಪ, ಲಕ್ಷ್ಮೀಕಾಂತ್ ಅಂತ ಒಳ್ಳೆ ಪುಸ್ತಕ ಐತಿ, ಅದು ಟೆಕ್ಸ್ಟ್ ಬುಕ್. ದೊಡ್ಡ ದೊಡ್ಡ ಅವರೆಲ್ಲ ಸಿಕ್ಕಾಪಟ್ಟೆ ವ್ಯಾಲ್ಯೂಮ್ 1, 2, 3, 4 ಅಂತ ಬರ್ದಾರ ಕಾನ್ಸ್ಟಿಟ್ಯೂಷನಲ್ ಆಥರ್ಸ್. ವಿ ಆರ್ ನಾಟ್ ಗೋಯಿಂಗ್ ಟು ಬಿಕಮ್ ಸುಪ್ರೀಂ ಕೋರ್ಟ್ ಲಾಯರ್ಸ್ ಆರ್ ಜಡ್ಜ್ ಆರ್ ಪ್ರಾಕ್ಟಿಸಿಂಗ್ ಪ್ರೊಫೆಸರ್. ಇಲ್ಲಲ್ಲ, ಬಂದನ, ನೋಡಿನ, ಬರದನ, ಹೋದನ, ಅಷ್ಟೇ ಇರ್ಬೇಕು. ಅದಕ್ಕೆ ಏನು ಬೇಕೋ ಅಷ್ಟೇ ಓದೋಣ, ಹೆಚ್ಚಿಗೆ ಓದಬಾರ್ದು. ಹೆಚ್ಚಿಗೆ ಓದ್ತಾ ಕೂತ್ರೆ ಯು ವಿಲ್ ಬಿಕಮ್ ಪಂಡಿತ. ಅದರಲ್ಲಿ ಎಲ್ಲರಿಗೂ ಹೇಳ್ತಾ ಹೋಗ್ತೀರಿ ಪರೀಕ್ಷೆ ಬಂದಿತ್ತು ಹಂಗಾತ ಹಿಂಗಾತಂತ. ನೋ, ವರ್ಲ್ಡ್ ವಿಲ್ ನಾಟ್ ಲಿಸನ್ ಫೇರ್ಡ್ ಸ್ಟೋರೀಸ್. ಇಟ್ ಈಸ್ ಆಫ್ಟರ್ ಸಕ್ಸಸ್, ದ ವರ್ಲ್ಡ್ ಈಸ್ ಆಫ್ಟರ್ ಸಕ್ಸಸ್. ಸೊ ಇಫ್ ಯು ವಾಂಟ್ ಟು ಬಿಕಮ್ ಅ ಸಕ್ಸಸ್ಫುಲ್ ಕ್ಯಾಂಡಿಡೇಟ್, ಏನು ಓದಬಾರ್ದು ಅನ್ನೋದನ್ನ ಫಸ್ಟ್ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಏನೇನು ಓದಬಾರ್ದಪ್ಪ? ದ ಹಿಂದೂ ಪೇಪರ್ ಪೂರ್ತಿ, ಪುಟ 1 ರಿಂದ ಪುಟ ಕೊನೆವರೆಗೆ ಓದೋ ಅವಶ್ಯಕತೆ ಇಲ್ಲ. ಪೊಲಿಟಿಕಲ್ ಡಿಸ್ಕಷನ್ ಅವಶ್ಯಕತೆ ಇಲ್ಲ. ಫಿಲಂ ಹೀರೋಯಿನ್ಸ್ ಅಫೇರ್ಸ್ ಅವಶ್ಯಕತೆ ಇಲ್ಲ. ಸುಡಗಾಡ್ ಸೊಂಡಿಕೊಂಬ ಅವಶ್ಯಕತೆ ಇಲ್ಲ. ಎಡಿಟೋರಿಯಲ್ಲು, ಪಾಲಿಸೀಸು, ಹೊಸ ಡಿಸ್ಕಷನ್ಸು, ಬೈಲ್ಯಾಟ್ರಲ್ ರಿಲೇಷನ್ಸು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಹೊಸ ಇನ್ವೆನ್ಷನ್, ಏನಾದರೂ ಹೊಸ ಡೆಫಿನಿಷನ್ನು, ಅಮೆಂಡ್ಮೆಂಟು, ಸುಪ್ರೀಂ ಕೋರ್ಟ್ ರೂಲಿಂಗು, ಅಥವಾ ಎಲ್ಲೋ ಒಂದು ವಾಲ್ಕೆನೋ, ಆ ಥರದ್ದು ಏನಿರುತ್ತೆ ಆ ಸಬ್ಜೆಕ್ಟ್ ಕನೆಕ್ಟೆಡ್, ಅದನ್ನಷ್ಟೇ ಓದಬೇಕು, ಬರಿಬೇಕು, ನೋಡಬೇಕು, ಇಟ್ಕೋಬೇಕು ಅಷ್ಟೇ. ಇಂಡಿಯಾ ಏರೋ ಬುಕ್ ಇಷ್ಟು ದೊಡ್ಡದಿರ್ತೈತಿ ಅಲ್ಲ, ಐ ನೆವರ್ ಕಂಪ್ಲೀಟೆಡ್ ಇಟ್. ಕಂಪ್ಲೀಟ್ ಮಾಡ್ಲಿಕ್ಕೆ ನನಗೆ ಆಗಲಿಲ್ಲ. ಮನೋರಮ ಏರ್ ಬುಕ್ ಎಲ್ಲ ಬಹಳ ಮಾಡ್ಲಿಕ್ಕೆ ಸಾಧ್ಯವೇ? ಕುರುಕ್ಷೇತ್ರ ಯೋಜನಾ, ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ, ಇಸ್ ಇಟ್ ಪಾಸಿಬಲ್? ಸೊ ಲರ್ನ್ ವಾಟ್ ನಾಟ್ ಟು ಸ್ಟಡಿ. ಅನ್ ಅಕಾಡೆಮಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಯಾವುದು? ಅನ್ ಅಕಾಡೆಮಿ ಅಂತ ಯೂಟ್ಯೂಬ್ ಚಾನಲ್ ಇದೆ. ರೋಮನ್ ಸೈನಿ ಅಂತ ಒಬ್ಬ ಹುಡುಗ, ಬಹಳ ಚಂದ, ಬಹಳ ದಿವಸದ ನಂತರ ಬಂದಾನ, ಬಹಳ ಚಂದ ಹೇಳ್ತಾನೆ ರೀ, ಟು ದ ಪಾಯಿಂಟ್, ಹಸೆ ಗೋಡೆ ಹಳ್ಳ ಹಳ್ಳ ಹೋಗದಂಗ, ಟು ದ ಪಾಯಿಂಟ್ ಅಷ್ಟೇ. ಬಕ್ವಾಸ್ ಇಲ್ಲ, ಇಲ್ಲ ಜೋಳ ಇಲ್ಲ, ಇಲ್ಲ ಅದನ್ನೊಂದು ರೆಫರ್ ಮಾಡಿ, ಅದು ಒಂದು ಅಥೆಂಟಿಕ್ ಇನ್ಫಾರ್ಮೇಶನ್ ಆಗಿ ಗೌರ್ಮೆಂಟ್ ವೆಬ್ಸೈಟ್ಗಳು, ಗೌರ್ಮೆಂಟ್ ವೆಬ್ಸೈಟ್ಗಳನ್ನು ನೋಡ್ಬೇಕು. ಗೌರ್ಮೆಂಟ್ ವೆಬ್ಸೈಟ್ಗಳಿಂದ ಆ ಮಾಹಿತಿಯನ್ನ ಕಲೆ ಹಾಕಿಕೊಳ್ಬೇಕು ಅಂದ್ರ ಯು ವಿಲ್ ಬಿ ಆನ್ ದ ರೈಟ್ ಟ್ರ್ಯಾಕ್. ಯು ವಿಲ್ ಬಿ ಆನ್ ದ ರೈಟ್ ಟ್ರ್ಯಾಕ್. ಅಂಡ್ ಒನ್ ಗುಡ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್, ಒನ್ ಗುಡ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ವಿಚ್ ಕ್ಯಾನ್ ಹೆಲ್ಪ್ ಯು. ಬಹಳ ಡಿಸ್ಟ್ರಾಕ್ಟ್ ಮಾಡುತ್ತೆ ಯು ಪಿ ಎಸ್ ಸಿ ಪ್ರಿಪರೇಷನ್ ಅನ್ನೋದು, ಬಹಳ ಡಿಸ್ಟ್ರಾಕ್ಟ್ ಮಾಡುತ್ತೆ. ಹೈದ್ರಾಬಾದ್ ಇರಲಿ, ಆ ಬೆಂಗಳೂರು ನಮ್ಮ ವಿಜಯನಗರ ಇರಲಿ, ಡೆಲ್ಲಿ, ಅದು ಯಾವ ನಗರ, ಡೆಲ್ಲಿ ರಾಜೇಂದ್ರ ನಗರ್,
ಬಹಳ ಡಿಸ್ಟ್ರಾಕ್ಷನ್. ಸುಮ್ಮನೆ ಓದೋದು ಒಂದು ಗಂಟೆ, ಹರಟೆ ನಾಲ್ಕು ಗಂಟೆ. ಓದೋದು ಒಂದು ಗಂಟೆ, ಹರಟೆ ನಾಲ್ಕು ಗಂಟೆ, ಅದಗಿರಿ ಕೂಡುದು ವಿದ್ಯಾರ್ಥಿಯ ಲಕ್ಷಣ ಅಲ್ಲ. ಬಿಕಾಸ್ ಯು ಡೋಂಟ್ ಹ್ಯಾವ್ ಮಚ್ ಟೈಮ್. ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಒಬ್ಬ ಅನ್ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಇರುವ ವ್ಯತ್ಯಾಸ ಅಂತಂದ್ರ, ಕುದುರೆಗೆ ಇದನ್ನು ಮಕ ಕಟ್ಟಿರ್ತಾರಲ್ಲ ಅದನ್ನಷ್ಟೇ ನೋಡ್ತಿರ್ತಾನ. ನಾನಾಗ್ಬೇಕಷ್ಟೇ. ಪಾರ್ಟಿ, ಈವ್ನಿಂಗ್ ಪಾರ್ಟಿಗಳು ಸ್ಟಾರ್ಟ್ ಆಗಿದೆ. ನಾನು ಹೈದರಾಬಾದ್ ಅಲ್ಲಿ ಇದ್ದಾಗ ಹೆಂಗಾಗ್ತಿತ್ತು ಅಂತಂದ್ರೆ, ವೀಕೆಂಡ್ ಒಂದ್ಸಾರಿ ಮೂವಿಗೆ ಹೋಗ್ಬೇಕು ಎಲ್ಲರೂ ಕರ್ನಾಟಕದವರೆಲ್ಲ ಸೇರಿ ಊಟ ಮಾಡ್ಬೇಕು. ಬಾವರ್ಚಿ ಬಿರಿಯಾನಿ, ಪ್ಯಾರಡೈಸ್ ಬಿರಿಯಾನಿ, ತೆಲುಗು ಹೊಸ ಸಿನಿಮಾಗಳು, ಆಮೇಲೆ ಅಫೇರ್ಸ್, ಹುಡುಗ ಹುಡುಗಿ ಅಫೇರ್ಸ್. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಏನಂದ್ರೆ, ಯಾವುದು ನಮ್ಮ ಭೌತಿಕ ಆಧ್ಯಾತ್ಮಿಕ ಉದ್ಧಾರಕ್ಕೆ ಸಹಕಾರಿ ಆಯ್ತದೋ ಅದು ನನ್ನ ಪಾಲಿಗೆ ಅಮೃತ, ಯಾವುದು ಇದಕ್ಕೆ ಮಾರಕ ಆಯ್ತದೋ ಅದು ನನ್ನ ಪಾಲಿಗೆ ವಿಷ. ಇದೇನು 25 ವರ್ಷ ಇದೆಯಲ್ಲ ನಿಮ್ದು, ಐ ಎ ಎಸ್ ಆಗ್ತಿರಲ್ಲ ನಾಳೆ, ನೀವೆಲ್ಲ ಆಗ್ತಿರಲ್ಲ, ನೀವೇನು ಐ ಎ ಎಸ್ ಆಗುವ ವಯಸ್ಸಿದೆಯಲ್ಲ, ಇದು ಬ್ರಹ್ಮಚರ್ಯ ಇದ್ದಂಗೆ. 25 ವರ್ಷ ಸರಿಯಾದ ವಿದ್ಯಾರ್ಜನೆಯಷ್ಟೇ ಮುಂಬರುವ 25 ವರ್ಷ ಗೃಹಸ್ಥಾಶ್ರಮ, 25 ವರ್ಷ ವಾನಪ್ರಸ್ಥ, 25 ವರ್ಷ ಸನ್ಯಾಸ. ಆ ಮುಂಬರುವ 75 ವರ್ಷಕ್ಕೆ ಇದು ಅಡಿಪಾಯ. ಏನ್ ಬೇಕೆಲ್ಲ ಕಲ್ತ್ಕೊಂಡ್ಬಿಡೋಣ, ಎಲ್ಲ ಕಲ್ತ್ಕೊಂಡ್ಬಿಡೋಣ. ಪಬ್ಲಿಕ್ ಸ್ಪೀಕಿಂಗ್ ಯಸ್, ಲೆಟ್ ಅಸ್ ಲರ್ನ್ ಇಟ್. ಗ್ರೂಪ್ ಡಿಸ್ಕಷನ್ ಲೆಟ್ ಅಸ್ ಲರ್ನ್ ಇಟ್. ರನ್ನಿಂಗ್ ಜಾಗಿಂಗ್ ಲೆಟ್ ಅಸ್ ಲರ್ನ್ ಇಟ್. ಸ್ಪೋರ್ಟ್ಸ್ ಲೆಟ್ ಅಸ್ ಲರ್ನ್ ಇಟ್. ಗಿಟಾರ್ ಲೆಟ್ ಅಸ್ ಲರ್ನ್ ಇಟ್. UPSC ಪ್ರಿಪರೇಷನ್ ಯಸ್, ನಥಿಂಗ್ ಎಲ್ಸ್ ಬಟ್ ಪ್ರಿಪರೇಷನ್. ಸ್ಟಡಿ ಲೆಟ್ ಮೀ ಲರ್ನ್ ಇಟ್. ನನಗೊಬ್ರು ನಮ್ಮ ಗುರುಗಳ 3 ಅಸ್ತ್ರ ಕೊಟ್ಟಿದ್ರು, ಹೂ ವೈ ವಾಟ್. ನೋಕಿಯಾ ಸೆಟ್ ಬರ್ತಾ ಇತ್ತು, ನಾನು ಅದ್ರಲ್ಲಿ ಹಾಕೊಂಡಿರ್ತಿದ್ದೆ, ಅದು ಅರ್ಧ ತಾಸಿಗೊಮ್ಮೆ ರಿಂಗ್ ಆಗದ್. ಹೂ ಅಂದ್ರೆ ಹೂ ಎಮ್ ಐ, ನಾನು ಯಾರು? ರವಿ ದ್ಯಾಮಪ್ಪ ಚನ್ನಣ್ಣವರು, ನೀಲಗುಂದ್ ಗದಗ್ ತಾಲೂಕು, ನನ್ನ ಕುಟುಂಬ ಇಂಥದ್ದು. ವೈ ಆರ್ ಯು ಹಿಯರ್? ವೈ ಆರ್ ಯು ಹಿಯರ್? ಯಾಕೆ ನಾನು ಇಲ್ಲಿದ್ದೀನಿ? ನಾನು ಐ ಎ ಎಸ್ ಪ್ರಿಪರೇಷನ್ಗಾಗಿ ದೆಲ್ಲಿಗೆ. ಬರೀ ಒಂದು ಕೆಂಪು ಪುಸ್ತಕ, ಕೆಂಪದೊಂದು ದೊಡ್ಡ 1 ಕ್ವಿಂಟಲ್ ಪುಸ್ತಕ, 3,000 ರೂಪಾಯಿ ತಗೊಂಬಂದಿದ್ದೀನಿ. ನನಗೆ ಇಷ್ಟೊಂದು ಜವಾಬ್ದಾರಿಗಳಿದೆ, ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ, ನನ್ನ ಕತೆ ಎಲ್ಲರ ಹತ್ರ ಹೋದ್ರೆ ಯಾರು ಕೇಳಲ್ಲ, ನಾನು ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಆಗಲೇಬೇಕು. ವೈ ಆರ್ ಯು ಹಿಯರ್? ವಾಟ್ ಐ ಆಮ್ ಡೂಯಿಂಗ್ ನಾವ್? ವಾಟ್ ಐ ಆಮ್ ಡೂಯಿಂಗ್ ನಾವ್? ನಾನು ಈ ಸದ್ಯ ಏನ್ ಮಾಡ್ತಾ ಇದ್ದೀನಿ? ಹೂ ಎಮ್ ಐ? ವೈ ಐ ಆಮ್ ಹಿಯರ್? ಅಂಡ್ ವಾಟ್ ಐ ಆಮ್ ಡೂಯಿಂಗ್ ನಾವ್? ನಾನು ಏನ್ ಮಾಡ್ತಾ ಇದ್ದೀನಿ? ನಾನು ಟೈಮ್ ಪಾಸ್ ಮಾಡ್ತಾ ಇದ್ದೀನಾ? ಗಾಸಿಪ್ ಮಾಡ್ತಾ ಇದ್ದೀನಾ? ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀನಾ? ನಿದ್ದೆ ಮಾಡ್ತಾ ಇದ್ದೀನಾ? ಹಾಡ ಹಾಡ್ತಾ ಇದ್ದೀನಾ? ಅಥವಾ ಓದ್ತಾ ಇದ್ದೀನಾ? ಬರಿತಾ ಇದ್ದೀನಾ? ಕ್ಲಾಸ್ ಅನ್ನ ಕೇಳ್ತಾ ಇದ್ದೀನಾ? ಕಂಪ್ಲೀಟ್ ಆಗಿ ಮನನ ಮಾಡ್ತಾನೆ ಇರೋದು, ಗ್ಯಾಪ್ ಇಲ್ವೇ ಇಲ್ಲ. 13 ವರ್ಷ ವನವಾಸ, 1 ವರ್ಷ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಇದ್ದಂಗೆ ಡಿಗ್ರಿ ಮಾಡಿದ್ದೀನಿ. ಇದು ನನ್ನ ಅಜ್ಞಾತವಾಸದ ಕಾಲಪ್ಪ, ನಾನು ಇದನ್ನು ಮಾಡಲೇಬೇಕು, ಇದನ್ನ ಬಿಟ್ಟರೆ ಬೇರೆ ನನಗೆ ಹಾದಿ ಇಲ್ಲ. ಒಂದು ಸಾರಿ ಇದು ಆಗಿಬಿಟ್ಟೆ ಅಂದ್ರೆ ಎಲ್ಲವೂ ಆಟೋಮೆಟಿಕ್ ಆಗಿ ಬರ್ತವೆ. ನನಗೆ ಸಿನಿಮಾ ನೋಡೋ ಹುಚ್ಚಿತ್ತು, ಸಿನಿಮಾ ನನ್ನ ಹಾಬಿ ಅದು, ಸಿನಿಮಾ ನೋಡೋದು, ಒಳ್ಳೆ ಸಿನಿಮಾ ನೋಡೋದ, ಮತ್ತೆ ಸಿನಿಮಾ ಎಲ್ಲ ಸಿನಿಮಾಗಳ ಆ ನನ್ನ ಪ್ರಿಪರೇಷನ್ ಅವಧಿಯಲ್ಲಿ ಏನು ರಿಲೀಸ್ ಆಯ್ತಲ್ಲ, ಆಕ್ಷನ್ ಮೂವೀಸ್ ಇಂಗ್ಲೀಷು, ಹಿಂದಿ ಮತ್ತು ತೆಲುಗು, ಕನ್ನಡ ಒಂದು ನೋಡಲಿಲ್ಲ ನಾನು, ಅದನ್ನು ಬರೆದಿಡ್ತಿದ್ದೆ. ಈ ಸಿನಿಮಾ ಇವತ್ತು ರಿಲೀಸ್ ಆಯ್ತು, ನಾನು ಇದನ್ನು ನೋಡ್ಬೇಕು. ಆಮೇಲೆ ನನ್ನ ಗೆಳೆಯರು ಇವತ್ತು ಊಟಕ್ಕೆ ಹೋಗಿದ್ದಾರೆ, ನಾನು ಈ ಊಟ ತಿನ್ಬೇಕು. ಹೈದರಾಬಾದಲ್ಲಿ ಒಳ್ಳೆ ಸ್ವೀಟ್ ಸಿಗುತ್ತೆ, ಪುಲ್ಲಾರೆಡ್ಡಿ ಸ್ವೀಟ್ಸ್ ಅಂತ ಇರುತ್ತೆ. ಹೈದರಾಬಾದ್ಗೆ ಯಾರು ಹೋಗಿದ್ರೆ ಎಲ್ಲರೂ ಅಂದ್ ಮಾತಾಡ್ರು, ಏನನ್ನಾರು, ಆಮೇಲೆ ಧೋಕ್ಲಾ ಅಂತೇಳಿ, ಆಮೇಲೆ ಹಲೀಮ್ ಅಂತ, ಒಳ್ಳೆ ಬಿರಿಯಾನಿ, ಬಾವರ್ಚಿ ಬಿರಿಯಾನಿ ಸಿಗೋದು. ಈಗ ತಿನ್ನೋದು ಕಡಿಮೆ ಮಾಡಿದ್ದೀನಿ, ಅವಾಗ ಭಾಳ ತಿಂತಿದ್ದೆ. ಎಲ್ಲ ಬರೆದಿಟ್ಟೆ. August 15 ನಮ್ಮ ಪ್ರಿಲಿಮ್ಸ್ ರಿಸಲ್ಟ್ ಬಂದಿತ್ತು. August 15 ಸ್ವಾಮೀಜಿಗೆ ಫೋನ್ ಮಾಡಿ ಹೇಳಿದೆ, ಸ್ವಾಮೀಜಿ ರಿಸಲ್ಟ್ ಬಂತು, ಪಾಸ್ ಆಗಿದ್ದೀನಿ. ಅದರಲ್ಲೇನು ಆಶ್ಚರ್ಯ ಇದೆ, ಅದರಲ್ಲೇನು ಆಶ್ಚರ್ಯ. ಮೇನ್ಸ್ ರೆಡಿ ಆಗು. ಸುಮಾರು ಮಾರ್ಚ್ ಅಥವಾ ಅಕ್ಟೋಬರ್ ಎಂಡ್ಗೆ ಮೇನ್ಸ್ ರಿಸಲ್ಟ್ ಬಂತು. ಎಸ್ ಸ್ವಾಮೀಜಿ, ಐ ಹ್ಯಾವ್ ಕ್ವಾಲಿಫೈಡ್ ಫಾರ್ ಮೇನ್ಸ್. ಅದರಲ್ಲೇನು ಆಶ್ಚರ್ಯ, ಅದಾಗೋದೇ ಇತ್ತು. ಪ್ರಿಪೇರ್ ಫಾರ್ ಮೇನ್ಸ್ March 28 ನಂದು ಇಂಟರ್ವ್ಯೂ ಡೇಟ್, ನಿರ್ಭಯ್ ಶರ್ಮಾ ಆಫ್ಟರ್ನೂನ್ ಇಂಟರ್ವ್ಯೂ ಮುಗೀತು. May 6 ಈವ್ನಿಂಗ್, May 6 ನನ್ನ ರಿಸಲ್ಟ್ ಬಂತು. ರಿಸಲ್ಟ್ ಬಂದ ತಕ್ಷಣ ಕ್ಯಾಲ್ಕುಲೇಷನ್ ಹಾಕಿ ಒಬ್ಬ ಹೇಳ್ಬಿಟ್ಟ, ವೆಂಕಟೇಶ್ ಅನ್ನೋನು ಹೈದರಾಬಾದ್ನವ್ನು, ನೀನು IPS ಆಯ್ತೀಯ ಅಂತ. ಸ್ವಾಮೀಜಿಗೆ ಫೋನ್ ಮಾಡಿ ಹೇಳಿದೆ, ಸ್ವಾಮೀಜಿ ನಿಮಗೆ 703
ರ್ಯಾಂಕ್ ತುಸು ಕಡಿಮೆನೆ, ಆದ್ರೆ ಐ ಪಿ ಎಸ್ ಆಗ್ತೀನಿ ಸ್ವಾಮೀಜಿ. ಅದರಲ್ಲಿ ಏನು ಆಶ್ಚರ್ಯ, ಬಾ ಆಶ್ರಮಕ್ಕೆ. ಸ್ವಾಮೀಜಿ ಒಂದು ಕೆಲಸ ಇದೆ. ಏನು? ನನಗೆ ಸ್ವಲ್ಪ ಊಟ ಮಾಡೋ ಆಸೆ, ಮೂವಿ ನೋಡೋ ಆಸೆ. ಇದುವರೆಗೂ ಯಾವ್ರ ಜೊತೆ ಹೋಗ್ಲಿಲ್ಲ, ಯಾವ ಪಿಕ್ಚರ್ ನೋಡ್ಲಿಲ್ಲ, ಒಂದು ವಾರ ಸಮಯ ಕೊಡಿ. ಎಲ್ಲ ಮೂವಿ ಸಿಡಿ ತರಿಸಿದೆ ರೀ, ಫುಲ್ ಒಂದು 52 ಇಂಚಿನ ಎಲ್ ಇ ಡಿ ಹಾಕಿ ನೋಡಿದ್ದ ನೋಡಿದ್ದ. ಎಲ್ಲ ಊಟ ಪಾರ್ಸಲ್ ತಗೊಂಬಂದು ತಿಂದಿದ್ದ ತಿಂದಿದ್ದ. ವೆನ್ ಐ ಡಿಡ್ ಇಟ್ ಆಫ್ಟರ್ ಮೈ ರಿಸಲ್ಟ್ಸ್. ಪ್ರಿಪರೇಷನ್ ಫಾರ್ ಅ ವಾರ್ ಶುಡ್ ಬಿ ಡನ್ ಡ್ಯೂರಿಂಗ್ ಪೀಸ್ ಟೈಮ್. ಬದುಕಿನಲ್ಲಿ ಆ ನಿರ್ಣಾಯಕ ಘಟ್ಟಕ್ಕೆ ಯಾವತ್ ನಾವು ಖಾಲಿ ಇರ್ತೀವೋ ಅವತ್ ಪ್ರಿಪರೇಷನ್ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ಬಹಳ ಸುಖ ಪಟ್ಟರೆ ಮುಂದೆ ಕಷ್ಟಪಡ್ತೀವಿ ಅಂತ, ಬಹಳ ಕಷ್ಟಪಟ್ಟರೆ ಮುಂದೊಂದ್ ದಿವಸ ಸುಖ ಕಟ್ಟಿಟ್ಟ ಬುತ್ತಿ ಅಂತ. ಸೊ ಹಾಗಾಗಿ ನಿಮಗೇನಾದ್ರೂ ವಯೋಮಾನ ಸಹಜವಾದ ಹವ್ಯಾಸಗಳಿದ್ದಲ್ಲಿ ಇರ್ತವೆ. ನನಗೂ ಇತ್ತು, ನನಗೂ ಇತ್ತು, ಇನ್ನೂ ಒಂದಿತ್ತು, ಅದೇ ನಿಮಗೂ ಎಲ್ರಿಗೂ ಇರುತ್ತೆ. ನನಗೆ ಆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಒಂದು ಹುಡುಗಿ ಅಂದ್ರೆ ತುಂಬಾ ಇಷ್ಟ ಆಗಿದ್ದು, ಒಂದು ಹುಡುಗಿ ತುಂಬಾ ಇಷ್ಟ ಆಗಿದ್ದು. ಮಾತಾಡಕ್ ಧೈರ್ಯ ಆಗ್ತಿರ್ಲಿಲ್ಲ, ಐ ಡಿಂಟ್ ಹ್ಯಾಡ್ ದ ಗಟ್ಸ್. ಚಿಕ್ಕವನಿದ್ದೆ ರೀ, ಮೀಸೆ ಬೇರೆ ಬಿಡ್ತಾ ಇರಲಿಲ್ಲ ಅವಾಗ. ನನ್ ಡ್ಯೂರಿಂಗ್ ಪ್ರಿಪರೇಷನ್ ಟೈಮ್ ಅಂಡ್ ಇವನ್ ಮಸೂರಿ ಅಕಾಡೆಮಿಯಲ್ಲಿ ಮೀಸೆ ಇರಲಿಲ್ಲ, ಎಲ್ಲರೂ ಚಿನ್ನು ಚಿನ್ನು ಅನ್ನೋರು. ಸೊ ರಿಸಲ್ಟ್ ಬಂದ ಮೇಲೆ ವೆಂಟ್ ಅಂಡ್ ಅಪ್ರೋಚ್ಡ್ ಹರ್ ಅಂಡ್ ಟೋಲ್ಡ್ ಹರ್ ದಟ್ ಸಿ ಐ ವಾಂಟ್ ಟು ಮ್ಯಾರಿ ಯು ಅಂತೇಳಿ. ಆ ಹುಡುಗಿ ನಾನು ಐ ಪಿ ಎಸ್ ಆಗ್ತೀನಿ ಅಂತ ಗೊತ್ತಿದ್ರು ಯಾರ ಗಬಕ್ಕನ ಒಪ್ಕೊಂಡ್ಬಿಡ್ತಾರ. ಗೋ ಅಂಡ್ ಮೀಟ್ ಮೈ ಫಾದರ್ ಡಾಕ್ಟರ್ ತ್ರಿವೇಣಿ, ಏನ್ ಮದುವೆ ಆಗಿದ್ದೀನಿ ಅಲ್ಲ ಹುಡುಗಿಯಪ್ಪ. ದೆನ್ ಐ ವೆಂಟ್ ಅಂಡ್ ಅಪ್ರೋಚ್ಡ್ ಹರ್ ಫಾದರ್ ಅಂಡ್ ಹಿ ಹರ್ ಫಾದರ್ ಟೋಲ್ಡ್ ಅವರ್ಸ್ ಇಸ್ ಅನ್ ಅನ್ಡಿವೈಡೆಡ್ ಫ್ಯಾಮಿಲಿ, ಲೆಟ್ ಮೀ ಡಿಸ್ಕಸ್ ವಿತ್ ಮೈ ಬ್ರದರ್ ಅಂಡ್ ಕಮ್ ಬ್ಯಾಕ್ ಟು ಯು ಅಂತ. ಯು ನೋ ಅನಾಹುತ ಆಯ್ತಲ್ಲಪ್ಪ ಇದು ಅಂದೆ. ಆಯ್ತು, ಅವರೆಲ್ಲ ಡಿಸ್ಕಷನ್ ಮಾಡಿ ಕೊನೆಗೆ ಒಪ್ಪಿದ್ರ ಆಸ್ ಇಫ್ ಅವ್ರೇನೋ ನನ್ನ ಬಗ್ಗೆ ಕರುಣೆ ತೋರಿಸ್ದಂಗ. ಬಟ್ ಐ ಗಾಟ್ ಗುಡ್ ಗರ್ಲ್. ಯು ಶುಡ್ ಹ್ಯಾವ್ ಅವು ಏನಾದ್ರೂ ಇತ್ತು ಅಂತಂದ್ರೆ ಯು ಶುಡ್ ಪೋಸ್ಟ್ಪೋನ್ ಇಟ್ ಅಂತ ಹೇಳ್ತಿದ್ದೀನಿ. ಒಂದು ಸಾರಿ ಸರ್ವಿಸ್ ಬಂದ್ರೆ ತಿರುಗಿ ನೋಡೋ ಅವಶ್ಯಕತೆನೆ ಇಲ್ಲ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಇಮ್ಯಾಜಿನ್ ಯು ವಿಲ್ ಬಿಕಮ್ ದಟ್, ಯು ಡಿಸೈಡ್ ಯು ವಿಲ್ ಡೂ ದಟ್, ಅಷ್ಟೇ ಬೇಕಾದಿರ್ಲಿ ಅದು. ಹಿಯರ್ ಯು ಆರ್ ಎಂಪವರ್ಡ್ ಬೈ ಲಾಸ್ ಅಂಡ್ ಪವರ್ಸ್. ಸೊ ಇದು ಈ ಪರೀಕ್ಷೆ ಅನ್ನೋದು ನಿಮ್ಮ ಒಟ್ಟಾರೆ ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡುವುದರಿಂದ, ನಿಮ್ಮನ್ನು ಪೂರ್ತಿ ಅದು ಅಳೆಯುವುದರಿಂದ, ಇದಕ್ಕೆ ತಯಾರಿ ಈ ಸಣ್ಣ ಪುಟ್ಟ ಪರೀಕ್ಷೆಗಳಿಗೆ ಮಾಡಿದಂಗೆ ಮಾಡಿದರೆ ಡೆಫಿನೆಟ್ಲಿ ಯು ವಿಲ್ ಫೇಲ್. ಆ ಕಿಲ್ಲರ್ ಜೀಲಿಲಿ ರಾಕೆಟ್ ಹಿಂದ್ಗಡೆ ಹಚ್ಚಿರ್ತಾರಲ್ಲ ಆ ಥರ. ಸೊ ಫಾರ್ ದ್ಯಾಟ್ ಯು ಹ್ಯಾವ್ ಟು ಗೋ ಟು ಅ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಂಡ್ ಯು ಮಸ್ಟ್ ಹ್ಯಾವ್ ಅ ಗುಡ್ ಫ್ರೆಂಡ್ ಸರ್ಕಲ್, ಒಳ್ಳೆ ಸ್ನೇಹಿತರ ಸರ್ಕಲ್ ಇರ್ಬೇಕು. ಕೆಲವೊಂದಿಷ್ಟ ಜನ ನೋಟ್ಸ ಕೊಡಂಗಿಲ್ಲ ಅಲ್ವೇ. ಬಟ್ ಐ ಹ್ಯಾಡ್ ದ ಅಪಾರ್ಚುನಿಟಿ ಟು ವರ್ಕ್ ಇನ್ ಅ ಕೋಚಿಂಗ್ ಇನ್ಸ್ಟಿಟ್ಯೂಷನ್. ಸೈನ್ಸ್ ಅಂಡ್ ಟೆಕ್ನಾಲಜಿ ಅರ್ಥನ ಆಗ್ತಿರ್ಲಿಲ್ಲ ನನಗೆ. 150 to 13 to 14 ಕರೆಂಟ್ ಅಫೇರ್ಸ್ ಅಲ್ಲೂ ಕೂಡ 25-30. ಎವ್ರಿ ಡೇ ಐ ಯೂಸ್ ಟು ಟೇಕ್ ಮೈ ಆನ್ಸರ್ ಸ್ಕ್ರಿಪ್ಟ್ ಅಂಡ್ ಗೋ ಅಂಡ್ ಸಿಟ್ ವಿತ್ ಮೇಡಮ್ ಸೋಸಿನ್ ತಯಬಾ ಅಂಡ್ ಆಸ್ಕ್ ಮೇಡಮ್ ಆಮ್ ಐ ರಿಯಲಿ ಎಲಿಜಿಬಲ್ ಟು ಬಿಕಮ್ ಅನ್ ಐ ಎ ಎಸ್ ಆಫೀಸರ್, ನನಗೇನು ಬರೀ 13-14 ಬೆಳಕತ್ತೆವು. ಅವಾಗ ಏನಂದ್ರು, ಆಯ್ತಪ್ಪ ಟಾಪ್ ಈಗ ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರ ಅವ್ರ ಆನ್ಸರ್ ಸ್ಕ್ರಿಪ್ಟ್ ನೋಡಪ್ಪ. ದೆನ್ ಐ ಸ್ಟಾರ್ಟೆಡ್ ಎಲ್ಲ ಯಾರ್ದು ಬೆಸ್ಟ್ ಆನ್ಸರ್ ಸ್ಕ್ರಿಪ್ಟ್ ಇತ್ತು ರೈಟಿಂಗ್. ಕ್ಲಾಸ್ನಾಗ ಆನ್ಸರ್ ಎಲ್ಲರೂ ಹೇಳ್ತಾರ, ಪರೀಕ್ಷೆದಾಗ ಉತ್ತರ ಬರೆದವನ ಟಾಪರ್. 3 ಗಂಟೆ ಅವಧಿಯಲ್ಲಿ ಜಗದೀಶ್ ಹೇಳಿದ ಹಾಗೆ ಇಡೀ ಒಂದು ವರ್ಷ ಓದಿದ ಎಲ್ಲಾ ಪುಸ್ತಕಗಳನ್ನ ಆ 2 ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ 15 ಮಾರ್ಕ್ಸ್ಗೆ 20 ಮಾರ್ಕ್ಸ್ಗೆ ಕಂಡೆನ್ಸ್ ಮಾಡಿ ಯಾವ ಉತ್ತರಕ್ಕೆ ಎಷ್ಟು ಅಂಕಕ್ಕೆ ಎಷ್ಟು ಬರೀಬೇಕು ಅದನ್ನು ತೀರ್ಮಾನ ಮಾಡಿ ಬರೆಯುವುದಿದೆಯಲ್ಲ, ಅದು ಬಿಗ್ಗೆಸ್ಟ್ ಚಾಲೆಂಜ್. ನಿಮ್ಗೆ ರ್ಯಾಂಕ್ ತರೋದು, ಸರ್ವಿಸ್ ತರೋದು ಆನ್ಸರ್ ರೈಟಿಂಗ್ ಅಲ್ಲೇ, ಮೇನ್ಸ್ ಎಕ್ಸಾಮ್ನಲ್ಲೇ ಯಾರು ಎಲ್ಲರೂ ಓದ್ತಾರೆ. ಬಟ್ ರ್ಯಾಂಕ್ ಯಾರಿಗೆ ಬರುತ್ತೆ? ಸರಿಯಾಗಿ ಪರೀಕ್ಷೆ ಬರೆದವನಿಗೆ. ದೆನ್ ಹೌ ವಿಲ್ ಡೂ ಇಟ್? ಐ ಸ್ಟಾರ್ಟೆಡ್ ಸ್ಟಡಿಂಗ್ ಎನಲೈಸಿಂಗ್ ದ ಗುಡ್ ಆನ್ಸರ್ ಸ್ಕ್ರಿಪ್ಟ್ಸ್. ಯಾರಪ್ಪ ಟಾಪರ್, 110 ಯಾರಿಗೆ ಬಂದೈತಿ ಅವನ್ ತಗೊಳ್ಳೋದು. ಹೌ ಹಿ ಸ್ಟಾರ್ಟೆಡ್ ಹಿಸ್ ಇಂಟ್ರೊಡಕ್ಷನ್, ವಾಟ್ ಈಸ್ ದೇರ್ ಇನ್ ಹಿಸ್ ಬಾಡಿ ಆಫ್ ಆನ್ಸರ್. ಅವನು ಪಾಯಿಂಟ್ ವೈಸ್ ಫಸ್ಟ್ಲಿ ಸೆಕೆಂಡ್ಲಿ ಥರ್ಡ್ಲಿ ಅಂತ ಬರೆದ್ನ, ಪಾಯಿಂಟ್ ನಂಬರ್ 1, 2, 3, 4 ಅಂತ ಹಾಕಿದ್ನ, ಚಾರ್ಟ್ ಏನಾದ್ರು ಹಾಕಿದ್ನ, ಟೇಬಲ್ ಏನಾದ್ರು ಹಾಕಿದ್ನ, ಪೈ ಚಾರ್ಟ್ ಮೂಲಕ ಎಕ್ಸ್ಪ್ಲೈನ್ ಮಾಡಿದ್ನ, ಅಂಡರ್ಲೈನ್ ಏನಾದ್ರು ಮಾಡಿದ್ನ,
ಅವನ ಕನ್ಕ್ಲೂಷನ್ ಹೇಗಿತ್ತು? ಕಮೆಂಟ್ ಅಂದಲ್ಲಿ ಏನು ಬರದ, ಎಲುಸಿಡೇಟ್ ಅಂದಲ್ಲಿ ಏನು ಬರದ, ಎಕ್ಸ್ಪ್ಲೇನ್ ಅಂದಲ್ಲಿ ಏನು ಬರದ, ಕ್ರಿಟಿಕಲಿ ಎನಲೈಸ್ ಅಂದಲ್ಲಿ ಏನು ಬರದ, ಎಲ್ಲವನ್ನ ನೋಡಿ ಎಲ್ಲರದು ಮಿಕ್ಸ್ ಮಾಡಿ ನಾನೊಂದು ತಯಾರು ಮಾಡ್ತಿದ್ದೆ. ನಾನು ಎಲ್ಲರ ಕಡೆನೂ ಅದನ್ನ ಆನ್ಸರ್ ಸ್ಕ್ರಿಪ್ಟ್ ಅಲ್ಲಿ ಏನೇನು ಇರ್ತಿತ್ತಲ್ಲ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಜಿ ಎಸ್ ಪೇಪರ್ 1-2 ಎಲ್ಲ 3-4 ಎಲ್ಲ ತಗೋಬಿಡ್ದು ನಂದೇ ಒಂದು ಆನ್ಸರ್ ರೆಡಿ ಮಾಡೋದು. ಐ ಯೂಸ್ ಟು ಪ್ರಾಕ್ಟೀಸ್ ಇಸ್ ಮಿನಿಮಮ್ 5-10 ಟೈಮ್ಸ್ ಈಚ್ ಆನ್ಸರ್. ಏನ್ ನಾನು ಆನ್ಸರ್ ಸ್ಕ್ರಿಪ್ಟ್ ಬರಿತಿದ್ನಲ್ಲ, ಟೆಸ್ಟ್ ಸೀರೀಸ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ನಡೀತಿತ್ತಲ್ಲ ಎಲ್ಲರದು ತೆಗೆದುಕೊಂಡು ಬರೆದ್ಬಿಟ್ಟು ಒಂದು 5-10 ಸಾರಿ ಬರೆಯೋದೇ ತೆಗೆದು ಇಡ್ತಾ ಇದ್ದೆ. ದಟ್ ಈಸ್ ದಿ ಮೋಸ್ಟ್ ಯೂಸ್ಫುಲ್ ಥಿಂಗ್ ವಿಚ್ ಐ ಡಿಡ್ ಡ್ಯೂರಿಂಗ್ ಮೈ ಪ್ರಿಪರೇಷನ್. ನೀವು ಬರೀ ಓದೋದಷ್ಟೇ ಅಲ್ಲ, ಒಂದ್ಸಾರಿ ಮನನ ಮಾಡ್ಬೇಕು, ಸಬೆಡಿಂಗ್ಗಳನ್ನು ಬರಿಬೇಕು, ಅದನ್ನ ಬರೋದು ಹೊರಗಡೆ ತೆಗಿಬೇಕು. ಯಾವುದೇ ಪರೀಕ್ಷೆ ಇರಲಿ, ಅದು ಪಿ ಸಿ ಇಂದ ಹಿಡಿದು ಐ ಎ ಎಸ್ ಐ ಪಿ ಎಸ್ ವರೆಗೆ ಎಲ್ಲಾ ಪರೀಕ್ಷೆಗಳಲ್ಲೂ ಕೂಡ ಆನ್ಸರ್ ರೈಟಿಂಗ್ ಸ್ಕಿಲ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದು ಇಟ್ ಕಮ್ಸ್ ಬೈ ಪ್ರಾಕ್ಟೀಸ್. ಇನ್ನೊಂದು ನನಗೇನು, ನಾನು ಆಲೋಚನೆ ಮಾಡುವ ವಿಧಾನ, ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಪೇಪರ್ 1-13 ಚಾಪ್ಟರ್ ಅಲ್ಲಪ್ಪ, ಥೇರೀಸ್ ಎಲ್ಲ ಸೇರಿಬಿಟ್ಟು 13 ಚಾಪ್ಟರ್. ಏನು ಪ್ರಶ್ನೆ ಕೇಳಿದ್ರು ಇದ್ರದ ಕೇಳ್ಬೇಕಲ್ಲ ಅವನು. ಹಿ ಕಾಂಟ್ ಆಸ್ಕ್ 14 ಚಾಪ್ಟರ್ ಅಲ್ಲಿ ಕೇಳಬೇಕು. ಲೆಟ್ ಮೀ ಸ್ಟಡಿ ವೆಲ್. ಪೇಪರ್ 2 14 ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಇದೆ, ಅದರಲ್ಲಿ ಇಷ್ಟು ಚಾಪ್ಟರ್ ಗಳಿದೆ. ಏನೇ ಪ್ರಶ್ನೆ ಕೇಳಿದ್ರು ಅದ್ರಾಗ ಕೇಳ್ಬೇಕಲ್ಲ ಅವನು. ಹಿ ವಿಲ್ ನಾಟ್ ಆಸ್ಕ್ ಸಮಥಿಂಗ್ ಎಲ್ಸ್. ವೇರ್ ಆರ್ ದಿ ಓಲ್ಡ್ ಕ್ವಶನ್ ಪೇಪರ್ಸ್, ವಾಟ್ ಹಿ ಹ್ಯಾಸ್ ಆಸ್ಕ್ಡ್ ಇನ್ ದ ರೀಸೆಂಟ್ ಪಾಸ್ಟ್. ಕಂಪ್ಲೀಟ್ ಸ್ಟಡಿ ಮಾಡೋದು, ಅಟಾಪ್ಸಿ ಮಾಡ್ದಂಗೆ, ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡ್ದಂಗೆ. ಸೊ ಹಾಗಿದ್ರೆ ಈ ಸಾರಿ ಬಹುಶಃ ಈ ಚಾಪ್ಟರ್ ಅಲ್ಲಿ ಬರಬಹುದು. ಈ ಚಾಪ್ಟರ್ ಅಲ್ಲಿ ಕೇಳಿದ್ರೆ ಇದನ್ನೇ ಕೇಳ್ತಾರೆ. ಸೊ ಐ ಹ್ಯಾವ್ ಟು ಪ್ರಿಪೇರ್ ಇಟ್. ನಾನು ಅದನ್ನ ಕಮೆಂಟ್ ಅಂದ್ರೂ ಬರಿಬೇಕು, ನೆಗೆಟಿವ್ ಆಗಿ ಕೇಳಿದ್ರು ಬರಿಬೇಕು, ಪಾಸಿಟಿವ್ ಆಗಿ ಆದ್ರೂ ಬರಿಬೇಕು, ಒಟ್ ಅದನ್ನೇ ಬರಿಬೇಕಪ್ಪ. ಸೊ ಅದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲಿ ರೈಟಿಂಗ್ ಪ್ರಾಕ್ಟೀಸ್ ಮಾಡುವ ಮೂಲಕ, ಒಳ್ಳೆಯ ಸ್ನೇಹಿತರ ಜೊತೆಗೆ ಗ್ರೂಪ್ ಡಿಸ್ಕಷನ್ ಮಾಡುವ ಮೂಲಕ, ಆನ್ಸರ್ ಅನ್ನ ಓಲ್ಡ್ ಕ್ವಶನ್ ಪೇಪರ್ ಗಳನ್ನ ಬಿಡಿಸುವ ಮೂಲಕ, ಬರದ ಉತ್ತರ ಪತ್ರಿಕೆಯನ್ನ ಯಾರಾದ್ರೂ ಒಬ್ಬ ಕರೆಕ್ಷನ್ ಮಾಡ್ಲಿಕ್ಕೆ ಒಬ್ಬ ಗುರು ಇಟ್ಕೋಬೇಕು. ಇನ್ ಅ ಬಿಗ್ ಇನ್ಸ್ಟಿಟ್ಯೂಷನ್ ನೋ ಒನ್ ವಿಲ್ ಗಿವ್ ಇಂಡಿವಿಜುವಲ್ ಅಟೆನ್ಷನ್. ಹೈದರಾಬಾದ್ ಡೆಲ್ಲಿನಲ್ಲಿ ಯಾರು ಮಾತಾಡ್ಸಂಗಲ್ಲ ನಿಮ್ಮನ್ನ. ಬಟ್ ಇಫ್ ಯು ಕ್ಯಾನ್ ಗೆಟ್ ಅ ಗುಡ್ ಟೀಚರ್, ನಥಿಂಗ್ ಲೈಕ್ ದಟ್. ಒಬ್ಬ ಒಳ್ಳೆ ಶಿಕ್ಷಕ ಸಿಕ್ಕರು ಅಥವಾ ಸೀನಿಯರ್ ಆಫೀಸರ್ ಸಿಕ್ಕರು, ಅದಕ್ಕಿಂತ ದೊಡ್ಡ ಅದೃಷ್ಟ ನಿಮ್ದು ಇಲ್ವೇ ಇಲ್ಲ. ನಸೀಬ ತೆರೆದಂಗ, ಲಕ್ ನಿಮ್ದು ಲಕ್ ನಿಮ್ ಕಡೆ ಐತೆ ಅಂತ. ಲಕ್ ಇಂದ ಏನು ಇರಲಿಲ್ಲ, ಬಟ್ ಹಾರ್ಡ್ ಲಕ್ ಯಾರು ಮಾಡ್ತಾರೋ ಅವ್ರಿಗೆ ಫೇವರ್ ಆಗೇ ಆಗುತ್ತೆ. ಸೊ ಆ ರೀತಿ ಮಾಡೋದ್ರಿಂದ ಅದು ಆಯ್ತದೆ. ನೆಕ್ಸ್ಟ್ ಇದನ್ನ ಹೇಳಿದೀನಿ, ಸ್ಟೇ ಫೋಕಸ್ಡ್. ಯಾತರ ಅರ್ಜುನನಿಗೆ ಆ ಪಕ್ಷಿಯ ಕಣ್ಣು ಕಂಡಂಗೆ ಫೋಕಸ್ ಅಂತಂದ್ರೆ ಟಾರ್ಗೆಟ್. ನನ್ಗೆ ಇದನ್ನ ನನ್ನ ಟಾರ್ಗೆಟ್ ಅಪ್ಪ. ಬಿಂದ್ರನ್ ವಾಲಾಗೆ ಅವನು ಜಲಿಯನ್ ವಾಲಾ ಭಾಗ ಮಾಡಿದವನು ಟಾರ್ಗೆಟ್ ಇದ್ದಂಗೆ, ಭಗತ್ ಸಿಂಗ್ರಿಗೆ ಅಥವಾ ಆಜಾದನಿಗೆ ಬ್ರಿಟಿಷರ ಟಾರ್ಗೆಟ್ ಇದ್ದಂಗೆ, ನಮ್ಮ ಸುಭಾಷ್ ಚಂದ್ರ ಬೋಸ್ರಿಗೆ ಈ ದೇಶದ ಆಜಾದಿ ಟಾರ್ಗೆಟ್ ಇದ್ದಂಗೆ, ಮಹಾತ್ಮ ಗಾಂಧಿಗೆ ಸತ್ಯ ಅಹಿಂಸೆ ಅನ್ನೋದ್ರ ಟಾರ್ಗೆಟ್ ಇದ್ದಂಗೆ, ಶ್ರವಣ ಕುಮಾರನಿಗೆ ಆ ಪಿತೃ ಮತ್ತು ಮಾತೃ ವಾತ್ಸಲ್ಯ ಹ್ಯಾಂಗ್ ಟಾರ್ಗೆಟ್ ಆಗಿತ್ತೋ ಹಾಗಿದ್ದಂಗೆ ಅಲ್ವೇ. ಏಕಲವ್ಯನಿಗೆ ಆ ಗುರು ತನ್ನ ಬಿಲ್ವಿದ್ದೆ ಹೇಗೆ ಪಂಚಪ್ರಾಣಿ ಆಗಿತ್ತ ಅದು, ಅದಕ್ಕೆ ಅವರು ಹಾಗಾದ್ರು ಆ ಫೋಕಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಶುಡ್ ನಾಟ್ ಗೆಟ್ ಡೈವರ್ಟೆಡ್. ಒಂದ್ ಸಾರಿ ಫೇಲ್ ಆದ್ರೆ ಹೋಗ್ಬಾರ್ದು, 2 ಫೇಲ್ ಆದ್ರೆ ಹೋಗ್ಬಾರ್ದು. ಸಿಲೆಬಸ್, ಫಾಲೋ ದ ಸಿಲೆಬಸ್, ನಥಿಂಗ್ ಎಲ್ಸ್, ಬೇರೆ ಏನು ಕಾಣಲೇಬಾರ್ದು. ನೆಕ್ಸ್ಟ್, ಸೊ ಹಾಗಾಗಬೇಕು. ಒಂದೇ ದಿವಸಕ್ಕೆ ಆಗಲ್ಲ, ಒಂದು ಗ್ರಾಜ್ಯುಯೇಷನ್ ಡಿಗ್ರಿ ಇದ್ದಂಗೆ. ಒಂದ್ ಸಾರಿ ಆಗದೆ ಹೋಗ್ಬೋದು, 2 ಆಗದೆ ಹೋಗೋದು ಪರವಾಗಿಲ್ಲ, 3 ಆಗದೆ ಹೋಗ್ಬೋದು, 4 ಆಗದೆ ಹೋಗ್ಬೋದು, 5 ಆಗದೆ ಹೋಗ್ಬೋದು, 6 ಆದವರು ಕೂಡ ಅಣ್ಣು ಕುಮಾರ್ IAS ಹಾಸನ್ DC ಆಗಿದ್ರು, 6th ಅಟೆಂಪ್ಟ್. ಒಂದೇ ಒಂದು ಸಾರಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ ಅವರು. ಅಣ್ಣು ಕುಮಾರ್ ಪಕ್ಕ ತಮಿಳ್ ಮೀಡಿಯಂ, ಒಂದೇ ಒಂದು ಸಾರಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿರಲಿಲ್ಲ. 6th ಅಟೆಂಪ್ಟ್ ಪ್ರಿಲಿಮ್ಸ್ ಮೇನ್ಸ್ ಕಂಪ್ಲೀಟ್ ಕ್ಲಿಯರ್. 6 ಕಾಲ ಆ ಮನುಷ್ಯ ಹೆಂಗ್ ತಡ್ಕೊಂಡಿರ್ಬೇಕು ನನಗದ್ರ ನೋವು ಗೊತ್ತಿಲ್ಲ. ಐ ಡೋಂಟ್ ನೋ ದ ಪರ್ಸಿವರೆನ್ಸ್ ಬೇಕಾಯ್ತದೆ. ಹೀಯಾಳಿಸ್ತಾರೆ, ಕಿಚಾಯಿಸ್ತಾರೆ, ಅಪ್ಪ ಅಮ್ಮನೂ ಬೈತಾರೆ, ಸ್ನೇಹಿತರು ಬೈತಾರೆ, ನಿಮಗೆ ನಿಮ್ಮ ಮೇಲೆ ಒಂಥರ ಇದು ಹುಟ್ಟುತ್ತೆ, ಪರವಾಗಿಲ್ಲ. ಅಗೈನ್ ಯು ಶುಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಅ ಮಿರರ್ ಅಂಡ್ ಸೇ ಯು ಆರ್ ದ ಬೆಸ್ಟ್ ಕ್ರಿಯೇಟರ್, ಕ್ರಿಯೇಚರ್ ಆನ್ ದಿಸ್ ಅರ್ತ್. ನಿಮ್ಮನ್ನು ನೀವು ಪ್ರೀತಿಸ್ಬೇಕು. ಫೇಲ್ ಆದ್ರೂ ಪರವಾಗಿಲ್ಲ, ಒಂದ್ಸಾರಿ ಕನ್ನಡಿ ಮುಂದೆ ಎದ್ಕೋಬೇಕು.
ಅಂಡ್ ಯು ಶುಡ್ ಟೆಲ್ ಯು ಆರ್ ದ ಬೆಸ್ಟ್ ಕ್ರಿಯೇಚರ್ ಆನ್ ದಿಸ್ ಅರ್ತ್ ಒಳ್ಳೆ ಜೀವಿ ನೀನು ಚೆನ್ನಾಗಿದೆಯಾ ತಲೆ ಕೆಡಿಸ್ಕೋಬೇಡ ಚೆನ್ನಾಗಿ ಮುಂದುವರಿ ಅಂತ ಹೇಳ್ತಾ ಇರ್ಬೇಕು ಗೋಲ್ ಓರಿಯೆಂಟೆಡ್ ಇರ್ಬೇಕು ಡೋಂಟ್ ಪ್ಯಾನಿಕ್ ಆರ್ ಫಿಯರ್ ನೆಕ್ಸ್ಟ್ ಫಿಯರ್ ಕಿಲ್ಸ್ ಯು ಫಿಯರ್ ಆಫ್ ಫೇಲ್ಯೂರ್ ಫಿಯರ್ ಆಫ್ ನಾಟ್ ಬಿಕಮಿಂಗ್ ಫಿಯರ್ ಅಂಜಬೇಡಿ ಧೈರ್ಯಂ ಸರ್ವರ್ಥ ಸಾಧನಂ ನಮ್ಮ ಕಾಶಿ ನಿಮ್ಗೆ ಹೇಳಬೇಕಾದ್ರೆ ಇಂಟರ್ವ್ಯೂ ಬೋರ್ಡ್ ಅಲ್ಲಿ ಆ ಕ್ವಶನ್ ಕೇಳಿ ಹೇಳಿದ್ರಲ್ಲ ಅದ್ರ ಜೊತೆ ಇನ್ನೊಂದು ಹೇಳಿದ್ರು ಡಿಫೈನ್ ಯುವರ್ ಪರ್ಸನಾಲಿಟಿ ಇನ್ ಎ ಸಿಂಗಲ್ ಸೆಂಟೆನ್ಸ್ ನಿರ್ಭಯ್ ಶರ್ಮಾ ರಿಟೈರ್ಡ್ ಮೇಜರ್ ಆರ್ಮಿ ಜನರಲ್ ಟಿಲ್ ಟುಡೇ ಐ ರಿಮೆಂಬರ್ ಸ್ಪಾಂಟೇನಿಯಸ್ ಆನ್ಸರ್ ಡೇರ್ ಟು ಡೂ ಏನ್ ಕೊಟ್ಟರು ನಾನು ಮಾಡ್ತಾನೆ ಏನ್ ಕೊಟ್ಟರು ಧೈರ್ಯದಿಂದ ಮಾಡ್ತಾನೆ ಡೇರ್ ಟು ಡೂ ಅಂತ ಬಿಕಾಸ್ ಯು ಹ್ಯಾವ್ ನಥಿಂಗ್ ಟು ಲೂಸ್ ಹಿಯರ್ ಏನಾದ್ರೂ ಕಳಕೊಳ್ಳಕ್ಕೆ ಏನಾದ್ರೂ ಇದೆಯಾ ದಟ್ಸ್ ಹೌ ಐ ವೆಂಟ್ ನನಗೆ ಕಳೆದುಕೊಳ್ಳಲಿಕ್ಕೆ ಏನು ನನ್ನ ಹತ್ರ ಇಲ್ಲ ಇರುವ ಅವಕಾಶಗಳೆಲ್ಲ ಪಡೆದುಕೊಳ್ಳಲಿಕ್ಕೇನೆ ಎಲ್ಲ ಅವಕಾಶಗಳಿರುವುದು ಪಡೆದುಕೊಳ್ಳೋದಕ್ಕೆ ಅಂತಾನೆ ಮುಂದೆ ಹೋಗ್ತಿದ್ದೆ ಡೋಂಟ್ ಫಿಯರ್ ಇಫ್ ಯು ಫಿಯರ್ ಆ ಫಿಯರ್ ಅನ್ನೋದು ಡಬಲ್ ಆಯ್ತಾ ಹೋಯ್ತದೆ ನೋಡಿ ನಗಬೇಕು ಆ ಫೇಲ್ಯೂರ್ಗಳನ್ನ ಭಯ ಇಂಟಿಮಿಡೇಷನ್ಗಳನ್ನ ಯು ಕಾನ್ ಡಿಫೀಟ್ ಮೀ ಅಂಡ್ ಯು ಶುಡ್ ಟೆಲ್ ಟು ದಟ್ ಫಿಯರ್ ಮನುಷ್ಯನನ್ನ ಸೋಲಿಸುವ ವಸ್ತು ಈ ಜಗತ್ತಿನಲ್ಲಿ ಇನ್ನೂ ಸೃಷ್ಟಿಯಾಗಿಲ್ಲ ಮನುಷ್ಯನನ್ನ ಸೋಲಿಸುವ ಯಾವುದೇ ವಸ್ತು ಜಗತ್ತಿನಲ್ಲಿ ಸೃಷ್ಟಿಯಾಗಿಲ್ಲ ಅಂಡ್ ಐ ಆಮ್ ಕೆಪೇಬಲ್ ಆಫ್ ಅಚೀವಿಂಗ್ ಇಟ್ ಅಂತ ಹೇಳಿ ನೆಕ್ಸ್ಟ್ ಎಲ್ಲ ಓದ್ಲಿಕ್ಕೆ ಆಗಲ್ಲ ಸಾಧನೆ ಇಲ್ಲ ಬೆಕ್ಕದವ್ರನ್ನ ಕೇಳಿ ನೀವು ಅಂಡ್ ಡೋಂಟ್ ಹ್ಯಾವ್ ದಟ್ ಏಮ್ ಆಲ್ಸೋ ನೆಕ್ಸ್ಟ್ ಸ್ಮಾರ್ಟ್ ಇರ್ಬೇಕು ಏನ್ ಓದಬಾರ್ದು ಅನ್ನೋದು ಗೊತ್ತಿರ್ಬೇಕು ಯಾರು ಏನೇನು ತಪ್ಪುಗಳನ್ನು ಮಾಡಿದ್ರು ಅನ್ನೋದು ನಿಮ್ಗೆ ಗೊತ್ತಿರಬೇಕು ನನಗೆ ಗೊತ್ತಿದೆ ನನ್ನ ಫ್ರೆಂಡ್ ಬಿ ರಮೇಶ್ ಅಲ್ಲ ರಮೇಶ್ ಅಂತ ಎಷ್ಟು ಚಂದ ಬರಿತಿದ್ದ ಅಂದ್ರೆ ಅವನು 6 ವರ್ಷದಿಂದ ಅನಕಾಪಲ್ಲಿ ಅಂತ ವಿಶಾಖಪಟ್ಟಣಂ ಅಂತ ಚಿಕ್ಕ ಹಳ್ಳಿ ಅವನು ದೊಡ್ಡ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ರು ಅವ್ರ ತಂದೆ ಅಲ್ಲಿಂದ ಬಂದಿದ್ದ ಅವನು ಕೇಳಿದ್ದೆಲ್ಲ ಸಿಗೋದು ಹಿ ಆಲ್ವೇಸ್ ಕಾನ್ಸಂಟ್ರೇಟೆಡ್ ಆನ್ ಗುಡ್ ರೈಟಿಂಗ್ ಎಷ್ಟು ದುಂಡ ಅಕ್ಷರ ಅಂತಾರಲ್ಲ ಮುತ್ತಿನಂತ ಅಕ್ಷರ ಬರಿತಿದ್ದ ಅವನು ಅದನ್ನ ಬಿಟ್ಟು ಬೇರೆ ಏನು ಫೋಕಸ್ ಮಾಡಲಿಲ್ಲ ನಂದು ದುಂಡ ಆಗಲ್ಲ ಅಕ್ಷರ ಬಟ್ ಲೆಸಿಬಲ್ ರೈಟಿಂಗ್ ನನ್ನ ಬರವಣಿಗೆಯನ್ನ ಕನ್ನಡ ಇಂಗ್ಲಿಷ್ ಯಾರಾದರೂ ಓದ್ಬೋದು 5ನೇ ತರಗತಿ ವಿದ್ಯಾರ್ಥಿಯೂ ಕೂಡ ನಾನು ಬರೆದ ಸೆಂಟೆನ್ಸ್ಗಳನ್ನ ಓದ್ತಾನೆ ಲೆಸಿಬಲ್ ರೈಟಿಂಗ್ ಇಸ್ ಇನಫ್ ಐ ಅಂಡರ್ಸ್ಟುಡ್ ಇಟ್ ಐ ಫಾರ್ಗಾಟ್ ದುಂಡಾಗಿ ಏನು ಬರೆದ ಅವಶ್ಯಕತೆ ಇಲ್ಲ ನನಗೆ ಸ್ಪೀಡ್ ರೈಟಿಂಗ್ ಇಸ್ ಇಂಪಾರ್ಟೆಂಟ್ ನನಗೆ 300 ಮಾರ್ಕ್ಸ್ಗೆ 3 ಗಂಟೆ ಒಳಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ ನ ಅಟೆಂಡ್ ಮಾಡ್ಬೇಕು ಅಷ್ಟೇ ನನ್ನ ಉದ್ದೇಶ ಒಂದೇ ಪ್ರಶ್ನೆಯನ್ನ ನಾವು ನೀಟಾಗಿ ಬರೆದು ಬಿಟ್ರೆ ನಾವು ಶಬಾಷ್ ಅಂತಾರನ ಹುಚ್ಚ ಅಂತಾರ ಸೊ ಹಂಗಾಗಿ ಅದನ್ನ ಬಿಟ್ಬಿಡ್ವಿ ಸೊ ಡೀಟೇಲ್ ಅಜೆಂಡಾ ಇರಬೇಕು ಒಬ್ಬೊಬ್ರದ್ದು ಇರುತ್ತ ಒಬ್ಬೊಬ್ರದ್ದು ಇರಂಗಿಲ್ಲ ಪರವಾಗಿಲ್ಲ ನಿಮಗೇನು ಅನುಕೂಲ ಆಗುತ್ತಾ ಹಂಗ ಅನ್ಕೊಳ್ಳಿ ನಿಮ್ಗೆ ಡಿಫಿಕಲ್ಟಿ ಆದನ್ಸುತ್ತ ಈಸಿ ಆದನ್ಸುತ್ತ ಅದನ್ನ ಮಾಡ್ಬೇಕು ದೊಡ್ಡ ತಲಿ ಮೇಲೆ ಹಾಕೊಂಡು ಹೆದರ ಅವಶ್ಯಕತೆ ಇಲ್ಲ ಯು ಪಿ ಎಸ್ ಸಿ ಹಾಹು ಹೆದರ್ಸ್ತಾರ ಕನ್ನಡ ಮೀಡಿಯಮು ಆಹ ಯಾರು ಬೇಕಾದ್ರೂ ಪಾಸ್ ಆಗ್ಬೋದು ಒಂದು 14 ವರ್ಷದ ಹುಡುಗಿ ಪೊಲೀಸಿನ ಹೆಂಡತಿ ಯಾರನ್ನ ನೋಡಿ ಪಾಸ್ ಆದ ಉದಾಹರಣೆ ಇಲ್ಲದವು ರಿಕ್ಸಾ ಪುಲ್ಲರ್ ಮಗ ಪಾಸ್ ಆದ ಉದಾಹರಣೆಗಳಿದಾವು ಎಲ್ಲಾ ಕಡೆ ಕೆಲಸ ಮಾಡಿ ಪಾಸ್ ಆದ ಉದಾಹರಣೆಗಳಿದಾವು ಯಾಕೆ ತಲೆ ಕೆಡಿಸ್ಕೊಳ್ತಾರೆ ನಿಮ್ಮ ಏರಿಯಾ ಯಾವ್ದಿರುತ್ತೆ ಅದರಲ್ಲಿ ನಾಲೆಜ್ ಇರಬೇಕು ದಟ್ ಇಸ್ ವಾಟ್ ವಿಲ್ ಡಿಸೈಡ್ ಯುವರ್ ಕಂಪ್ಲೀಟ್ ಸಕ್ಸಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ಲಾನ್ ಡು ರಿವ್ಯೂ ರಿವಿಜನ್ ಓದ್ತಾ ಇರ್ಬೇಕಷ್ಟೇ ರಿವಿಜನ್ ಐ ಆಮ್ ನಾಟ್ ಎ ಪರ್ಸನ್ ನಾನು ಅಷ್ಟಾವಧಾನಿ ಅಲ್ಲ ಅಷ್ಟಾವಧಾನಿಗಳು ಅಂತಿದ್ರಂತೆ ಮೊನ್ನೆ ವಿಜಯ ಕರ್ನಾಟಕದಲ್ಲಿ ಒಂದು ಇದ್ದಿತ್ತು ನೋಡಿ ಶತಾವಧಾನಿ ಅಂತೇಳಿ ಒಂದು 100 ಪ್ರಶ್ನೆಗಳನ್ನ ಕೇಳಿದಾಗ ಎಲ್ಲವನ್ನೂ ಜ್ಞಾಪಕದಕ್ಕಿಟ್ಕೊಂಡು ಅದರ ಅನುಕ್ರಮವಾಗಿ ಕ್ರಮವಾಗಿ ಹತ್ರಕ್ಕೆ ಉತ್ತರಿಸ್ತಾ ಬರೋದು ಕಣ್ಣು ಮುಚ್ಕೊಂಡು ನಾನಂತೂ ಅಲ್ಲ ಅಂಥವ್ರಿದ್ದಾರೆ ಶತಾವಧಾನಿಗಳಿದ್ದಾರೆ ಅಷ್ಟಾವಧಾನಿಗಳಿದ್ದಾರೆ ಇನ್ನೂ ಬಹಳ ಬಹಳ ಅವಧಾನಿಗಳಿದ್ದಾರೆ ನಾವು ನೀವು ಯಾವರೇಜ್ ಸ್ಟೂಡೆಂಟ್ ಇಫ್ ಯು ಆರ್ ಲೈಕ್ ದಟ್ ಓಕೆ ನನಗೆ ರಿಪಿಟೇಷನ್ ಅತಿ ಅನಿವಾರ್ಯ ದಟ್ಸ್ ವೈ ಬರೆಯೋದು ಓದೋದು ಯಾವ್ದ್ಯಾವ್ದು ಬರುತ್ತೆ ಚಾಪ್ಟರ್ಗಳನ್ನ ನೋಡ್ತಾ ಇರಬೇಕು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ರೈಟಿಂಗ್ ಪ್ರಾಕ್ಟೀಸ್ ಅದರಲ್ಲೂ ಓದೋ ಪ್ರಾಕ್ಟೀಸ್ ಅಲ್ಲ ಯಾರು ಎಲ್ಲರೂ ಓದ್ತಾರೆ ರೈಟಿಂಗ್ ಪ್ರಾಕ್ಟೀಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಲಿಯಂಟ್ ಫೀಚರ್ಸ್ ಎರಡೇ ಅಂಕಕ್ಕೆ ನಾನು ಉತ್ತರಿಸಬಲ್ಲೆನಾ 20 ಮಾರ್ಕ್ಸ್ಗಳಿಗೆ ಕೇಳಿದರೆ ನಾನು ಅದನ್ನು ವಿವರಣೆ ಕೊಡಬಲ್ಲನೆ ಅದನ್ನೇ ನಾಳೆ ಎಸ್ ಎ ಪೇಪರ್ ಅಲ್ಲಿ 250 ಅಂಕಗಳಿಗೆ ಬಂದ್ರೆ 250 ಅಂಕಗಳಿಗೆ ಆ ಇಡೀ ಭಾರತದ ಸಂವಿಧಾನದ ಸೇಲಿಯಂಟ್ ಫೀಚರ್ಸ್ ಆ ಪ್ರಮುಖ ಲಕ್ಷಣಗಳನ್ನು ನಾನು ವಿವರಿಸಬಲ್ಲನೆ ಒಳ್ಳೆ ಇಂಟ್ರೊಡಕ್ಷನ್ ಹಾಕಬಲ್ಲನೆ
ಬಾಡಿ ಆಫ್ ದ ಆನ್ಸರ್ ಕರೆಕ್ಟ್ ಆಗಿರ್ತದ, ಕನ್ಕ್ಲೂಷನ್ ಸರಿಯಾಗಿ ತರಬಲ್ಲನೆ, ನಮ್ಮನ್ನು ನಾವು ಟೆಸ್ಟ್ ಮಾಡ್ಬೇಕು. ಎರಡು ಮಾರ್ಕ್ಸ್ಗೂ ಬರಿಬೇಕು, 50 ಮಾರ್ಕ್ಸ್ಗೂ ಬರಿಬೇಕು. ಗ್ರೂಪ್ ಡಿಸ್ಕಷನ್ಸ್, ಕಲ್ಯಾಣ್ ರವೆಲ್ಲ, ಕೆ ಟಿ ರೆಡ್ಡಿ, ಕಿರಣ್ ಟಿ ರೆಡ್ಡಿ ನನ್ನ ಬಡ್ಡೀಸ್. ನನ್ನ ಪ್ರಿಪರೇಷನ್ ಟೈಮಲ್ಲಿ ಒಬ್ರು ನನ್ನ ಜಿಯೋಗ್ರಫಿ ಟೀಚರ್, ಇನ್ನೊಬ್ರು ನನ್ನ ರೂಮ್ ಪಾರ್ಟ್ನರ್. ಇವರಿಬ್ರು ಇಲ್ಲದೆ ಹೋಗಿದ್ರೆ ನಾನು ಐ ಪಿ ಎಸ್ ಆಗ್ತಾ ಇರಲಿಲ್ಲ ಅಥವಾ ಸಿವಿಲ್ ಸರ್ವೆಂಟ್ ಆಗ್ತಾ ಇರಲಿಲ್ಲ. ಅವ್ರು ಎಂತ ನನ್ನ ಫ್ರೆಂಡ್ಸ್ ಅಂತಂದ್ರೆ, ನಾನು ಯಾವುದಾದ್ರು ವಿಚಾರದಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕಲ್ಯಾಣ್ ರವೆಲ್ಲ ಇಸ್ ದ ಬೆಸ್ಟ್. ಇನ್ಫ್ಯಾಕ್ಟ್ ಅವನ್ ಬಿಟ್ಟು ನಾನು ಯಾರು ನೋಡೇ ಇಲ್ಲ ಅಷ್ಟೊಂದು. ಪಾಠ ಮಾಡ್ತಿದ್ದ ಹುಡುಗ ನನಗೆ ಯಾವುದೇ ಸಬ್ಜೆಕ್ಟ್ ವೀಕ್ ಆದ್ರೂ, ಅಣ್ಣಯ್ಯ ಇದು ನಾಕ್ ತಿಳಿಯಲೇದ್ರ, ನನಗೆ ಇದು ಅರ್ಥ ಆಗ್ತಿಲ್ಲ ಅಂತ ತೆಗೆದುಕೊಂಡು ಹೋದೆ ಅಂತಂದ್ರೆ ಕುತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಿದ್ದ, ನನ್ನನ್ನು ಹೀಯಾಳಿಸ್ತಿರ್ಲಿಲ್ಲ. ಕೆ ಟಿ ರೆಡ್ಡಿ, ಕಿರಣ್ ಟಿ ರೆಡ್ಡಿ ಜಿಯೋಗ್ರಫಿ ಟೀಚರ್, ಅವನಿಗೂ ಅಣ್ಣ ಅಣ್ಣ ನನಗಿದು ಅರ್ಥ ಆಗ್ತಿಲ್ಲ ಜಿಯೋಗ್ರಫಿ, ಇದು ನಾನು ಏನ್ ಮಾಡಲಿ, ಇದು ಸೈನ್ಸ್ ಅಂಡ್ ಟೆಕ್ನಾಲಜಿ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ, ವೈರ್ಲೆಸ್ ಫಿಡಿಲಿಟಿ ನನಗೆ ಅರ್ಥ ಆಗ್ತಾ ಇಲ್ಲ, ಹೇಳ್ಕೊಡು ಅಂತಂತಂದ್ರೆ ಅವನು ವಾಪಸ್ ನಾನು ಎಕ್ಸ್ಪ್ಲೈನ್ ಮಾಡೋನು. ಬರದು ತೋರಿಸ್ತಾ ಇದ್ದ, ಚಾರ್ಟ್ ಹಾಕ್ತಿದ್ದ, ಡೈಗ್ರಾಮ್ ಮಾಡ್ತಾ ಇದ್ದ, ಆನ್ಸರ್ ಸ್ಕ್ರಿಪ್ಟ್ಗಳನ್ನ ಕೊಡ್ತಾ ಇದ್ರು. ಅವ್ರನ್ನ ಬಿಟ್ಟರೆ ಬೇರೆ ಯಾರ ಜೊತೆ ನಾನು ಡಿಸ್ಕಷನ್ ಮಾಡ್ತಾ ಇರಲಿಲ್ಲ. ಯಾರಿಗಾನ ಏನ್ರ ಹೇಳಿದ್ರೆ ರಾಂಗ್ ಗೈಡ್ ಮಾಡೋರು, ಇಲ್ಲಿ ಗೈಡ್ ಮಾಡೋದಕ್ಕಿಂತ ಮಿಸ್ ಗೈಡ್ ಮಾಡೋರೇ ಬೇಡ, ಗೈಡ್ ಮಾಡೋದಕ್ಕಿಂತ ಮಿಸ್ ಗೈಡ್ ಮಾಡೋರೇ ಬೇಡ, ಅವ್ರನ್ನೆಲ್ಲ ದೂರ ಸರಿಸ್ಬಿಡಿ ಬೇಡ. ಅವರು ಯಾವ ವ್ಯಕ್ತಿಯೊಂದಿಗಿನ ನಿಮ್ಮ ಸಂಭಾಷಣೆ ನಿಮ್ಮನ್ನ ಕೀಳಿರಿಮೆ ಕಾಡುವಂತೆ ಮಾಡುತ್ತದೆಯೋ, ಯಾವ ವ್ಯಕ್ತಿಯೊಂದಿಗಿನ ನಿಮ್ಮ ಸಂಬಂಧ, ಯಾವ ವ್ಯಕ್ತಿಯೊಂದಿಗಿನ ನಿಮ್ಮ ಸ್ನೇಹ ನಿಮ್ಮನ್ನ ಕೆಳ ವ್ಯಕ್ತಿಯನ್ನಾಗಿ ನೋಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತದೋ ಆ ವ್ಯಕ್ತಿ ನಿಮ್ಮ ಸ್ನೇಹಿತನಲ್ಲ, ಆಗಬಾರದು, ಅವರಿಂದ ದೂರ ಇರಿ. ನಿಮ್ಮ ಬಲಹೀನತೆಗಳನ್ನು ಒಪ್ಪಿಕೊಂಡು ಕೂಡ ನಿಮ್ಮ ಜೊತೆ ಯಾರಾದ್ರೂ ಇದ್ದಾರಾ? ನಿಮ್ಮ ಬಲಹೀನತೆಗಳನ್ನ ಶಕ್ತಿಯಾಗಿ ಪರಿವರ್ತಿಸುವಂತ ವ್ಯಕ್ತಿ ಅಥವಾ ಹುಡುಗ ಅಥವಾ ಹುಡುಗಿ ನಿಮ್ ಜೊತೆಗಿದಾರಾ? ಯು ಆರ್ ಇನ್ ಅ ಸೇಫ್ ಜೋನ್, ಯು ಆರ್ ಹ್ಯಾವಿಂಗ್ ಅ ಗುಡ್ ಫ್ರೆಂಡ್ಸ್, ನಿಮ್ಗೆ ಒಳ್ಳೆ ಸ್ನೇಹಿತರಿದ್ದಾರೆ. ಪ್ಲೀಸ್ ಕಂಟಿನ್ಯೂ ಇಟ್. ಈ ಪ್ರಿಪರೇಷನ್ ಅಲ್ಲಿ ಗ್ರೂಪ್ ಡಿಸ್ಕಷನ್ ಬಹಳ ಇಂಪಾರ್ಟೆಂಟ್. ಬಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ. ಜ್ಞಾನಕ್ಕೆ ಸಾವಿಲ್ಲ, ಆಮೇಲೆ ಜ್ಞಾನಕ್ಕೆ ಏನೇ ಇಲ್ಲ. ನಾವು ಕಲಿತಿರೋದು ಇಷ್ಟ 0.0.1 ಬಹಳ ಐತಿ. ದೇವರು ಏನೇನು ಸೃಷ್ಟಿ ಮಾಡ್ಯಾನ, ಎಲ್ಲರೊಳಗೊಂದು ನುಡಿಯ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಎಲ್ಲರಿಂದ ಕಲಿಯೋಣ, ಎಲ್ಲ ಕಲಿತ್ರು ಸಿಕ್ಕಾಪಟ್ಟೆ ಜ್ಞಾನ ಇದ್ರು ನಮ್ ಕಾಲ್ ಮಾತ್ರ ನೆಲದ ಮೇಲೆ ಇರ್ಬೇಕು, ಗಾಳ್ಯಾಗ ತೇಳಾಡ್ಬಾರ್ದು. ನಾನೇ ಎಲ್ಲವನ್ನೂ ಬಲ್ಲೆ, ಐ ಹ್ಯಾವ್ ದ ಕಮಾಂಡ್ ಅಂತ ಬರಬಾರ್ದು, ಕಮಾಂಡ್ ಬರಬಾರ್ದು. ಬಂತು ಅಂದ್ರೆ ಯುವರ್ ಡೌನ್ ಫಾಲ್ ಹ್ಯಾಸ್ ಸ್ಟಾರ್ಟೆಡ್, ನಿಮ್ ಡೌನ್ ಫಾಲ್ ಸ್ಟಾರ್ಟ್ ಆಗಿದೆ ಅಂತ. ಸೊ ಗಾರ್ಡನ್ ಯುವರ್ ಸೆಲ್ಫ್ ವಿತ್ ಗುಡ್ ಫ್ರೆಂಡ್ಸ್, ಗಾರ್ಡನ್ ಯುವರ್ ಸೆಲ್ಫ್ ವಿತ್ ಅ ವೆರಿ ಸಪೋರ್ಟಿವ್ ಹೆಲ್ದಿ ಗ್ರೂಪ್ ಡಿಸ್ಕಷನ್ಸ್, ದಟ್ ವಿಲ್ ಹೆಲ್ಪ್ ಯು ಅ ಲಾಟ್. ನಿಮ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಎಲ್ಲಕ್ಕೂ ಬಹಳ ಸಹಾಯ ಆಯ್ತದೆ. ಯು ಆರ್ ಯುವರ್ ಬಾಸ್, ಬಹಳ ಒಬ್ಬ ಟಾಪರ್ ಇರ್ತಾನೆ ಅವ್ನು ನೋಡಿ ಕುಗ್ಗಬೇಡಿ, ಕುಗ್ಗಬೇಡಿ, ಪಡಬಡಬಡ ಅಂತ ಮಾತಾಡ್ತಿರ್ತಾರೆ ಅವ್ನು ನೋಡಿ ಮಂಕ್ ಆಗಬೇಡಿ. ಸ್ಟಿಲ್ ಯು ಆರ್ ಓಕೆ ಯಾರ್, ಯು ಆರ್ ದ ಹೀರೋ ಆಫ್ ಯುವರ್ ಲೈಫ್. ಸಿನಿಮಾ ನೋಡ್ಬೇಕಾದ್ರೆ ಹೀರೋನ್ ಸ್ಥಾನದಲ್ಲಿ ನಿಮ್ಮನ್ನ ನೀವೇ ಊಹೆ ಮಾಡ್ಕೊಳ್ತಿರೋದಿಲ್ಲ ಅಲ್ವೇ? ಸಿನಿಮಾ ನೋಡ್ಬೇಕಾದ್ರೆ ಹೀರೋನ್ ಸ್ಥಾನದಲ್ಲಿ ನಮ್ಮನ್ನ ನಾವೇ ಊಹೆ ಮಾಡ್ಕೊಳ್ತೀವಿ, ವಿ ಡೋಂಟ್ ಇಮ್ಯಾಜಿನ್ ಅವರ್ ಫ್ರೆಂಡ್. ಯು ಆರ್ ದ ಹೀರೋ ಆಫ್ ಯುವರ್ ಲೈಫ್ ಅಂಡ್ ಮೋರ್ ದನ್ ದಟ್ ಯು ಆರ್ ಹೀರೋ ಆಫ್ ಯುವರ್ ಪೇರೆಂಟ್ಸ್. ನಿಮ್ಮ ತಂದೆಗೆ ನಿಮ್ಮ ತಾಯಿಗೆ ನೀವೇ ಹೀರೋ, ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ಅವ್ರು ಪ್ರೀತಿಸಲ್ಲ. ಅದನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ, ಯಾರನ್ನು ನೋಡಿ ಕುಗ್ಬೇಡಿ. ಇಂಗ್ಲಿಷ್ ಪಡಬಡ ಮಾತಾಡ್ತಾನೆ ಪರವಾಗಿಲ್ಲ, ಅವನ ಅವನದ ಅದು ಲೈಫ್, ನಂದು ಇದು ಲೈಫ್. ಒಬ್ಬ ಬಹಳ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಿಕ್ಕಾಪಟ್ಟೆ ಜಾಣದನ ಪರವಾಗಿಲ್ಲ, ಅವನ ನಾನ ಯು ಕಾಂಟ್ ಬಿಕಮ್ ಸಂಬಡಿ ಎಲ್ಸ್, ಲೆಟ್ ಮೀ ಲರ್ನ್. ನನ್ನಲ್ಲಿ ಈ ವೀಕ್ನೆಸ್ ಅದ, ನಾನು ಅದರಿಂದ ಹೊರಬರ್ತೀನಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ನಾನು ಕಲಿಬೇಕಾಗಿದ್ರೆ ನಾನು ಕಲಿತೀನಿ. ಸ್ಟಾಟಿಸ್ಟಿಕ್ಸ್ ನಾನು ಇಂಪ್ರೂವ್ ಆಗಬೇಕು, ನಾನು ಇಂಪ್ರೂವ್ ಆಗ್ತೀನಿ. ಕಮ್ಯುನಿಕೇಶನ್ ಕಾಂಪ್ರಹೆನ್ಷನ್ ಟ್ರಾನ್ಸ್ಲೇಷನ್ ನಾನು ಇಂಪ್ರೂವ್ ಆಗಬೇಕು, ನಾನು ಆಗ್ತೀನಿ. ದಟ್ ಡಸಂಟ್ ಮೀನ್ ದಟ್ ಐ ಆಮ್ ಇನ್ಫೀರಿಯರ್ ಟು ಹಿಮ್, ಹೀ ಇಸ್ ಯುನಿಕ್. ಅವ್ರ ಅಪ್ಪನ ಮಗ ಅವ ಆಗದೆ ಹೋಗಿದ್ರ ನನ್ನ ಹಂಗ ಇರ್ತಿದ್ದ ಅವ ಅಲ್ವೇ? ನೀವು ಪಾಪ ಎಲ್ಲ ರೂರಲ್ ಬ್ಯಾಕ್ ಗ್ರೌಂಡ್ ಅದು ಇದು ಎಲ್ಲ ಸೇರಿ ಎಲ್ಲ ಮಾಡಿ ನೀವು ಕಾಯಿಪಲ್ಲೆ ನಿನ್ನ ತರಬೇಕು, ನೀವ ಬೆಳಿಬೇಕು, ತರಬೇಕು, ಕಟ್ ಮಾಡ್ಬೇಕು, ಮಸಾಲ ನೀವು ಊಟ ಮಾಡಿ ನೀವು ಮಾಡ್ಬೇಕು, ಅವ್ನ್ ರೆಡಿಮೇಡ್ ಬರಕತೈತಿ ಪರವಾಗಿಲ್ಲ. ಹೀ ಈಸ್ ಆಲ್ಸೋ ಗುಡ್, ಯು ಆರ್ ಆಲ್ಸೋ ಗುಡ್. ಡೋಂಟ್ ಫೀರ್ ಇನ್ಫೀರಿಯರ್ ಟು ಎನಿ ಒನ್. ಇನ್ಫೀರಿಯಾರಿಟಿ ಅಂಡ್ ಜೆಲಸಿ, ದೀಸ್ ಆರ್ ದ ಟೂ ಬೇನ್ಸ್ ಆಫ್ ಅವರ್ ಕಂಟ್ರಿ. ನಮ್ಮ ದೇಶದ ಬಹುದೊಡ್ಡ ದೌರ್ಭಾಗ್ಯ ಶಾಪ ಏನ್ ಗೊತ್ತಾ? ಒಂದು ಕೀಳರಿಮೆ, ಇನ್ನೊಂದು ಜಲಸಿ. ಬಾಬ್ ಅನ್ಕಂಡ್ರೆ ಒಬ್ರಿಗೆ ಹಂಗಲ್ಲ, ಬಾಬ್ ಅನ್ಕಂಡ್ರೆ ಒಬ್ರಿಗೆ ಹಂಗಲ್ಲ, ಅದ್ರಲ್ಲಿ ಇರ್ಬೇಡ ದಯಮಾಡಿ. ಹೀ ಇಸ್ ಆಲ್ಸೋ ಓಕೆ, ಐ ಆಮ್ ಆಲ್ಸೋ ಓಕೆ.
He is also having strength. I am also having strength. Focus on your goal. ನಿಮ್ದೇನ್ ಗೋಲ್ ಐತೆ ಅದ್ರ ಮೇಲೆ ಫೋಕಸ್ ಮಾಡ್ರಿ. ಇವೆಲ್ಲ ವಿಡಿಯೋಸ್, ಇನ್ನೊಂದು ಯಾವ್ದಾದ್ರು ವಿಡಿಯೋ ನೋಡ್ತೀರಾ? ನೋಡ್ತೀರಾ? ಒಂದ್ ನಿಮಿಷ, ಮೇಕಿಂಗ್ ಆಫ್ ಅ ಮೋಟಿವೇಶನ್ ವಿಡಿಯೋ, ಎನ್ ಪಿ ಎ, ಆ ಎನ್ ಪಿ ಎ ಮೋಟಿವೇಶನ್ ವಿಡಿಯೋ ಹಾಕ, ಡಬಲ್ ಕ್ಲಿಕ್. ಇಂಟರ್ನೆಟ್ ಇದ್ರೆ ಆಟೋಮೆಟಿಕಲಿ ಕನೆಕ್ಟ್ ಆಯ್ತದೆ. 99% ಆಫ್ ದ ಅಚೀವ್ಮೆಂಟ್ಸ್ ಆನ್ ದಿಸ್ ಅರ್ತ್ ಆರ್ ಡನ್ ಬೈ 90% ಇನ್ಸ್ಪಿರೇಷನ್ಸ್, 10% ಹಾರ್ಡ್ ವರ್ಕ್ ಅಂಡ್ ಎಫರ್ಟ್. ನಮಗೆ ಮಾಡಬೇಕನ್ನೋ ಫಸ್ಟ್ ಝೀಲ್ ಇರಬೇಕು, ಆ ಶಕ್ತಿ ಇರಬೇಕು. ಜಗತ್ತಿಗೆಲ್ಲದಾಗಿರಲಿ, ಪದವಿ ಪಡೆಯೋದಾಗಿರಲಿ, ಅಧಿಕಾರಕ್ಕೇರೋದಾಗಿರಲಿ, ಒಂದು ಸಾಧನೆಯನ್ನು ಮಾಡೋದಾಗಿರಲಿ, ಆರ್ ಯು ಮೋಟಿವೇಟೆಡ್? ರವಿಚಂದ್ರನ್ ಅವರು 1 ಗಂಟೆ ಮಾತ್ರ ನಿಮ್ಮನ್ನು ಮೋಟಿವೇಟ್ ಮಾಡಬಲ್ಲ. ಅದಾದ್ಮೇಲೆ ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಟ್ರೆ ಮುಗಿದೋಗುತ್ತೆ. ಅಥವಾ ಎನಿ ಹೂಎವರ್ ಸಿಟಿಂಗ್ ಆನ್ ಡಯಾಸ್, ವಿ ಕಾಂಟ್ ಮೋಟಿವೇಟ್ ಯು ಎವ್ರಿ ಡೇ. You have to motivate yourself. And what should be the motivating factors? Your own reasons. Nimma kaaranagalu. Naanu yake IAS aagbeku? Naanu yake IPS aagbeku? Nanna hinnale yenu? Nanna mundina guru uddeshagalu yenu? Nanna baduku entaddu? Nanna suttalu entha vaataravana ide? Nanna naadi hagide? Nanna jille hagide? Nan desha hagide? Yenanna kandre nanage sahiya? Yenanna kandre nanage asahiya? Naanu yenanna ishta padtani? Yenanna ishta padala? Yava kaaranakkagi naanu barabeku ಅನ್ನೋದನ್ನ ಇಟ್ಕೊಂಡ್ರೆ ಅಂದ್ರೆ ಆಟೋಮೆಟಿಕಲಿ ಅದು ಮೋಟಿವೇಟ್ ಆಗ್ತಾ ಇರುತ್ತೆ, ನಿಮ್ಮನ್ನು ಮೋಟಿವೇಟ್ ಮಾಡ್ತಾನೆ ಇರ್ತದೆ. ಐ ಜಸ್ಟ್ ಕಾಂಟ್ ಸಿಟ್ ಸೈಲೆಂಟ್ ವೆನ್ ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ಇನ್ ಫ್ರಂಟ್ ಆಫ್ ಮೀ. ನನ್ನ ಕೋಪ ಹೆಚ್ಚಿಗೆ, ಯಾವನ್ನಾದ್ರೂ ಏನಾದ್ರೂ ಮಾಡ್ತಾನೆ ನಂಗೆ ತರ್ಕೊಳಕ್ ಆಗಿಲ್ಲ, ಬಂದೇ ಬಿಡ್ತೀನಿ ರೋಡ್ಗೆ. ಬೆಕ್ಕದ್ರೆ ಬೆಕ್ಕದಲ್ಲಿ ಬರ್ತ್ ಬಿತ್ ಅನ್ನದೆ ಕೇಸ್ ಕಂಪಲ್ಸರಿ, ಒದೇ ಬೋನಸ್ ಬೆಕ್ಕದ್ರಲ್ಲಿ. ಅದು ನನ್ನ ಮೋಟಿವೇಶನ್. ಐ ಕಾಂಟ್ ಸಿಟ್ ಸೈಲೆಂಟ್ ಇಫ್ ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ಅಂಡ್ ಇಫ್ ಐ ಆಮ್ ಕೆಪೇಬಲ್ ಆಫ್ ಕರೆಕ್ಟಿಂಗ್ ಇಟ್. I will not sit silently. ಅದು ಸರಿಯಾಗಿ ನಡೀತಾ ಇಲ್ಲ, ನಾನು ಹೋದ್ರೆ ಅದು ಸರಿ ಆಯ್ತದೆ, ನಾನು ಹೋಗೇ ಹೋಯ್ತೀನಿ. ಬೆಕ್ಕದ್ದಿರಲ್ಲ ನನ್ನ ಮೋಟಿವೇಟಿಂಗ್ ಫ್ಯಾಕ್ಟರ್. ಐ ಕಾಂಟ್ ಸಿಟ್ ಸೈಲೆಂಟ್ ವೆನ್ ಪೀಪಲ್ ಆರ್ ಗೋಯಿಂಗ್ ಇನ್ ರಾಂಗ್ ಡೈರೆಕ್ಷನ್. ಯಾರೋ ಬಂದು ಏನೇನು ಹೇಳ್ತಿದಾರೆ, ಏನೋ ನಂಬ್ತಿದಾರೆ. ನೋ ನೋ ನೋ, ಐ ಕಾಂಟ್ ಟಾಲರೇಟ್ ಮೈ ಸೆಲ್ಫ್. ಆಂಗಲ ಹೋಗೇ ಹೋಯ್ತೀನಿ, ಬಿಡಕ್ಕಿಲ್ಲ. ಸೊ ಹಾಗೆ ನಿಮಗೇನು ಭ್ರಷ್ಟಾಚಾರದ ಬಗ್ಗೆ ನಿಮಗೆ ಕೋಪ ಇದೆಯೇ? ಕಮ್ ಈ ಸಡೆ ಬನ್ನಿ. ಹೆಣ್ಣು ಮಕ್ಕಳ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ ಅತ್ಯಾಚಾರದ ಬಗ್ಗೆ ನಿಮ್ಗೆ ರಕ್ತ ಏನರ ಆಗ್ತಾ ಇದೆಯಾ? ಪ್ಲೀಸ್ ಕಮ್ ಬಿಕಮ್ IAS ಆರ್ IPS. ಸ್ವಚ್ಛತೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಬಡತನ, ನಿರುದ್ಯೋಗ, ಇನ್ನೊಂದು ಮತ್ತೊಂದು ಏನಾದರೂ ನಿಮಗೆ ಕೋಪಗಳಿದೆಯೇ ಈ ಕಡೆ ಬನ್ನಿ. ದಿಸ್ ಇಸ್ ದ ರೈಟ್ ಪ್ಲಾಟ್ಫಾರ್ಮ್ ಫಾರ್ ಯು. ಇದು ನಿಮ್ಗೆ ರೈಟ್ ಪ್ಲಾಟ್ಫಾರ್ಮ್. ಅವು ಮೋಟಿವೇಟಿಂಗ್ ಫ್ಯಾಕ್ಟರ್ ನಿಮಗಾಗಲಿ. ವಿಡಿಯೋಗಳು ದೇ ವಿಲ್ ಹೆಲ್ಪ್. ಯೂಟ್ಯೂಬಲ್ಲಿ ಎಲ್ಲ ಇದೆ, ಅದು ಫಿಂಗರ್ ಟಿಪ್. ಬಟ್ ಡೋಂಟ್ ಸಿ ಆಲ್ ದೋಸ್ ಥಿಂಗ್ಸ್ ವಿಚ್ ವಿಲ್ ಸ್ಪಾಯ್ಲ್ ಯುವರ್ ಟೈಮ್ ಅಂಡ್ ಎನರ್ಜಿ. ಅದನ್ನೆಲ್ಲ ನೋಡಬೇಡಿ, ಭಾಳ ಇದಿರ್ತದೆ. ಪ್ಲೇ ಆಯ್ತದೆ ಗುರು? ಎರಡನೇದ ಮೋಟಿವೇಶನ್ ವಿಡಿಯೋ ಎನ್ ಪಿ ಆರ್, ಡಬಲ್ ಕ್ಲಿಕ್. ಇದೊಂದು ಸ್ವಲ್ಪ ನೋಡ್ರಪ್ಪ ಫಾರ್ ಅ ಚೇಂಜ್. 5 ಗಂಟೆ ಆಯ್ತು ಅದಕ್ಕೆ. IPS ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಬಗ್ಗೆ ಇದೆ ಫಾರ್ ಕೋಚಿಂಗ್. ನೆಕ್ಸ್ಟ್ ಹೇಳಪ್ಪ, ನೀಡ್ ಫಾರ್ ಕೋಚಿಂಗ್ 6 to 8 months, ನಾಟ್ ಮೋರ್ ದನ್ ದಟ್. ಇಫ್ ಯು ಆರ್ ಟೇಕಿಂಗ್ ಮೋರ್ ದನ್ 8 months, ಸ್ಟಿಲ್ ಯು ಹ್ಯಾವ್ ನಾಟ್ ಲರ್ನ್ಡ್ ಅಂತ ಅರ್ಥ. ನೀವಿನ್ನು ಕಲ್ತಿಲ್ಲ ಅಂತಾನೆ ಅರ್ಥ. ಹಾಗಾಗ್ಲಿಕ್ಕೆ ಅವಕಾಶ ಕೊಡಬೇಡಿ. ಅವು ಸ್ಕೂಲ್ಸ್ ಅಲ್ಲ. ಹಾಗಾಗಿ ಯಾವ ಸಕ್ಸಸ್ ಕೂಡ ಇನ್ಸ್ಟಿಟ್ಯೂಟ್ ಡಿಪೆಂಡೆಂಟ್ ಆಗಿರಲ್ಲ, ಬೆಕ್ಕದವ್ರನ್ನ ನೋಡಿ. ಸೊ ಹಾಗೆ ಡೋಂಟ್ ಡಿಪೆಂಡ್ ಆನ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್. ಬಟ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಯಾವಿರುತ್ತೆ, ಹೋಗಿ ನೋಡಿ ಕಲೆಕ್ಟ್ ಮಾಡ್ಕೊಂಡು ವಾಪಸ್ ಬಂದ್ಬಿಡಿ. UPSC ಅಂತಂದ್ರೆ ಕೇವಲ IAS IPS ಇಂಡಿಯನ್ ಫಾರಿನ್ ಸರ್ವಿಸ್ ಅಷ್ಟೇ ಅಲ್ಲ, ಇಟ್ ಕಂಡಕ್ಟ್ ಫಾರ್ 12 ಡಿಫರೆಂಟ್ ಸರ್ವಿಸ್ಗೆ ಎಕ್ಸಾಮಿನೇಷನ್ ಮಾಡ್ತದೆ. ಬರೀ IAS IPS ಸ್ಮಾಲ್ ವಿಡಿಯೋ ಎವ್ರಿ ಡೇ ವಿಲ್ ಬಿ ಲೈಕ್ ದಟ್. ನ್ಯಾಷನಲ್ ಪೊಲೀಸ್ ಅಕಾಡೆಮಿನಲ್ಲಿ ಬಹಳ ಚೆನ್ನಾಗಿ ತಯಾರು ಮಾಡ್ತಾರೆ. 12 ಡಿಫ್ರೆಂಟ್ ಸರ್ವಿಸ್ಗಳಿಗೆ UPSC ಪರೀಕ್ಷೆಯನ್ನ ಮಾಡುತ್ತೆ. IAS IPS ಇಂಡಿಯನ್ ಫಾರಿನ್ ಸರ್ವಿಸ್ ಅಲ್ಲದೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಗಿರ್ಬೋದು, ಆಮೇಲೆ ಇಂಜಿನಿಯರಿಂಗ್ ಸರ್ವಿಸು,
ಜಿಯಾಲಜಿಸ್ಟ್ ಎಕ್ಸಾಮಿನೇಷನ್, ಸ್ಪೆಷಲ್ ಕ್ಲಾಸ್ ರೈಲ್ವೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಕಂಬೈನ್ ಡಿಫೆನ್ಸ್ ಸರ್ವಿಸ್ಸು, ಕಂಬೈನ್ ಮೆಡಿಕಲ್ ಸರ್ವಿಸ್ಸು, ಇಂಡಿಯನ್ ಎಕನಾಮಿಕ್ ಸರ್ವಿಸ್ಸು, ಸೆಕ್ಷನ್ ಆಫೀಸರು, ಸೆಂಟ್ರಲ್ ಪೊಲೀಸ್ ಫೋರ್ಸಸ್ BSF, ಆಮೇಲೆ CRPF, ITBP, ಎಲ್ಲಕ್ಕೂ ಕೂಡ ಪರೀಕ್ಷೆಯನ್ನು ಕಂಡಕ್ಟ್ ಮಾಡುತ್ತೆ. ವೈ ಐ ಆಮ್ ಟೆಲಿಂಗ್ ಯು, ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ UPSC, ಒನ್ ಆರ್ ಟು ಅಟೆಂಪ್ಟ್ಸ್ ಇಫ್ ಯು ಫೀಲ್ ದಟ್, ಆಮೇಲೆ ಈ ಪರೀಕ್ಷೆಗಳನ್ನು ಬರೀಲಿಕ್ಕೆ ನಿಮಗೆ ಎಲಿಜಿಬಿಲಿಟಿ ಇರ್ತದೆ. ಬಹಳಷ್ಟು ಜನರು ನಮಗೆ ಆ ವೆಬ್ಸೈಟ್ಗಳೇ ಗೊತ್ತಿರಲ್ಲ. ಸೊ ಲುಕ್ ಇನ್ ಟು ಇಟ್. ಈ ಕಂಪ್ಲೀಟ್ ಪವರ್ ಪಾಯಿಂಟ್ ಅನ್ನು ನಾನು ಇಲ್ಲೇ ಬಿಟ್ಟು ಹೋಗಿರ್ತೀನಿ ಮತ್ತು ಅಪ್ಡೇಟ್ ಮಾಡ್ತೀನಿ. ಒಂದ್ಸಾರಿ ಈ ವೆಬ್ಸೈಟ್ಗಳನ್ನು ಚೆಕ್ ಮಾಡಿ, ಅದಕ್ಕೂ ಕೂಡ ಪರೀಕ್ಷೆಯನ್ನು ನೀವು ಬರೆಯಬಹುದು. ಬರೀ ISA IPSA ಅಲ್ಲ. ನೆಕ್ಸ್ಟ್, ದೀಸ್ ಆರ್ ದ ಡಿಫರೆಂಟ್ ಸರ್ವಿಸಸ್, ಇಂಪಾರ್ಟೆಂಟ್ ಸರ್ವಿಸಸ್ UPSC ಅಲ್ಲಿ. ನಂಬರ್ ಆಫ್ ವೇಕೆನ್ಸಿ ಇಯರ್ ವೈಸ್ ತೆಗೆದುಕೊಳ್ತಾರೆ. IAS ಇಂಡಿಯನ್ ಫಾರಿನ್ ಸರ್ವಿಸ್ ಮತ್ತು ಪೊಲೀಸ್ ಸರ್ವಿಸ್ ಜೊತೆಗೆ 24 ಇತರೆ ಸೇವೆಗಳಿಗೆ ಒಂದು ಪರೀಕ್ಷೆ ನಡೆಯುತ್ತೆ. ಅದರಲ್ಲಿ ನಾಳೆ ನೀವು ಪರೀಕ್ಷೆ ಬರೀತೀರಾ, ISA IPSA ಆದ್ಮೇಲೆ ಆಮೇಲೆ ಮುಗಿತು ಅಂತಲ್ಲ. ಯು ಮೈಟ್ ಬಿಕಮ್ ಗ್ರೂಪ್ ಎ, 16 ಸರ್ವಿಸಸ್ ಇದೆ. ಗ್ರೂಪ್ ಬಿ 5 ಸರ್ವಿಸಸ್ ಇರ್ತದೆ. ಆರ್ಮ್ಡ್ ಹೆಡ್ ಕ್ವಾರ್ಟರ್ ಸಿವಿಲ್ ಸರ್ವಿಸ್ ಇಂದ ಹಿಡಿದು ಪಾಂಡಿಚೇರಿ, ಅಂಡಮಾನ್ ನಿಕೋಬಾರು, ಆಮೇಲೆ ಇಂಡಿಯನ್ ರೆವಿನ್ಯೂ ಸರ್ವಿಸು, ಸೆಂಟ್ರಲ್ ಕಸ್ಟಮ್ ಎಕ್ಸೈಸು, ಆಮೇಲೆ ಇಂಡಿಯನ್ ಪೋಸ್ಟಲ್ ಸರ್ವಿಸು, ಇಂಡಿಯನ್ ರೈಲ್ವೆ ಪರ್ಸನಲ್ ಸರ್ವಿಸು, ಅವೆಲ್ಲ ಎಲ್ಲವೂ ಇರ್ತದೆ. ಬರೀ ISA IPSA ಅಲ್ಲ, ಬೇಸ್ಡ್ ಆನ್ ಯುವರ್ ಮೆರಿಟ್, ವೇಕೆನ್ಸಿ, ಪ್ರಿಫರೆನ್ಸ್ ಮತ್ತು ರಿಸರ್ವೇಷನ್ ಮೂಲಕ ಈ 24 ಸರ್ವಿಸ್ಗಳಿಗೆ UPSC ಮೂಲಕ ನಿಮ್ಮ ಅಲೋಕೇಶನ್ ಆಯ್ತದೆ, ಸರ್ವಿಸ್ ಅಲೋಕೇಶನ್ಸ್. ನೆಕ್ಸ್ಟ್, ಇದೆಲ್ಲ ನಿಮಗೆ ಗೊತ್ತಿರ್ಬೇಕಲ್ಲ, ಗೊತ್ತಿದೆಯಾ? ಕ್ವಾಲಿಫಿಕೇಶನ್ನು, ಯು ಶುಡ್ ಬಿ ಅ ನ್ಯಾಷನಲ್, ನ್ಯಾಷನಾಲಿಟಿ ಶುಡ್ ಬಿ ಸಿಟಿಸನ್ ಆಫ್ ಇಂಡಿಯಾ, ಭಾರತೀಯನಾಗಿರ್ಬೇಕು. ಗ್ರಾಜ್ಯುಯೇಷನ್ನು, ಏಜ್ ಲಿಮಿಟ್ ಜನರಲ್ ಕ್ಯಾಟಗರಿಗೆ 21-33, OBC 32-35, SC ST 21-37 ಇಯರ್. ನಿಮ್ಮ ಜೊತೆನೆ ನಾನು ಇನ್ನೂ 4 ಅಟೆಂಪ್ಟ್ ಬರಿಬೋದು. ಬೇಡ, ಸಾಕು, ಒಂದ್ಸಲ ಬರೆದಿದ್ದ ರಗಡಾಗೈತಿ, ಇನ್ನು ಬರೆಯಂಗಿಲ್ಲ ನಾವು ವಾಪಸ್. ಸೊ ದಿಸ್ ಇಸ್ ನಂಬರ್ ಆಫ್ ಅಟೆಂಪ್ಟ್ಸ್. ಜನರಲ್ ಕ್ಯಾಟಗರಿ 6 ಇರುತ್ತೆ, OBC ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ 9, SC ST ಅನ್ಲಿಮಿಟೆಡ್. ಸೊ ಇಫ್ ಎ ಕ್ಯಾಂಡಿಡೇಟ್ ಅಪ್ಲೈಸ್ ಫಾರ್ ಪ್ರಿಲಿಮ್ಸ್ ಅಂಡ್ ಇಫ್ ಇಟ್ ಡಸಂಟ್ ಅಪಿಯರ್ ಫಾರ್ ದ ಎಕ್ಸಾಮಿನೇಷನ್, ಇಟ್ ವಿಲ್ ನಾಟ್ ಬಿ ಕೌಂಟೆಡ್. ಅದು ಕೌಂಟ್ ಆಗಲ್ಲ. ಇಫ್ ಯು ಅಟೆಂಪ್ಟ್ ಅಂದ್ರೆ ಅದು ಕೌಂಟ್ ಆಯ್ತದೆ. ನೆಕ್ಸ್ಟ್, ಸೆಲೆಕ್ಷನ್ ಪ್ರೊಸೆಸ್ 2, ಒಂದು ಪ್ರಿಲಿಮ್ಸ್, ಎರಡನೇದು ಮೇನ್ಸ್ ಪ್ಲಸ್ ಇಂಟರ್ವ್ಯೂ, ಎರಡು ಸೇರಿ ಆಯ್ತದೆ. ನೆಕ್ಸ್ಟ್, ಈ ಸೋರ್ಸ್ ಕೊಟ್ಟಿದ್ದೀನಿ, ಸೋರ್ಸಸ್ ಆಫ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ಗೆ ನಾವು ಹೇಗಪ್ಪ ತಯಾರಾಗೋದು? ಒಂದು ರೆಪ್ಯೂಟೆಡ್ ಮ್ಯಾಗಝಿನ್, ನಾರ್ಮಲಿ ದ ಹಿಂದೂ. ಹಿಂದೂ ಅದು ಆಕ್ಚುಲಿ ನ್ಯೂಸ್ ಪೇಪರ್ ಅಲ್ಲ, ಒಂಥರ ಮ್ಯಾಗಝಿನ್ ಇದ್ದಂಗೆ ಇರ್ತದೆ, ಎಲ್ಲ ಓದಕ್ಕಂತೂ ಆಗಲ್ಲ. ಸೊ ನ್ಯೂಸ್ ಪೇಪರ್ ರೀಡಿಂಗ್ ಅಂತ ಹಾಕಿ ಗೂಗಲಲ್ಲಿ UPSC ಪ್ರಿಪರೇಷನ್ ಅಂತ ಹೊಡೆದ್ರೆ ನೂರಾರು ಬರ್ತದೆ. ರೋಮನ್ ಸಾಯಿನಿ ಎಕ್ಸ್ಪ್ಲೇನ್ಸ್ ಇಟ್ ವೆರಿ ವೆಲ್, ಅದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ ಅವರು. ಅದನ್ನೊಂದ್ಸಾರಿ ಕೇಳಿ, ಮ್ಯಾಗಝಿನ್ಸ್ ಯಾವ್ದಪ್ಪ ರೆಫರ್ ಮಾಡ್ಬೇಕು ನಾವು? ಫ್ರಂಟ್ ಲೈನ್, ಯೋಜನಾ, ಕುರುಕ್ಷೇತ್ರ, ಸೈನ್ಸ್ ರಿಪೋರ್ಟರ್, ವರ್ಲ್ಡ್ ಫೋಕಸ್, ಸಿವಿಲ್ ಸರ್ವಿಸ್ ಟೈಮ್ಸ್. ಮ್ಯಾಗಝಿನ್ಗಳನ್ನ ರೆಫರ್ ಮಾಡುವುದಾದ್ರೆ ನಿಮ್ಮ ನಿಮ್ಮ ಸಬ್ಜೆಕ್ಟ್ಗಳಿಗೆ ಅನುಗುಣವಾಗಿ ಇವುಗಳನ್ನ ರೆಫರ್ ಮಾಡಬೇಕು. ಆಮೇಲೆ ಗೌರ್ಮೆಂಟ್ ವೆಬ್ಸೈಟ್ಸ್, ಎಲ್ಲ ಗೌರ್ಮೆಂಟ್ ಇಲಾಖೆಗಳು, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ವಿಲ್ ಹ್ಯಾವ್ ದೇರ್ ಓನ್ ವೆಬ್ಸೈಟ್ಸ್. ಆ ವೆಬ್ಸೈಟ್ಗಳನ್ನ ರೆಫರ್ ಮಾಡಿದ್ರೆ ಆ ಡಿಫ್ರೆಂಟ್ ಇಲಾಖೆಗಳ ಯೋಜನೆ, ರೀಸೆಂಟ್ ಪಾಲಿಸಿ ಡಿಸಿಷನ್ಸ್ ಎಲ್ಲ ಅದರಲ್ಲಿ ಅವೈಲೇಬಲ್ ಇರ್ತದೆ. ಇಂಟರ್ನೆಟ್ ಡಬಲ್ ಎಡ್ಜ್, ಅದು ಒಂಥರ ಸ್ವಾರ್ಡು, ಸಿಕ್ಕಾಪಟ್ಟೆ ಫೇಕು ಏನೇನೋ ಇರ್ತದೆ. ಅಥೆಂಟಿಕ್ ಇನ್ಫಾರ್ಮೇಶನ್ ಅನ್ನು ಇಂಟರ್ನೆಟ್ ಇಂದ ಪಡಿಬಹುದು. ಇದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ ಇಂದ ARC ರೆಕಮೆಂಡೇಶನ್ಸ್ ಏನಿರುತ್ತೆ ಅದನ್ನ ಸ್ವಲ್ಪ ನೋಡಿಕೊಳ್ಳುವುದು UPSC ಪರೀಕ್ಷಾರ್ಥಿಗಳಿಗೆ ಒಳ್ಳೆ ಸಲಹೆ. ಇದು ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಇನ್ಫ್ಯಾಕ್ಟ್ ಐ ಹ್ಯಾವ್ ಬ್ರಾಟ್ ಕ್ವಶನ್ ಪೇಪರ್ PDF ಇದೆ. ಕರೆಂಟ್ ಇವೆಂಟ್ಸ್ ಪ್ರಿಲಿಮ್ಸ್ಗೆ ರೆಡಿ ಆಗಬೇಕಾದ್ರೆ ಹಿಸ್ಟ್ರಿ ಆಫ್ ಇಂಡಿಯಾ, ನ್ಯಾಷನಲ್ ಅಂಡ್ ಇಂಡಿಯಾ, ಹಿಸ್ಟ್ರಿ ಆಫ್ ಇಂಡಿಯಾ, ಇಂಡಿಯಾ ಅಂಡ್ ನ್ಯಾಷನಲ್ ಮೂಮೆಂಟು, ಇಂಡಿಯಾ ಅಂಡ್ ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿಲಿ ಫಿಸಿಕಲ್ ಸೋಷಿಯಲ್ ಎಕನಾಮಿಕ್ ಜಿಯೋಗ್ರಫಿ ಆಫ್ ಇಂಡಿಯಾ ಅಂಡ್ ದ ವರ್ಲ್ಡ್, ಪಾಲಿಟಿ, ಕಾನ್ಸ್ಟಿಟ್ಯೂಷನ್, ಪೊಲಿಟಿಕಲ್ ಸಿಸ್ಟಮ್, ಪಂಚಾಯತ್ ರಾಜ್ ಸಿಸ್ಟಮ್, ಪಬ್ಲಿಕ್ ಪಾಲಿಸಿ, ರೈಟ್ಸ್ ಅಂಡ್ ಇಶ್ಯೂಸ್, ಅದರ ಬಗ್ಗೆ ಪಾಲಿಟಿಯಲ್ಲಿ ಕವರ್ ಆಗ್ತಕ್ಕಂಥದ್ದು, ಎಕನಾಮಿಕ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್, ಅದರಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್, ಪಾವರ್ಟಿ, ಇನ್ಕ್ಲೂಷನ್, ಡೆಮೋಗ್ರಫಿಕ್ಸ್, ಸೋಷಿಯಲ್ ಸೆಕ್ಟರ್, ಅದರ್ ಇನಿಷಿಯೇಟಿವ್ಸ್ ಅದರಲ್ಲಿ ಕೇಳ್ತಾರೆ.
ಜನರಲ್ ಇಶ್ಯೂಸ್ ಆನ್ ಎನ್ವಿರಾನ್ಮೆಂಟಲ್ ಎಕಾಲಜಿ ಬಯೋಡೈವರ್ಸಿಟಿ ಅಂಡ್ ಕ್ಲೈಮೇಟ್ ಚೇಂಜ್. ಅದೇನು ಅದನ್ನ ಜನರಲ್ ಆಗಿ ಓದ್ಕೋಬೇಕು. ನೆಕ್ಸ್ಟ್ ಜನರಲ್ ಸೈನ್ಸ್ ಪೇಪರ್ ಟು ಸಿ ಸ್ಯಾಟ್ ಇದು ಕಾಂಪ್ರಹೆನ್ಷನ್ ಇರುತ್ತೆ. ಬೇಸಿಕ್ ನ್ಯೂಮರಾಲಜಿ, ಡಾಟಾ ಇಂಟರ್ಪ್ರಿಟೇಷನ್, ಲಾಜಿಕಲ್ ರೀಸನಿಂಗ್, ಎನಾಲಿಟಿಕಲ್ ಎಬಿಲಿಟಿ, ಜನರಲ್ ಮೆಂಟಲ್ ಎಬಿಲಿಟಿ, ಡಿಸಿಷನ್ ಮೇಕಿಂಗು, ಇಂಟರ್ಪರ್ಸನ್ ಸ್ಕಿಲ್. ಇದನ್ನು ನಾವು ಫೇಸ್ ಮಾಡಿಲ್ಲ. ಐ ನೆವರ್ ರೆಡ್ ಅಬೌಟ್ ಇಟ್. ಐ ಆಮ್ ನಾಟ್ ಅನ್ ಕಾಂಪಿಟೆಂಟ್ ಅಥಾರಿಟಿ ಟು ಟಾಕ್ ಆನ್ ಇಟ್. ನನಗಾದ್ರೆ ಮಾತಾಡಲಿಕ್ಕೆ ಬ್ಯಾಕ್ಗ್ರೌಂಡು ಇಲ್ಲ, ಅದ್ರ ಬಗ್ಗೆ ನಾಲೆಜು ಇಲ್ಲ. ಸಿ ಸ್ಯಾಟ್ ನಾವು ಬರೆದವರಲ್ಲ, ನಮಗೆ ಒಂದೇ ಪ್ರಿಲಿಮ್ಸ್ ಇತ್ತು, ಒಂದು ಜನರಲ್ ಪೇಪರ್, ಒಂದು ಆಪ್ಷನಲ್ ಸಬ್ಜೆಕ್ಟ್ ಇರ್ತಿತ್ತು, ಅದನ್ನು ಬರೆದವರು ನಾವೆಲ್ಲ. ಅವರ್ಸ್ ಇಸ್ ದ ಲಾಸ್ಟ್ ಬ್ಯಾಚ್ ಇನ್ ಫ್ಯಾಕ್ಟ್. ಸೊ ರೆಲೆವೆಂಟ್ ಯಾವುದು ಬೆಸ್ಟ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇರುತ್ತೆ ಅದರಲ್ಲಿ ಇದನ್ನು ನೋಡಿ ನೀವು ತಯಾರಾಗಬೇಕಾಯ್ತದೆ. ನೆಕ್ಸ್ಟ್ ಇದು ಏನೇನಪ್ಪ ರೆಫರೆನ್ಸ್ ಮಾಡಬೇಕು, ಇಂಡಿಯನ್ ಕರೆಂಟ್ ಅಫೇರ್ಸ್ಗೆ ಇಂಡಿಯನ್ ಎಕ್ಸ್ಪ್ರೆಸ್, ಎಕನಾಮಿಕ್ ಟೈಮ್ಸ್, ಹಿಂದೂ, ಇಂಡಿಯನ್ ಹಿಸ್ಟ್ರಿಗೆ ಬಿಪಿನ್ ಚಂದ್ರ, ರಾಮಚಂದ್ರ ಗುಹಾ ಪುಸ್ತಕಗಳು, ಕಾನ್ಸ್ಟಿಟ್ಯೂಷನ್ ಲಕ್ಷ್ಮೀಕಾಂತ್, ಜಿಯೋಗ್ರಫಿ NCERT ಟೆಕ್ಸ್ಟ್ ಬುಕ್, ಎನ್ವಿರಾನ್ಮೆಂಟ್ NCERT ಟೆಕ್ಸ್ಟ್ ಬುಕ್ ಉಳಿದಿದ್ದೆಲ್ಲ, ಮೆಂಟಲ್ ಎಬಿಲಿಟಿ RS ಅಗರ್ವಾಲ್, ಇಂಗ್ಲಿಷ್ ಕಾಂಪ್ರಹೆನ್ಷನ್ಗೆ ನ್ಯೂಸ್ ಪೇಪರ್ ಓದುವುದರಿಂದ ಬರ್ತದೆ. ಇದೆಲ್ಲ ಟೋಟಲ್ ಮಾರ್ಕ್ಸ್, ಯಾವ್ದ್ಯಾವ್ದು ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದು. ಕ್ವಾಲಿಫೈಯಿಂಗ್ ಎಕ್ಸಾಮ್ ಒಂದು ಕನ್ನಡ, ನಮ್ದು ಕನ್ನಡ ಇರ್ತದೆ, ಇನ್ನೊಂದು ಇಂಗ್ಲಿಷ್ ಇರ್ತದೆ. ಬಹಳಷ್ಟು ಜನ ಈ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅನ್ನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ನನ್ನೊಬ್ಬ ಪ್ರೊಬೇಷನರ್ ಇದ್ದರು, ಅವ್ರ ಪ್ರೊಬೇಷನರು ಎಲ್ಲ ಪರೀಕ್ಷೆಗಳನ್ನು ತುಂಬ ಚೆನ್ನಾಗಿ ಬರೆದು ಅವ್ರದ್ದೇನು ಲ್ಯಾಂಗ್ವೇಜ್ ಇತ್ತು ಆ ಲ್ಯಾಂಗ್ವೇಜಲ್ಲೇ ಫೇಲ್ ಆಗಿಬಿಟ್ಟಿದ್ರು. ಹಂಗಾಗೋದು ಬೇಡ. ಸೊ ಯು ಹ್ಯಾವ್ ಟು ಈಕ್ವಲಿ ಫೋಕಸ್ ಆನ್ ಕ್ವಾಲಿಫೈಯಿಂಗ್ ಲ್ಯಾಂಗ್ವೇಜಸ್. ನೆಕ್ಸ್ಟ್ GS ಪೇಪರ್ ಒನ್ ಕಲ್ಚರ್, ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಮತ್ತು ಸೊಸೈಟಿ ಬಗ್ಗೆ ಇರ್ತದೆ. ಹಿಸ್ಟ್ರಿ, ವರ್ಲ್ಡ್ ಜಿಯೋಗ್ರಫಿ, ಕಲ್ಚರ್ ಮತ್ತು ಸೊಸೈಟಿ. ಎಷ್ಟು ಜನ ಪ್ರಿಲಿಮ್ಸ್ ಬರೆದಿದ್ದೀರಾ? ಓಕೆ. ಎಷ್ಟು ಜನ ಬರಿಬೇಕು ಅನ್ಕೊಂಡಿದ್ದೀರಾ? ಓಕೆ. ಎಷ್ಟು ಜನ KS ಬರೆದಿದ್ದೀರಾ? ಬರೆದಿರೋರು, ಪ್ರಿಲಿಮ್ಸ್ ಅಟೆಂಪ್ಟ್ ಕೊಟ್ಟವರು. ಓಕೆ. ಎಷ್ಟು ಜನ IAS ಮೇನ್ಸ್ ಬರೆದಿದ್ದೀರಾ? ಒಂದು. ಒಬ್ನೇಣ? ಎರಡು. ಇಬ್ರು. ಓಕೆ. ಸೊ ಇದನ್ನ ಬಹಳಷ್ಟು ಜನರಿಗೆ ಹೊಸದನ್ಸುತ್ತೆ, ಅವ್ರು ಇಬ್ಬರನ್ನ ಬಿಟ್ರೆ. ಶುಡ್ ಗೋ ಥ್ರೂ ಇಟ್, ಅದನ್ನ ತಿಳ್ಕೊಳ್ಬೇಕು, ಏನು ಓದಬೇಕು ಏನು ಓದಬಾರ್ದು ಅನ್ನೋದು. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ದಿ ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ದ ಡಿಸ್ಕಸ್ ಶುಡ್ ಬಿ ಆನ್ ಪಾಸಿಟಿವ್, ನೆಗೆಟಿವ್ ಅಂಡ್ ಎಫೆಕ್ಟ್ ಆಫ್ ಗ್ಲೋಬಲೈಸೇಷನ್ ಆನ್ ವುಮೆನ್ ಇನ್ ಇಂಡಿಯಾ. ಈ ತರದ 2015 ಕ್ವಶನ್ ಕೆಲವೊಂದಿಷ್ಟು ಕೊಟ್ಟಿದ್ದೀವಿ ನಾವು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಯಾವ ತರ ಬರ್ತವೆ ಅಂತೇಳಿ. ಟು ವಾಟ್ ಎಕ್ಸ್ಟೆಂಟ್ ಕ್ಯಾನ್ ಜರ್ಮನಿ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಕಾಸಿಂಗ್ ದಿ ಸೆಕೆಂಡ್ ವರ್ಲ್ಡ್ ವಾರ್? ಡಿಸ್ಕಸ್ ಕ್ರಿಟಿಕಲಿ ಜರ್ಮನಿ ಎರಡನೆಯ ಮಹಾಯುದ್ಧಕ್ಕೆ ಬರೆದಿದ್ದೀರ ನೀವು, ಯಾವ ತರ ಕಾರಣ ಅನ್ನೋದನ್ನ ಕ್ರಿಟಿಕಲಿ ಡಿಸ್ಕಸ್ ಅಂತ ಕೊಟ್ಟವ್ರೆ. ಅದ್ರ ಪರಿಪೂರ್ಣ ಅವಗಾಹನೆ ಓದಿದ್ರೆ, ಬ್ಯಾಕ್ಗ್ರೌಂಡ್ ಇದ್ರೆ ಮಾತ್ರ ಗೊತ್ತಾಯ್ತದೆ ಅದು. ನೆಕ್ಸ್ಟ್ ಪೇಪರ್ ಟು ಗವರ್ನೆನ್ಸ್, ಪಾಲಿಟಿ, ವೆಲ್ಫೇರ್ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇರುತ್ತೆ. ಇಟ್ಸ್ ಅ ವಾಸ್ಟ್ ಸಿಲಬಸ್. ಇನ್ ಫ್ಯಾಕ್ಟ್ ಕ್ವಶನ್ ಪೇಪರ್ ಇಯರ್ ಟು ಇಯರ್ ದೇ ವಿಲ್ ಬಿ ಡೈನಾಮಿಕ್, ಚೇಂಜ್ ಆಗ್ತಾ ಹೋಗುತ್ತೆ. ಅದ ಎಸ್ಟರ್ಡೇ ನಿಮಗೆ ಕ್ಲಾಸ್ ತಗಬೇಕು ಅನ್ನೋ ಕಾರಣಕ್ಕೆ ಕೆಲವೊಂದಿಷ್ಟು ಕ್ವಶನ್ ಪೇಪರ್ ತೆಗೆದು ನೋಡ್ತಾ ಇದ್ದೆ ನಾನು. ದೇವರಾಣೆ ನಾನೇ ಬರೆದ್ರು ಪಾಸ್ ಆಗಲ್ಲ ಈ ವರ್ಷ. ಆ ರೀತಿ ಟಫ್ ಇರುತ್ತೆ. ಇಯರ್ ಬೈ ಇಯರ್ ದ ಟಫ್ನೆಸ್ ಆಫ್ ಎಕ್ಸಾಮಿನೇಷನ್ ವಿಲ್ ಇನ್ಕ್ರೀಸ್. ನಿಮ್ಮನ್ನ ಟೆಸ್ಟ್ ಮಾಡ್ಲಿಕ್ಕೆ ನೀವೆಲ್ಲ ಬಹಳ ಬುದ್ಧಿವಂತರ, ಆಕ್ಚುಲಿ ಅದ್ರಲ್ಲಿ ಪಾಸ್ ಆಗ್ತೀರಾ ಅಂತಂದ್ರೆ ನಾನು ವಾಪಸ್ ಬರೆದ್ರು ಕೂಡ ಪಾಸ್ ಆಗಲ್ಲ. ಅಷ್ಟು ಟಫ್ ಕ್ವಶನ್ ಪೇಪರ್ ಇದೆ. ಆಯ್ತೀನಿ, ಒಂದ್ ವರ್ಷ ಕಂಪ್ಲೀಟ್ ಆಗಿ ಓದಿದ್ರೆ, ಪಕ್ಕ ಕೂತ್ಕೊಂಡು ಎಲ್ಲ ಕೆಲಸ ಸೈಡ್ ಇಟ್ಟು ಓದಿದ್ರೆ ಪಕ್ಕ ಹಾಗೆ ಆಗ್ತೀವಿ, ಅದ್ರಲ್ಲಿ ಏನು ಡೌಟ್ ಇಲ್ಲ. ಸೊ ಗವರ್ನೆನ್ಸ್ ಅಂಡ್ ಪಾಲಿಟಿಗೆ ಲಕ್ಷ್ಮೀಕಾಂತ್, ನ್ಯೂಸ್ ಪೇಪರ್ ಇವೆಲ್ಲ ಉಳಿದಿದ್ದೆಲ್ಲ ರೆಫರೆನ್ಸ್ಗಳು ನಿಮಗಾಗಿ, ಎಲ್ಲ ಓದ್ಬೇಕು. ನೆಕ್ಸ್ಟ್ ಇಸ್ ದ ಥರ್ಡ್ ಪೇಪರ್, ಎಕಾನಮಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಡಿಸಾಸ್ಟರ್, ಎನ್ವಿರಾನ್ಮೆಂಟ್ ಡಿಸಾಸ್ಟರ್, ಬಯೋಡೈವರ್ಸಿಟಿ ಅಂಡ್ ಸೆಕ್ಯೂರಿಟಿ. ಎಕನಾಮಿಕ್ಸ್ಗೆ 11th ಅಂಡ್ 12th NCERT ಬುಕ್ಸ್, ರಮೇಶ್ ಸಿಂಗ್ ಅಂತ ಒಂದು ಪುಸ್ತಕ ಇದೆ, ಬಹಳ ದೊಡ್ಡದಿದೆ ಅದು. ಬಟ್ ಅದರಲ್ಲಿ ಸೆಲೆಕ್ಟಿವ್ ರೀಡಿಂಗ್ ಬೇಸ್ಡ್ ಆನ್ ಚಾಪ್ಟರ್ಸ್ ಮಾಡ್ಬೇಕು. ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್, ಡೆಫಿನೆಟ್ ಕ್ವಶನ್ಗಳು ಕೇಳ್ತಾರಲ್ಲ, ಎಕ್ಸ್ಪ್ಲೇನ್ ಆಗ್ತಾ ಇರಂಗಿಲ್ಲ. ಅಂಕಿ ಅಂಶಗಳನ್ನ, ಅಂಕಿ ಅಂಶಗಳಿಗೋಸ್ಕರ ಅದು ಬೇಕಾಯ್ತದೆ. ಎನಿ ನ್ಯೂ ಕಮಿಟಿ
ರಿಪೋರ್ಟ್ಸ್ ಆರ್ ಸ್ಪೀಚಸ್ ಅಂಡ್ ಸ್ಪೀಚಸ್ ಯಾವುದೋ ಯಾವ್ದೊಂದು ಹೊಸ ಕಮಿಟಿ ಅಪಾಯಿಂಟ್ ಆಗಿರುತ್ತೆ, ಜುಡಿಷಿಯಲ್ ರಿಫಾರ್ಮು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮು, ಪೊಲೀಸ್ ರಿಫಾರ್ಮು, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಟಿನೋ, ಪಾವರ್ಟಿ ಇರಾಡಿಕೇಶನ್ನು, ಅರ್ಬನೈಸೇಷನ್ನು, ಗ್ಲೋಬಲೈಸೇಷನ್ನು, ಎನ್ವಿರಾನ್ಮೆಂಟಲ್ ಕಾಸಸ್ಸು, ಅಫರೆಸ್ಟೇಷನ್ನು, ಡಿಫರೆಸ್ಟೇಷನ್ಸು, ಅಂಥದ್ದೇನಿದ್ರೆ ಅದನ್ನ ನೋಡ್ಕೋಬೇಕು. ಅಗ್ರಿಕಲ್ಚರ್ ವಿಜನ್ ಐಎಎಸ್ ಅಕಾಡೆಮಿ ನೋಟ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರು ನನಗೆ. ಈ ಅಗ್ರಿಕಲ್ಚರ್ ಕುರಿತಂತೆ ಏನು ಕ್ವಶನ್ ಬರುತ್ತಲ್ಲ ಥರ್ಡ್ ಪೇಪರಲ್ಲಿ, ವಿಜನ್ ಐಎಎಸ್ ಅಕಾಡೆಮಿ ಅವರು ತುಂಬ ಚೆನ್ನಾಗಿದೆ ನೋಟ್ಸ್ ಅಂತ ಹೇಳಿದರು, ಅದಕ್ಕೆ ಅದನ್ನು ಹಾಕಿದ್ದೀನಿ. ದೀಸ್ ಆರ್ ದ ಇವನ್ ಅಲ್ಟಿಮೇಟ್ ಅಲ್ಲ, ಅಂತಿಮನೂ ಅಲ್ಲ. ದಿಸ್ ಇಸ್ ಮೈ ಒಪಿನಿಯನ್, ಇಟ್ ಮೈಟ್ ಚೇಂಜ್, ಇಟ್ ಈಸ್ ಸಬ್ಜೆಕ್ಟ್ ಟು ಕರೆಕ್ಷನ್ಸ್. ಸೊ ಯು ಶುಡ್ ಡೂ ರಿಸರ್ಚ್, ವೆರಿಫೈ ಇಟ್, ದೆನ್ ಟೇಕ್ ಇಟ್. ಲ್ಯಾಂಡ್ ರಿಫಾರ್ಮ್ಸ್, ಬಿಪಿನ್ ಚಂದ್ರ ಮೂರು ಚಾಪ್ಟರ್ ಲ್ಯಾಂಡ್ ರಿಫಾರ್ಮ್ಸ್ ಏನಿದೆ ಅದನ್ನು ಓದಿಕೊಂಡ್ರೆ ಸಾಕು. 29, 30 ಮತ್ತು 31 ಸೈನ್ಸ್ ಅಂಡ್ ಟೆಕ್ನಾಲಜಿ ನ್ಯೂಸ್ ಪೇಪರ್ ಅಂಡ್ ಕಂಪೈಲೇಷನ್, ಎನಿ ಕಂಪೈಲೇಷನ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಎಆರ್ಸಿ ರಿಪೋರ್ಟ್ ಅಂಡ್ ಎನಿ ರೀಸೆಂಟ್ ಇವೆಂಟ್ಸ್, ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಆರ್ಟಿಕಲ್ಸ್, ಕೋಚಿಂಗ್ ಮಟೀರಿಯಲ್, ಏನು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಕೊಡ್ತಾರೆ ಅದನ್ನು ಓದಬೇಕು. ನ್ಯೂಸ್ ಪೇಪರ್ ಅಂಡ್ ಯೋಜನಾ ಥರ್ಡ್ ಪೇಪರ್ಗೆ. ನೆಕ್ಸ್ಟ್ ಫೋರ್ತ್ ಪೇಪರ್, ಇದೆಲ್ಲ ಎಥಿಕ್ಸು, ಇಂಟಿಗ್ರಿಟಿ, ಅದು ಪರ್ಸನಾಲಿಟಿ ಬಗ್ಗೆ ಇರುತ್ತೆ. ಇಟ್ ಕಂಪ್ಲೀಟ್ಲಿ ಚೆಕ್ಸ್ ಯು. ನಾನು ಮೊದಲೇ ಹೇಳಿದ ಹಾಗೆ ನೀವು ಬರೆಯುವ ಉತ್ತರದಲ್ಲಿ ಎಥಿಕ್ಸು, ಇಂಟಿಗ್ರಿಟಿ, ಮೊರಾಲಿಟಿ ಅನ್ನೋದು ಅದ್ರ ಮೇಲೆ ಇರ್ತದೆ. ಅದಕ್ಕೆ ಪ್ರಿಪ್ರೇಷನ್ ಬೇಕಾಗಲ್ಲ, ಬಟ್ ಕೆಲವೊಂದಿಷ್ಟು ಪುಸ್ತಕಗಳು ಬಂದಿದೆ ಆಲ್ರೆಡಿ. ಏನ್ ಅನಿಸುತ್ತೆ ಇಂಥ ಸಂದರ್ಭವನ್ನು ಕೊಟ್ಟಾಗ ನೀವೇನ್ ಮಾಡ್ತೀರಾ, ಅದೆಲ್ಲ ಪ್ರಶ್ನೆಗಳಿರುತ್ತೆ. ಅದರಲ್ಲಿ ಬ್ಯಾಲೆನ್ಸ್ ಸ್ಟ್ಯಾಂಡ್ ಇರಬೇಕು, ಕ್ಲಿಯರ್ ಮೈಂಡ್ ಇರಬೇಕು. ಕೆಲವೊಂದಿಷ್ಟು ಜನ ರೈಟು ಲೆಫ್ಟು ಸೆಂಟರ್ ಅಂತಾರೆ, ತಲೆ ಕೆಡಿಸ್ಕೊಬೇಡ್ರಿ ಅವಕ್ಕೆಲ್ಲ. ವಾಟ್ ಎವರ್ ಯು ಆರ್ ಪ್ರೊಜೆಕ್ಟ್ ಅಷ್ಟೇ, ನೀವೇನದಿರಿ ಅನ್ನೋದನ್ನು ಪ್ರೊಜೆಕ್ಟ್ ಮಾಡಿ. ಇದು ಎಲ್ಲವೂ ಬೇಕು. ಉದಾಹರಣೆಗೆ ಭಾರತ ಹಿಂದುಳಿಯಲಿಕ್ಕೆ ಕಾರಣ ಏನು ಅಂತ ಕೇಳಿ, ನಮ್ದು ಟೆಸ್ಟ್ ಸೀರೀಸ್ ನಡೆದಾಗ ಟಾರ್ಗೆಟ್ ಐ ಎಸ್ ಅಲ್ಲಿ ಕೇಳಿದಾಗ ನನ್ನ ಉತ್ತರ ಹೆಂಗಿತ್ತು ಅಂತಂದ್ರೆ, ಕಂಪ್ಲೀಟ್ ಜನರ ಮೈಂಡ್ ಸೆಟ್ ಬಗ್ಗೆ ಬರೆದಿದ್ದೆ ನಾನು. ಜನರ ಮೈಂಡ್ ಸೆಟ್ ಸುಧಾರಣೆ ಆದ್ರೆ ಹೇಗೆ ದೇಶ ಅಭಿವೃದ್ಧಿ ಆಯ್ತದೆ? ಕೇವಲ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟುವುದರಿಂದ, ದೊಡ್ಡ ದೊಡ್ಡ ರೋಡ್ಗಳನ್ನು ಮಾಡೋದ್ರಿಂದ, ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನು ಇಡುವುದರಿಂದ ದೇಶ ಅಭಿವೃದ್ಧಿ ಆಗಲ್ಲ. ಫಸ್ಟ್ ಜನ ಸುಧಾರಣೆ ಆಗಬೇಕು. ನಮ್ಮ ಯದ್ಭಾವಂ ತದ್ಭವತಿ, ಮನಸ್ಸು ಸುಧಾರಣೆ ಆಗಬೇಕು. ಇದಾದ್ಮೇಲೆ ಔಟರ್ ಕ್ಲೀನಿಂಗ್ಗೆ ಸ್ಟಾರ್ಟ್ ಮಾಡಬೇಕು. ಇನ್ನರ್ ಕ್ಲೀನಿಂಗ್ ಫಸ್ಟ್, ದೆನ್ ಔಟರ್ ಕ್ಲೀನಿಂಗ್ ಅಂತ ಬರೆದಿದ್ದೆ. ಪರವಾಗಿಲ್ಲ, ಅದಕ್ಕೂ ಮಾರ್ಕ್ಸ್ ಬಂತ. ಹಂಗ ಇಟ್ ಡಿಪೆಂಡ್ಸ್, ವಾಟ್ ಎವರ್ ಯು ಆರ್ ಯು ಶುಡ್ ಪ್ರೊಜೆಕ್ಟ್ ಇಟ್ ಅಷ್ಟೇ. ನೀವು ಬೇರೆಯವರಾಗ್ಲಿಕ್ಕೆ ಪ್ರಯತ್ನ ಪಡಬಾರ. ಬ್ಯಾಲೆನ್ಸ್ ರೈಟ್ ಲೆಫ್ಟ್ ಸೆಂಟರ್ ಕಮೆಂಟ್ ಹಾಗೂ ಮಾಡಬಹುದು, ಹೀಗೂ ಮಾಡಬಹುದು. ಹೀಗೆ ಮಾಡಿದ್ರೆ ಸರಿಯಾಗಿತ್ತು. ಅಡ್ಡಗೋಡೆ ಮೇಲೆ ದೀಪ ಇಡಬಾರ್ದು. ವಿ ಆರ್ ನಾಟ್ ಮ್ಯಾನೇಜರ್ಸ್, ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಸಿಇಒಗಳಲ್ಲ, ಕಂಪನಿ ಸಿಇಒಗಳಲ್ಲ, ಹೋಟೆಲ್ ಅಲ್ಲಿರೋ ರಿಸೆಪ್ಷನಿಸ್ಟ್ ಅಲ್ಲ. ಎಲ್ಲರನ್ನು ಪ್ಲೀಸ್ ಮಾಡ್ಲಿಕ್ಕೆ ಯು ಹ್ಯಾವ್ ಟು ಟೇಕ್ ಅ ಫರ್ಮ್ ಡಿಸಿಷನ್, ಸೇ ಎಸ್ ಆರ್ ನೋ, ರೈಟ್ ಆರ್ ರಾಂಗ್, ದಟ್ಸ್ ಆಲ್. ಅದು ಸರಿ ಇದು ಸರಿ, ಹಂಗು ಮಾಡ್ಬೋದು ಹಿಂಗೂ ಮಾಡ್ಬೋದು, ನೋ. ಒಬ್ರು ಯಾರ ಇದ್ರಂತ ಬಹಳ ಹಿಂದ, ಒಂದೇನ್ರ ಆದೇಶ ಅಂದ್ರ ಒಂದು ಫಾರ್ಮ್ ರೆಡಿ ಮಾಡ್ರಂತ, ಒಂದು ಅಗೇನಷ್ಟ್ ರೆಡಿ ಮಾಡ್ರಂತ, ಎರಡು ಇಟ್ಕೊಂಡು ಹೋಗೋದು. ಯಾವ್ದು ಬೇಕು ಅದಕ್ಕೆ ಸಿಗ್ನೇಚರ್ ಹಾಕೋದು. ಹಂಗಾಗಬಾರ್ದು. ರೈಟಿಂಗ್ ಎಕ್ಸಾಮಿನೇಷನ್, ಗೆಟಿಂಗ್ ರ್ಯಾಂಕ್ ಇಸ್ ಡಿಫರೆಂಟ್ ಅಂಡ್ ಡೂಯಿಂಗ್ ಅಡ್ಮಿನಿಸ್ಟ್ರೇಷನ್ ಇಸ್ ಎಂಟೈರ್ಲಿ ಡಿಫರೆಂಟ್. ಅದನ್ನ ಇವಾಗ್ಲಿಂದನೇ ಬೆಳೆಸ್ಕೊಳ್ಲಿಕ್ಕೆ ಈ ನಾಲ್ಕನೇ ಪೇಪರ್ ನಾರ್ಮಲಿ. ಬಹುಶಃ ನಾನು ಬರೆದ್ರೆ ಚೆನ್ನಾಗಿ ಮಾರ್ಕ್ಸ್ ಬರ್ತಾವ ನನಗೆ ಇದರಲ್ಲಿ. ನೆಕ್ಸ್ಟ್ ಎಸ್ಸೆ, ಎಸ್ಸೆ ಇಟ್ ಟೆಸ್ಟ್ ಯುವರ್ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅ ಪರ್ಟಿಕ್ಯುಲರ್ ಇಶ್ಯೂ, ಯಾವುದೇ ಇರಲಿ. ಸ್ಮಾರ್ಟ್ ಗವರ್ನೆನ್ಸ್, ವುಮನ್ ಎಂಪವರ್ಮೆಂಟ್, ಕಮ್ಯುನಲಿಸಂ, ಅಂಡರ್ ಡೆವಲಪ್ಮೆಂಟ್, ಡೆವಲಪ್ಡ್ ಕಂಟ್ರಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಅಥವಾ ರೀಸೆಂಟ್ ಕಾನ್ಸ್ಟಿಟ್ಯೂಷನಲ್ ಇಶ್ಯೂಸ್, ಜುಡಿಷಿಯಲ್ ಆಕ್ಟಿವಿಸಂ, ಆ ಥರದ್ದು ಏನಾದರೂ ಬರ್ತವೆ. ಕರೆಂಟ್ ಇಶ್ಯೂಸ್ ಆಫ್ ಸೋಷಿಯಲ್ ರೆಲೆವೆನ್ಸ್, ಇಶ್ಯೂಸ್ ಆಫ್ ಸೋಷಿಯಲ್ ರೆಲೆವೆನ್ಸ್, ಕರೆಂಟ್ ಇವೆಂಟ್ಸ್ ಬಗ್ಗೆನೇ ಯಾವುದಾದ್ರೂ ಒಂದು ಟಾಪಿಕ್ ಬರ್ತದೆ. ಐ ಹ್ಯಾವ್ ಅ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್. ಒಬ್ಬ ಐ ಎ ಎಸ್ ಅಧಿಕಾರಿ ಆಗುವ ವ್ಯಕ್ತಿಗೆ ಒಂದು ಕಂಪ್ಲೀಟ್ ಎಸ್ಸೆನಲ್ಲಿ ಪಕ್ಕ ನಾರ್ಮಲಿ ಬರದೇ ಬರೀತಾರೆ, ಚಾರ್ಟು ಡೈಗ್ರಾಮು ಮಾಡ್ಕೋಬೇಕಾಯ್ತದೆ, ಬಿಕಾಸ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಸೊ ಅದಕ್ಕೆ ಬಟ್ ಡಿಸಿಸಿವ್ ಇರಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ನಿಮ್ಮ ಭಾಷೆ ಏನನ್ನ ಹೇಳಲಿಕ್ಕೆ ಹೊರಟಿದ್ದೀರಿ ಅನ್ನೋದು ಈ ಎಸ್ಸೆಯಲ್ಲಿ ಅರ್ಥವಾಗುವಂತೆ ಉತ್ತರ ಪತ್ರಿಕೆಯನ್ನ ಬರಿಬೇಕು. ನೆಕ್ಸ್ಟ್, ಟೋಟಲ್ 25 ಆಪ್ಷನಲ್ ಇದಾವೆ. ಟೋಟಲ್ ಪೇಪರ್ 1 and 2 ನೀವು ಆಯ್ಕೆ ಮಾಡ್ಕೋಬೇಕಾಗಿರೋದು 25. ನಾವಿದ್ದಾಗ 2 ಇತ್ತು, ನಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಲಿಟ್ರೇಚರ್ ಆಫ್ ಕನ್ನಡ ಲ್ಯಾಂಗ್ವೇಜ್. ಇವಾಗ ಒಂದೇ ಅಲ್ವೇ, ಒಂದೇ. ಈ 25 ಯಾವ್ದಾದ್ರು ತಗೋಬಹುದು. ಮೆಡಿಸಿನ್ ತಗೊಂಡ್ ಮಾಡಿದವರಿದ್ದಾರೆ,
ನಮ್ ತೀರ್ಥಹಳ್ಳಿ ಹುಡುಗ ಒಬ್ಬ ಇದ್ದಾನೆ ರಾಜೇಂದ್ರ ಅಂತ, ಬಳ್ಳಾರಿ ಸಿಇಒ, ತೀರ್ಥಹಳ್ಳಿ ಹುಡುಗ, ಡಾಕ್ಟ್ರು, ಮೆಡಿಸಿನ್ ಅವ್ನ ಸಬ್ಜೆಕ್ಟ್. ಬಪ್ಪರೆ ಬಪ್ಪ, ನಾವೆಲ್ಲ ಒಂದ್ ಕನ್ನಡ ಬರೆಯಕನ ಅಷ್ಟು ಅಳ್ತೀವಿ, ಅವ್ನು ಮೆಡಿಸಿನ್ ತಗೊಂಡ್ ಬರ್ದಾನ. ಡಾಕ್ಟರ್ ಎಂ ಯು ವೆಂಕಟೇಶ್ ಮೆಡಿಸಿನ್, ಮ್ಯಾಥಮೆಟಿಕ್ಸ್ ತಗೊಂಡ್ ಮಾಡ್ತಾರ, ಫಿಸಿಕ್ಸ್ ತಗೊಂಡ್ ಮಾಡ್ತಾರ, ಹುಡುಗರು ಬಹಳ ಬುದ್ಧಿವಂತರಿರ್ತಾರೆ. ಸೊ ಯು ಚೂಸ್ ವಾಟ್ ಎವರ್ ಬೆಸ್ಟ್ ಸೂಟ್ಸ್ ಟು ಯು. ನೆಕ್ಸ್ಟ್ ಪಾಪ್ಯುಲರ್ ಪ್ರಿಫರ್ಡ್ ಆಪ್ಷನಲ್ ಸಬ್ಜೆಕ್ಟ್ ಇವ್ ಎಂಟು. ನಾರ್ಮಲಿ ಜನ ಅಗ್ರಿಕಲ್ಚರ್, ಆಂಥ್ರೋಪಾಲಜಿ, ಜಿಯೋಗ್ರಫಿ, ಫಿಲಾಸಫಿ, ಪೊಲಿಟಿಕಲ್ ಸೈನ್ಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್, ಸೈಕಾಲಜಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೋಸಿಯಾಲಜಿ ತಗೊಳ್ತಾರ. ನಮ್ದು ಅದ್ರಾಗ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಡಿಫರೆಂಟ್ ಕ್ವಶನ್ ಪೇಪರ್ ಲಾಸ್ಟ್ ಇಯರ್ದು ಮೇನ್ಸ್ ಕ್ವಶನ್ ಪೇಪರ್ಗಳನ್ನು ಅಲ್ಲಿ ಪಿ ಡಿ ಎಫ್ ಫಾರ್ಮೆಟಲ್ಲಿ, ವರ್ಡ್ ಫಾರ್ಮೆಟಲ್ಲಿ ಹಾಕಿದ್ದೀನಿ ನಾನು. ಅಲ್ಲ, ಇಟ್ಸ್ ನಾಟ್ ಅ ಕ್ವಶನ್ ಪೇಪರ್, ಇಟ್ ಈಸ್ ಅ ಟೆಕ್ಸ್ಟ್ ಬುಕ್. ಒಂದು ಪಬ್ಲಿಕ್ ಯಾವ್ದಾರು ಒಂದು ಓಪನ್ ಮಾಡಪ್ಪ. ಆಯ್ತಪ್ಪ, ಹಿಂಗ್ ಬಹಳ ಜನ ಕುಂತೀವೋ, ಎಲ್ಲರಿಗೂ ಬೇಕು. ಯಾವ್ದು ಯಾವ್ದ್ರ ಒತ್ತನ ಯಾವ್ದ್ ಬರ್ತ್ ಬರ್ಲಿ, ಏ ಗೋ ಬ್ಯಾಕ್, ಡಬಲ್ ಕ್ಲಿಕ್ ಮಾಡಪ್ಪ. ಅದು ಬುಕ್ ಲಿಸ್ಟ್ ಹಿಂದ್ಗಡೆ ಹೋಗ್ರು, ಅದು ಹಿಂದ್ಗಡೆ ಹೋಗು, ಪ್ರೀವಿಯಸ್ ಸ್ಲೈಡ್. ಎಸ್, ಡಬಲ್ ಕ್ಲಿಕ್, ಡಬಲ್ ಕ್ಲಿಕ್ ಮಾಡ್ಬೇಕು. ಬರ್ಲಿಲ್ಲ ಅಂದ್ರೆ ಬಿಟ್ಬಿಡ. ಹಾ, ಬುಕ್ ಲಿಸ್ಟ್ ಕೊಟ್ಟಿದೀವಿ ಈ ಎಂಟು ಸಬ್ಜೆಕ್ಟ್ಗಳಿಗೆ. ಈ ಬುಕ್ ಲಿಸ್ಟ್ ಬಹಳ ಸಣ್ಣದಾಗ್ಬಿಡ್ತಾನ. ಜಿಯೋಗ್ರಫಿ ಆಪ್ಷನಲ್ ಪೇಪರ್, ಪೇಪರ್ ಒನ್, ಪೇಪರ್ ಟೂಗೆ ಬುಕ್ ಲಿಸ್ಟ್ ಏನು ನಮಗೆ ತೋಚಿದೆಯೋ ಡಿಸ್ಕಷನ್ ಮಾಡಿ ನಿಮಗೋಸ್ಕರ ತಯಾರು ಮಾಡ್ಕೊಂಡ್ ಬಂದಿರೋದು. ಆ ಎಂಟು ಸಬ್ಜೆಕ್ಟ್ಗಳಲ್ಲಿ ಯಾರದಾದ್ರೂ ಇತ್ತು ಅಂತಂದ್ರೆ, ಜಿಯೋಗ್ರಫಿ ಎಷ್ಟು ಜನರದಿದೆ ಡಿಸೈಡೇ ಮಾಡಿಲ್ವಾ? ಓಕೆ, ಆಯ್ತಪ್ಪ, ಪರವಾಗಿಲ್ಲ, ಅವೆಲ್ಲ ಸಬ್ಜೆಕ್ಟ್. ನೆಕ್ಸ್ಟ್ ನೆಕ್ಸ್ಟ್ ಟೈಪ್ ತಗೊಂಡಪ್ಪ. ಕೊಟ್ಬಿಡಿ ನಾಳೆ. ಓಕೆ, ನೆಕ್ಸ್ಟ್ ಇಲ್ಲ, ಒಂದ್ ಸ್ಲೈಡ್ ಮಿಸ್ ಆದಂಗ ನೋಡ. ನೆಕ್ಸ್ಟ್, ಓಕೆ, ಕ್ವಾಲಿಫೈಯಿಂಗ್ ಪೇಪರ್. ಕ್ವಾಲಿಫೈಯಿಂಗ್ ಪೇಪರ್ ಅಲ್ಲಿ ಇದು ಪ್ರೊಸೀಜರ್ ರೈಟಿಂಗ್ ಇರುತ್ತೆ, ಎಸ್ಎ ಇರ್ತದೆ, ರೀಡಿಂಗ್ ಕಾಂಪ್ರಹೆನ್ಷನ್, ಟ್ರಾನ್ಸ್ಲೇಷನ್ ಫ್ರಮ್ ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್, ನಾವು ಕನ್ನಡಿಗರಾಗಿರೋದ್ರಿಂದ. ಗ್ರಾಮರ್ ಇರ್ತದೆ, ಸಿನಾನಮಸ್ ಮತ್ತು ಅನಾನಮಸ್ ಬಗ್ಗೆ ಕೇಳ್ತಾರೆ. ಹತ್ತನೇ ತರಗತಿ ಇರ್ತಿದ್ದು, ಟೆಂತ್ ಲೆವೆಲ್ ಇಕ್ವಲೆಂಟ್ ಟು ಟೆಂತ್ ಲೆವೆಲ್ ಎಕ್ಸಾಮಿನೇಷನ್. ಸ್ಟೇಟ್ ಲೆವೆಲ್ ಏನಿರುತ್ತೋ ಇರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಫ್ ಯು ನೆಗ್ಲೆಕ್ಟೆಡ್, ಸಮ್ ಪೀಪಲ್ ವಿಲ್ ಬಿ ಫ್ರಮ್ ಇಂಗ್ಲಿಷ್ ಮೀಡಿಯಂ ಬ್ಯಾಕ್ ಗ್ರೌಂಡ್ ಅವ್ರು ಇರ್ತೀರಾ, ಕನ್ನಡ ಸೆಕೆಂಡ್ ಥರ್ಡ್ ಲ್ಯಾಂಗ್ವೇಜ್ ಆಗಿ ಓದಿರ್ತೀರಾ, ಇಟ್ ಇಸ್ ವೆರಿ ಎಸೆನ್ಸಿಯಲ್. ಕೆಲವೊಂದಿಷ್ಟು ಜನ ಹುಡುಗರು ಫೇಲ್ ಆಗ್ತಾರೆ ಕನ್ನಡದಲ್ಲೂ ಕೂಡ, ಫೇಲ್ ಆಗಬಾರ್ದು. ನೆಕ್ಸ್ಟ್, ಇದು ಪ್ರೀವಿಯಸ್ ಕ್ವಶನ್ ಪೇಪರ್ ಅದು ನಾನು ಕೊಟ್ಟಿದ್ದೀನಿ, ಜನರಲ್ ಸ್ಟಡೀಸ್ ಮೇನ್ಸ್. ಅದನ್ನ ಆಮೇಲೆ ನೋಡ್ಕೊಳ್ಳಿ, ಅದು ಪೇಪರ್ ಒನ್, ಪೇಪರ್ ಟೂ, ಪೇಪರ್ ತ್ರೀ. ಇಂಟರ್ವ್ಯೂ ಪ್ರೊಸೆಸ್, ವಾಟ್ ಟು ಪ್ರಿಪೇರ್, ಹಾಬೀಸ್ ಇರ್ತದೆ, ನಿಮ್ಮ ಪರ್ಸನಾಲಿಟಿ ಇರ್ತದೆ, ನಿಮ್ಮ ಬ್ಯಾಕ್ ಗ್ರೌಂಡ್ ಇರ್ತದೆ. ಪ್ರಿಪೇರ್ ಆಗಿ ಹೋಗಿ. ಆರ್ಟಿಫಿಷಿಯಲ್ ಮುಖವಾಡ ಹಾಕೊಂಡು ಹೋದ್ರೆ ಗೊತ್ತಿಡಿತಾರ ಅವ್ರು. ಇಫ್ ಯು ಪುಟ್ ಅಪ್ ಅ ಮಾಸ್ಕ್, ಹಂಗಾಗಬಾರ್ದು. ನಮ್ದು ನಮ್ಮ ಹಾಬಿ ಏನಿತ್ತು, ವಾಚಿಂಗ್ ಮೂವಿ, ಮೂವಿನ ಅಂತ ಹಾಕಿದ್ವಿ. ಬಟ್ ಅದನ್ನ ಅದ್ರ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡಿರ್ಬೇಕಾಗತ್ತೆ. ದೇ ವಿಲ್ ಬಿ ಮಚ್ ಎಕ್ಸ್ಪೀರಿಯನ್ಸ್ಡ್. 60-70 ವಯಸ್ಸಿನವ್ರು ಇರ್ತಾರೆ, ತಮ್ಮದೇ ಆದ ಕ್ಷೇತ್ರದಲ್ಲಿ ಮಹೋನ್ನತ ಸಾಧನೆ ಮಾಡಿದವರು ನಿಮ್ಮನ್ನ ಅಳಿತಾ ಇರ್ತಾರೆ. ಕುಂತ 1-2 ನಿಮಿಷದಲ್ಲಿ ನಿಮ್ದು ಪೂರ್ತಿ ಉದಾಹರಣೆ ಗೊತ್ತಾಗ್ಬಿಟ್ಟಿರ್ತ ಅವ್ರಿಗೆ. ನೋ ನೀಡ್ ಟು ಬ್ಲಫ್. ಗೊತ್ತಿಲ್ಲ ಹಂಗ ಗೊತ್ತಿಲ್ಲ, ಗೊತ್ತೈತೆ ಹಂಗ ಗೊತ್ತೈತೆ, ಅಷ್ಟ ನೇರವಾಗಿ ಹೇಳಬೇಕಾಯ್ತದೆ. ಸೊ ಹಾಗಾಗಿ ಬಾಡಿ ಲ್ಯಾಂಗ್ವೇಜ್ ಸರಿ ಇರಲಿ. ಫಸ್ಟ್ ಟೈಮ್ ನನಗೆ ಇಂಟರ್ವ್ಯೂ ಹೋದಾಗ ಒಂದ ಭಯ ಇದ್ದಿದ್ದು ಏನಂದ್ರೆ, ಇಂಗ್ಲಿಷ್ ಮಾತಾಡ್ಲಿಕ್ಕೆ ಸರಿಯಾಗಿ ಬರ್ತಿರ್ಲಿಲ್ಲ, ಸಬ್ಜೆಕ್ಟ್ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ, ಇಂಗ್ಲಿಷ್ ಮಾತಾಡ್ಲಿಕ್ಕೆ ಸರಿಯಾಗಿ ಬರಲ್ಲ, ಗುಡ್ ಕಮಾಂಡೋರ್ ಕನ್ನಡ ಬಟ್ ಇಂಗ್ಲಿಷ್ ಬರಲ್ಲ ಅಂತ ಹೇಳಿ. ವಾಟ್ ಐ ಡಿಡ್ ಯು ನೋ, ಐ ಡಿಸೈನ್ಡ್ ಮೈ ಇಂಟರ್ವ್ಯೂ ಮೈ ಸೆಲ್ಫ್. ನನ್ನ ಇಂಟರ್ವ್ಯೂ ನಾನು ಅಂದಂಗೆ ನಡಿಬೇಕು ಅಂತ. ಹೌ ಐ ಸ್ಟಾರ್ಟೆಡ್ ಯು ನೋ, ನೀವೇನಾದರೂ ಮಾಡ್ಬೇಕಾಗತ್ತಲ್ಲ, ಮತ್ತೆ ಟ್ರಿಕ್ಸ್ ಮಾಡ್ಬೇಕಾಯ್ತದೆ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂದ ತಕ್ಷಣನೇ, ಎಸ್ ಸರ್, ಐ ಆಮ್ ರವಿ ದೇವಪ್ಪ ಚನ್ನಣ್ಣವರ್ ಫ್ರಮ್ ನೀಲ್ಗುಂದ್ ಆಫ್ ಗದಗ್ ಡಿಸ್ಟ್ರಿಕ್ಟ್, ವಿಚ್ ಹ್ಯಾಸ್ ಗಾಟ್ ಅ ಯುನಿಕ್ ಹಿಸ್ಟ್ರಿ ಇನ್ ಎಂಟೈರ್ ಕರ್ನಾಟಕ ಹಿಸ್ಟ್ರಿ ಅಂತ ಅಂದೆ. ಲೀಡಿಂಗ್ ಕ್ವಶನ್ ಕೊಟ್ಟೆ, ವಾಟ್ ಇಸ್ ದಟ್ ಯುನಿಕ್ ಹಿಸ್ಟ್ರಿ? ಯುನಿಕ್ ಹಿಸ್ಟ್ರಿ ಹೇಳೋದು ಮತ್ತೆ ಅದರಲ್ಲೂ ಒಂದು ಲೀಡ್ ಕೊಡೋದು, ಆ ಥರ ನಾನು ತೆಗೆದುಕೊಂಡು ಹೋಗಿದ್ದೆ. ಅವರ್ ವಿಲೇಜ್ ಈಸ್ ನೌನ್ ಫಾರ್ ಡ್ಯೂರಿಂಗ್ ಕರ್ನಾಟಕ ಕಿತ್ತೂರು ರಾಣಿ ಚೆನ್ನಮ್ಮ ರೆಜಿಮ್, ಅವರ್ ವಿಲೇಜ್ ವಾಸ್ ಅ ವೆಪನರಿ ಸರ್, ಇಟ್ ಯೂಸ್ ಟು ಬಿ ಆಯುಧಾಗಾರ, ಅಂಡ್ ಅವರ್ ಫೋರ್ ಫಾದರ್ಸ್ ಆರ್ ವಾರಿಯರ್ಸ್. ನಾವೆಲ್ಲ ಕಾವಲು ಕಾಯ್ತಾ ಇದ್ವಿ, ನಮ್ಮೂರು ಗಡಿ ಇದಾಗಿತ್ತು, ಆಯುಧಾಗಾರ ಆಗಿತ್ತು.
ಇನ್ನು ಕೂಡ ಇದು ಇದೆ. ಏನೆಲ್ಲ ಇದೆ? ಒಂದು ದೇವಸ್ಥಾನ ಇದೆ, ಶನೇಶ್ವರ ದೇವಸ್ಥಾನ, 700 ಇತಿಹಾಸದ್ದು. ಅವ್ರು ಯಾವ ಡೈನಾಸ್ಟಿ? ಚೋಳ ಡೈನಾಸ್ಟಿ. ಇದು ಸರ್ ಚಾಲುಕ್ಯ ಡೈನಾಸ್ಟಿ. ನಮ್ಮೂರಲ್ಲಿ ನಮ್ಮೂರ ಪಕ್ಕ ಒಂದು ನಮ್ಮೂರ ಪಕ್ಕನೇ ಲಕ್ಕುಂಡಿ ಅಂತಿದೆ, 101 ಬಾವಿ ಒಂದು ದೇವಸ್ಥಾನ ಇದೆ. ವಾಟ್ ಇಸ್ ದಟ್? ಆರ್ಟ್ ಫಾರ್ಮ್ ಏನು? ಜೈನಿಸಂ, ಬೌದ್ಧಿಸಂ. ಹೀಗೆ ಅರ್ಧ ಇಂಟರ್ವ್ಯೂ ನಾನು ಅನ್ಕೊಂಡಂಗೆ ತಗೊಂಡೋದೆ, ಗೊತ್ತಾಯ್ತು ಅವ್ರಿಗೆ. ಆಮೇಲೆ ಮತ್ತೆ ಕ್ರಾಸ್ ಕ್ವಶನ್ ಮಾಡಿದ್ರು. ಸಿ, ಸ್ಟಾರ್ಟಿಂಗ್ ಶುಡ್ ಬಿ ಗುಡ್ ಅಲ್ವೇ? ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್. ಸೊ ಹಾಗೆ ಯು ಹ್ಯಾವ್ ಟು ಡಿವೈಸ್ ಯುವರ್ ಓನ್ ಮೆಥಡ್ಸ್. ಅಲ್ಟಿಮೇಟ್ಲಿ ಯುವರ್ ಪರ್ಸನಾಲಿಟಿ ವಿಲ್ ಬಿ ಟೆಸ್ಟೆಡ್. ವೈ ಯು ವಾಂಟ್ ಟು ಬಿಕಮ್ IAS ಅಂದ ತಕ್ಷಣ ನಿಮಗೆ ಕೇಳಿದ್ನಲ್ಲ, ನಾನೊಂದು ರೆಡಿಮೇಡ್ ಆನ್ಸರ್ ಮಾಡ್ಕೊಂಡು ಹೋಗಿದ್ದೆ. ಸರ್, ಐ ವಾಂಟ್ ಟು ಬಿಕಮ್ ಅನ್ ಏಜೆಂಟ್ ಆಫ್ ಚೇಂಜ್. ದೆನ್ ಟೆಲ್ ಮಿ, ಹೌ ಮೆನಿ ಟೈಮ್ಸ್ ಸೋ ಫಾರ್ ಯು ಹ್ಯಾವ್ ಆಕ್ಟೆಡ್ ಆಸ್ ಏಜೆಂಟ್ ಆಫ್ ಚೇಂಜ್ ಇನ್ ಯುವರ್ ಲೈಫ್? ಅವಕ್ ಅಯ್ಯಪ್ಪ ಅಂದ ನಾನು, ಅದಕ್ಕೆ ನಾ ತಯಾರಾಗಿರ್ಲಿಲ್ಲ. ಆಮೇಲೆ ಹೇಳಿದೆ, ಎಸ್ ಸರ್, ಐ ಯೂಸ್ ಟು ವರ್ಕ್ ಇನ್ ಹೋಟೆಲ್ ಇಂಡಸ್ಟ್ರಿ. ಎವ್ರಿ ಡೇ ಈವ್ನಿಂಗ್ ಐ ಟುಕ್ ಕ್ಲಾಸ್ ಫಾರ್ 21 ವೇಟರ್ಸ್, ಕ್ಲೀನರ್ಸ್ ಎವ್ರಿ ಡೇ. ನೌ ದೇ ಆರ್ ಎಲಿಜಿಬಲ್ ಟು ರೈಟ್ ಅಂಡ್ ರೀಡ್ ಕನ್ನಡ ನ್ಯೂಸ್ ಪೇಪರ್ ಅಂಡ್ ರೈಟ್ ದೇರ್ ನೇಮ್ ಇನ್ ದೇರ್ ಓನ್ ಹ್ಯಾಂಡ್ ರೈಟಿಂಗ್ ಅಂತಂದೆ. ಡೂ ಯು ಕನ್ಸಿಡರ್ ಇಟ್ ಆಸ್ ಅ ಚೇಂಜ್? ಎಸ್ ಸರ್, ಐ ಸ್ಟ್ರಾಂಗ್ಲಿ ಕನ್ಸಿಡರ್ ದಟ್ ಇಟ್ ಈಸ್ ಚೇಂಜ್ ಫಾರ್ ದೆಮ್. ಇಟ್ ಮೇ ನಾಟ್ ಬಿ ಚೇಂಜ್ ಫಾರ್ ಮೀ, ಇಟ್ ಹ್ಯಾಸ್ ಚೇಂಜ್ಡ್ ದೇರ್ ಲೈಫ್. ನೌ ದೇ ಕ್ಯಾನ್ ರೀಡ್ ಫ್ಲಾಶ್ ನ್ಯೂಸ್ ನ್ಯೂಸ್ ಪೇಪರ್, ದೇ ಕ್ಯಾನ್ ರೈಟ್, ದೇ ಕ್ಯಾನ್ ಗೋ ಟು ಅ ಬ್ಯಾಂಕ್ ಅಂಡ್ ಓಪನ್ ಅಕೌಂಟ್ ಅಂತ. ಡೂ ಯು ಫೀಲ್ ಸೋ? ಎಸ್ ಸರ್ ಅಂತ. ಹಾಗೆ ಎನಿ ಅದರ್ ಇನ್ಸ್ಟನ್ಸ್ ಅಂತ ಕೇಳಿದ್ರು. ಐ ಆಮ್ ಅನ್ ಏಜೆಂಟ್ ಆಫ್ ಚೇಂಜ್ ಫಾರ್ ಮೈ ಫ್ಯಾಮಿಲಿ ಸರ್ ಅಂತ ಹೇಳಿದೆ. ಹೌ ಡು ಯು ಥಿಂಕ್ ಸೋ ಅಂದಾಗ ಹೇಳಿದೆ, ಏನ ನಿಮ್ಗೆ ಅದು ಬೇಡ, ಯಾಕೆ ಹಂಗಾವು ಮನುಷ್ಯ ತನ್ನ ಬಗ್ಗೆ ತಾನೇ ಹೇಳ್ಕೊಂತ ಹೋದ್ರೆ ಅದಕ್ಕೆ ಕೊನೆನೆ ಇರಂಗಿಲ್ಲ. ಯುಡ್ ಸ್ಟಾರ್ಟೆಡ್ ಟೆಲ್ಲಿಂಗ್, ಬೇರೆಯವರ ಕತೆ ಕೇಳಿ ಕೇಳಿ ಸಾಕು ಸಾಕು, ಅವ್ರ ಕತೆ ಸಾಕು, ನಮ್ಮ ಕತೆ ನಮ್ಮ ಕತೆ ಬರಬೇಕು. ಯಾವುದೋ ಒಂದು ಕಾಲದಲ್ಲಿ ರಾಜನಿದ್ದ, ರಾಜನಿಗೆ ರಾಜಕುಮಾರಿ, ಎಷ್ಟು ದಿವಸ ಹೇಳ್ತೀರಿ ಆ ಕತೆನ? ನಾವು ನಮ್ಮ ಕತೆ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಬೆಳಿಬೇಕು. ಜಿಲ್ಲಾಡಳಿತ, ದಯಾನಂದ್, ಚನ್ನಬಸಪ್ಪ, ಅಭಿನವ್ ಖರೆ ಅವರು, ಸಮಾನ ಮನಸ್ಕರೆಲ್ಲ ಸೇರಿ ಇದನ್ನು ಮಾಡಿರೋದು. ಅದ್ರ ಉದ್ದೇಶ ಏನಂದ್ರೆ, ದೇಶಕ್ಕೆ, ಈ ರಾಜ್ಯಕ್ಕೆ ಒಬ್ಬ ಜಗದೀಶ್, ಒಬ್ಬ ದಯಾನಂದ್, ಒಬ್ಬ ಅಭಿನವ್ ಖರೆ ಸಾಲದು. ಪ್ರತಿ ಊರಲ್ಲೂ ಒಬ್ಬೊಬ್ರು ಆಗ್ಬೇಕು. ಹಾಗಿದ್ರೆ IAS IPS ಲೈಫಾ? ನಾಟ್ ಅಟ್ ಆಲ್. ಹಂಗ ಅನ್ಕೋಬೇಡ್ರಿ, ಮತ್ತೆ ಹಿಂದಡೆ IAS IPS ಎಲ್ಲ ಅಲ್ಲ. ನೋ, ಇಫ್ ಯು ಡೋಂಟ್ ಬಿಕಮ್ IAS IPS, ಇಫ್ ಯು ಬಿಕಮ್ ದಿ ಬೆಸ್ಟ್. ಇಫ್ ಯು ಡೋಂಟ್ ಬಿಕಮ್ ಇಟ್ಸ್ ಓಕೆ, ಪರವಾಗಿಲ್ಲ. ವಾಟ್ ಇಟ್ ವಿಲ್ ಮೇಕ್ ಯುವರ್ ಲೈಫ್ ಬ್ಯೂಟಿಫುಲ್, ದಿಸ್ ಪ್ರಿಪರೇಷನ್ ಸ್ಟೇಜ್ ಏನಿದೆಯಲ್ಲ, ದಟ್ ಟೆನ್ಯೂರ್ ಆರ್ ಅ ಫೇಸ್ ಆಫ್ ಪ್ರಿಪರೇಷನ್, ಆ ಅವಧಿ ಏನಿದೆಯಲ್ಲ, ನಿಮ್ಮನ್ನ ಬಹಳ ಗಟ್ಟಿಗೊಳಿಸುತ್ತೆ. ವಾಸ್ಟ್ ನಾಲೆಜ್ ಅನ್ನ ನಿಮಗೆ ಎಕ್ಸ್ಪೋಜರ್ ಕೊಡುತ್ತೆ. ಎಲ್ಲ ಓದ್ತೀರಾ, ಓದಿದ್ದು ನಿಮ್ಮ ಬದುಕನ್ನ ಬದಲಾಯಿಸುವಂತಿರ್ಲಿ. ಸಾ ವಿದ್ಯಾ ಯಾ ವಿಮುಕ್ತಯೇ, ಶಿಕ್ಷಣ ಎನ್ನುವುದು ನಮ್ಮ ಕಷ್ಟ ಕಾಲದಿಂದ ನಮ್ಮನ್ನ ಪಾರು ಮಾಡುವಂತಹದ್ದೇ ನಿಜವಾದ ಶಿಕ್ಷಣ. ಉಪನಿಷತ್ತು ಹೇಳುತ್ತೆ, ಅರಿಸ್ಟಾಟಲ್ ಹೇಳ್ತಾನೆ, ಎಜುಕೇಶನ್ ಶುಡ್ ಬಿ ರೆಫ್ಯೂಸ್ ಇನ್ ಅಡ್ವರ್ಸಿಟಿ ಅಂಡ್ ಆರ್ನಮೆಂಟ್ ಇನ್ ಪ್ರಾಸ್ಪ್ಯಾರಿಟಿ. ನಮ್ಮ ಕಷ್ಟದ ಕಾಲಕ್ಕೆ ನಮ್ಮನ್ನ ಪಾರು ಮಾಡುವಂತಿರಬೇಕು, ನಮ್ಮ ಇದ್ದ ಕಾಲಕ್ಕೆ, ಸಿರಿವಂತಿಕೆಯ ಕಾಲಕ್ಕೆ ಆಭರಣದಂತೆ ನಡೆ 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 ನುಡಿ ಬದುಕಿನ ಮೂಲಕ ಶೋಭಿಸಬೇಕು ಅಂತ ಹೇಳ್ತಾನೆ. ಹಾಗೆ UPSC ಪ್ರಿಪರೇಷನ್ನಲ್ಲಿ ಓದಿದ ಎಲ್ಲ ವಿಷಯಗಳು ನಿಮ್ಮ ಬದುಕನ್ನ ಬದಲಾಯಿಸಬೇಕು. ನೀವು ಮಾತನಾಡುವ ಹಾದಿ, ದೃಷ್ಟಿಕೋನ, ಯು ಶುಡ್ ಸ್ಟಾರ್ಟ್ ಫೀಲಿಂಗ್ ದಟ್ ಇಫ್ ಯು ಆರ್ ಅನ್ IAS ಆಫೀಸರ್. ಹೈದರಾಬಾದ್ ಲೈಬ್ರರಿಯಲ್ಲಿ ಕೂತಾಗ ನನಗೆ ಬೋರ್ ಆಗ್ತಿತ್ತು, ನನಗೆ 45 ನಿಮಿಷಕ್ಕಿಂತ ಹೆಚ್ಚಿಗೆ ಏನು ಓದಕ್ಕಾಕಿರ್ಲಿಲ್ಲ, ನೆನಪು ಉಳಿತಿರ್ಲಿಲ್ಲ, ಹಿಂಗ್ ಕುಂದ್ರದು. ಆಗಲೇ ಓದಿರ್ತಿದ್ದೆ, ಬರಿಬೇಕಂದ್ರೆ ಆಗ್ತಿರ್ಲಿಲ್ಲ. ಅವಾಗ ನಾನು ಏನ್ ಮಾಡ್ತಿದ್ದೆ, ನನಗೆ ಡಿಪ್ರೆಸ್ ಅಥವಾ ಆದಾಗ ಐ ಯೂಸ್ ಟು ಇಮ್ಯಾಜಿನ್ ಮೈಸೆಲ್ಫ್ ಆಸ್ DC. ಇಫ್ ಐ ಬಿಕಮ್ DC, ಹೌ ಶುಡ್ ಬಿ ಮೈ ಫಸ್ಟ್ ಮೀಟಿಂಗ್. ನನ್ನ ಫಸ್ಟ್ ಮೀಟಿಂಗ್ ಹೇಗಿರ್ಬೇಕಪ್ಪ? ಬ್ಯಾಕ್ವರ್ಡ್ ಕ್ಲಾಸ್ BCM ಆಫೀಸರ್ ನಾನು ಏನ್ ಪ್ರಶ್ನೆ ಕೇಳ್ಬೇಕು? ನಾನು ಹಾಸ್ಟೆಲ್ ಆಗಿದ್ದವನು, ಆ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗೆ ಏನ್ ಪ್ರಶ್ನೆ ಕೇಳ್ಬೇಕು? ಮೈನಾರಿಟಿ ಅಂಡ್ ವೆಲ್ಫೇರ್ ಅವ್ರಿಗೇನ್ ಕೇಳ್ಬೇಕು? BEO ಏನ್ ಪ್ರಶ್ನೆ ಕೇಳ್ಬೇಕು? PWD ಅವ್ರಿಗೆ ಏನ್ ಪ್ರಶ್ನೆ ಕೇಳ್ಬೇಕು? ಮೈನರ್ ಇರಿಗೇಷನ್ ಏನ್ ಪ್ರಶ್ನೆ ಕೇಳ್ಬೇಕು? ಮೇಜರ್ ಇರಿಗೇಷನ್ ಏನ್ ಪ್ರಶ್ನೆ ಕೇಳ್ಬೇಕು? ಹೌ ಶುಡ್ ಬಿ ಮೈ ಸ್ಪಾಟ್ ಇನ್ಸ್ಪೆಕ್ಷನ್ಸ್? ನಾನು ಅನ್ಕೊಳ್ತಿದ್ದೆ. ಯಾಕೆ ಅನ್ಕೊಳ್ತಿದ್ದೆ ಅಂತಂದ್ರೆ, ಇಟ್ ಯೂಸ್ ಟು ಮೋಟಿವೇಟ್ ಮೀ.
ದೇವರಾಣಿಗೂ ಐ ಪಿ ಎಸ್ ಅನ್ನೋದು ಒಂದು ಐ ಎ ಎಸ್ ಆಗದೆ ಹೋದ್ರೆ ಐ ಪಿ ಎಸ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಮೋರ್ ಆಫ್ ಐ ಎ ಎಸ್ ಬಗ್ಗೆನೇ ವಿಚಾರ ಮಾಡ್ತಿದ್ದೆ. ಯಾಕೆ ಅಂದ್ರೆ ಅದು ಬಹಳ ಶಕ್ತಿ ಇದೆ, ಅದ್ರ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಂಗೆ. ಐ ಎ ಎಸ್ ಅಥವಾ ಐ ಪಿ ಎಸ್ ನೀವು ಆದ್ರಿ ಅಂದ್ರೆ ಪರ್ಮನೆಂಟ್ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಂಗೆ ಮನೆಯಲ್ಲಿ. ಆಫ್ಟರ್ ಆಲ್ ವಿ ಆರ್ ಗ್ರೀವಿಯನ್ಸ್ ರಿಡ್ರೆಸಲ್ ಆಫೀಸರ್ಸ್, ಸಾರ್ವಜನಿಕ ದೂರುಗಳ ನಿವಾರಕ ಅಧಿಕಾರಿಗಳು ನಾವು. ನಮ್ಮ ಶಿವಮೊಗ್ಗ ಎಸ್ ಪಿ ಸಾಹೇಬ್ರ ಮನೆ ನೋಡಿರ ಯಾರು ನೋಡ್ರಿ? ಯಾರು ನೋಡಿಲ್ಲ ನೋಡ್ರಿ. ಭರ್ಜರಿ ಐತ್ ಮನೆ. 6 ಎಕರೆ ಆಕ್ಚುಲಿ ಟೆನಿಸ್ ಕೋರ್ಟ್ ಸೇರಿ ದೊಡ್ಡ ಮನೆ, ಮಲ್ನಾಡ್ ಸ್ಟೈಲ್. ಪಕ್ಕದಲ್ಲೇ ಟೆನಿಸ್ ಕೋರ್ಟ್ ಎಂಟ್ರಿ, ದೊಡ್ಡ ಲಾನ. ಡಿ ಸಿ ಸಾಹೇಬ್ರ ಮನೆ ನೋಡ್ರಿ, ಆ ಮನೆ ನೋಡ್ರಿ ನೀವು ಹೆಂಗೈತೆ. ಇವತ್ತು ನೋಡ್ಕೊಂಡು ಹೋರೆ ದಯಾನಂದ್, ನಾನು ಅದ ಅಂತಿದ್ದೆ ಅವ್ರಿಗೆ, ಶಿವಮೊಗ್ಗ ಪುಣ್ಯದ ಭೂಮಿ ರೀ. ಒಳ್ಳೆ ಒಳ್ಳೆ ಆಫೀಸರ್ನ ತಗೊಂಡ್ಬರ್ತಾರೆ ಇಲ್ಲಿ, ಒಳ್ಳೆ ಒಳ್ಳೆ ಆಫೀಸರ್. ನಮ್ ಜಗ್ಗಣ್ಣ ನಾವು ಸೇರಿ ಒಂದ್ಸಾರಿ ಅಥವಾ ದಯಾನಂದ್ ನಾವು ಸೇರಿ ಕೆಲಸ ಮಾಡ್ಬೇಕಂತಿದೀವಿ, ನೋಡೋಣ ಯಾವಾಗತ್ತ. ಆಂಜನೇಯ ಸ್ವಾಮಿ ಕರುಣಿಸ್ಲಿ ಅಥವಾ ನಮ್ ಚೌಡೇಶ್ವರಿ ಆಶೀರ್ವಾದ ಮಾಡ್ಲಿ. ಒಳ್ಳೆ ಅವ್ರ ಮನೆ ನೋಡ್ರಿ ಒಂದ್ಸಾರಿ ಹೋಗಿ. ಗಾರ್ಡ್ 4 ಗಾರ್ಡ್, ಅವ್ರ ಗನ್ಮನ್ ಪಕ್ಕ ಮನ್ಯಾಗ ಅಡಿಗೆ ಮಾಡ್ರ, ದೊಡ್ಡ ದೊಡ್ಡ ಕಾರ್ ಬ್ಯಾಡದ. ಸಂಬಳ ಎಷ್ಟಿರ್ಬೋದು ಅಂದಾಜ್ ಹೇಳ್ರಿ ನೋಡೋಣ. ನನ್ ಸಂಬಳ ಬೆಂಗಳೂರಲ್ಲಿರೋದಕ್ಕೆ ಎಚ್ ಆರ್ ಎಸ್ ಸೇರಿ 1,05,000 ರೂಪಾಯಿ ನನ್ ಸಂಬಳ. ಇವಾಗ ತುಸ ಆಯ್ತಾನ 1,05,000. ಹಾಗಂತ ಆ ಕೊಟ್ಟಿರುವ ಅಷ್ಟು ದೊಡ್ಡ ಬಂಗ್ಲೆ ಆ ಸವಲತ್ತುಗಳೆಲ್ಲ ಐಷಾರಾಮಿ ಜೀವನ ಕಳೀಲಿಕ್ಕಲ್ಲ, ಜನರ ಸೇವೆ ಮಾಡಲಿ, ಕುಟುಂಬದ ಬಗ್ಗೆ ನಿಶ್ಚಿಂತೆ ಇದ್ದಿದ್ದು ಕಟ್ಟ ಕಡೆಯ ಮನುಷ್ಯನ ಕಣ್ಣೀರ್ ಒರೆಸ್ಲಿ, ಎಲ್ಲರನ್ನೂ ಸಮಾನವಾಗಿ ಕಾಣಲಿ, ನ್ಯಾಯ ಅನ್ಯಾಯ ಧರ್ಮ ಅಧರ್ಮ ಸತ್ಯ ಅಸತ್ಯತೆಯನ್ನ ಸರಿಯಾದ ತಕ್ಕಡಿಯಿಂದ ತೂಗಿ ನೊಂದವರಿಗೆ ನೆರವು ಕೊಡಲಿ ಅಂತ ಅದನ್ನು ಕೊಟ್ಟಿರದ ಹುದ್ದೆ. ಐ ಎ ಎಸ್ ಐ ಪಿ ಎಸ್ ಅಂದ್ರೆ ಸಾಮಾನ್ಯ ಅಲ್ಲ, ಕಷ್ಟ ಕೇಳಕ. ಅದೇನು ಫೈಲ್ ಕೆಲಸ ಏನ್ರಿ? ಕ್ಲರ್ಕ್ ಪುಟಪ್ ಮಾಡ್ತಾನ, ಸೆಕ್ಷನ್ ಸೂಪರಿಂಟೆಂಡೆಂಟ್ ಫಾರ್ವರ್ಡ್ ಮಾಡ್ತಾನ, ಜಿ ಎಚ್ ಎ ಅಂತ ಇರ್ತಾರ ಅವ್ರು ಅಪ್ರೂವ್ಡ್ ಅಂತಾರ, ನಾವು ಎಸ್ ಆರ್ ನೋ ಸ್ಯಾಂಕ್ಷನ್ಡ್ ಅಷ್ಟ ಸಿಗ್ನೇಚರ್ ಹೊಡಿತಾ ಇರ್ತೀವಿ. ಕ್ಲರಿಕಲ್ ಜಾಬ್ ಅದ. ಯಾರು ಸಾರ್ವಜನಿಕರಿಗೆ ಹತ್ರ ಆಗ್ತಾರ, ಕರೆಕ್ಟ್ ಆಗ್ತಾರ, ಕಷ್ಟ ಕೇಳ್ತಾರ, ವಿ ಆರ್ ಬೇಸಿಕಲಿ ಮೆಂಟ್ ಫಾರ್ ದಟ್. ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ, ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಸೊ ಹಾಗಾಗಿ ಅದ ಆದ್ರಿ ಅಂದ್ರ ಅದು ಪಿಕ್ಚರ್ ಬೇರೆ ಒಂಥರ. ಏನ್ ಪ್ರೊಸೆಸ್ ಐತಲ್ಲ, ಬಹಳ ಈಸಿ ಅದ. ನನಗೆ ಗೊತ್ತಾಗ್ಲಿಲ್ಲ ಹೆಂಗ್ ಬಂದೆ ನಾನಂತೇಳಿ, ಹಂಗಾಗಿ ಇವಾಗ ವಾಪಸ್ ನೋಡ್ತಾ ಇರ್ತೇನೆ. ನಮ್ಮ ನನ್ನ ಲಕ್ಷ್ಮಣ ರೇಖೆ ಜನರ ನಿರೀಕ್ಷೆ, ನನ್ನ ಪಾಬಂದಿ, ನನ್ನ ಗಡಿ ರೇಖೆ. ನೀವೇನ್ ಚಪ್ಪಾಳೆ ಹೊಡಿತೀರಲ್ಲ, ಆ ಚಪ್ಪಾಳೆ, ಆ ನಿರೀಕ್ಷೆ. ಒಂದೊಂದ್ಸಾರಿ ಅನ್ಸುತ್ತ ಈ ಚಪ್ಪಾಳೆಗೆ ನಾನು ಅರ್ಹನೆ? ಸಿಳ್ಳೆ ಕೇಕೆ ಅಪ್ರೀತಿ ಅಭಿಮಾನಕ್ಕೆ ನಿಜವಾಗಿದೆ ಅಮ್ ಐ ವರ್ತ್? ಎಷ್ಟೊಂದು ಲೋಪದೋಷಗಳು ನನ್ನಲ್ಲಿದೆ, ಎಷ್ಟೊಂದು ತಪ್ಪುಗಳನ್ನ ಮಾಡಿದೀನಿ, ಇನ್ನೂ ತಪ್ಪುಗಳನ್ನ ಮಾಡ್ತಾ ಇದ್ದೀನಿ. ಜನ ಇಷ್ಟೊಂದು ಅಭಿಮಾನ ಮಾಡ್ತಾರಲ್ಲಪ್ಪ, ಆಯ್ತು ಹಾಗಿದ್ರೆ ಹೀಗೆ ಇರೋಣ. ಎಲ್ಲವೂ ಗೊತ್ತಾಗೋದಾದ್ರೆ ಪಾರದರ್ಶಕವಾಗಿ ಇರೋಣ, ಹೀಗೆ ಇರೋಣ. ಹಾಗಂತ ಐ ಡೋಂಟ್ ಲೈಕ್ ಪಾವರ್ಟಿ, ಐ ಹೇಟ್ ಪಾವರ್ಟಿ. ಪಾವರ್ಟಿ ಯಾರು ಪ್ರೀತಿಸಬಾರ್ದು, ಬಡತನವನ್ನು ಯಾರು ಪ್ರೀತಿಸಬಾರ್ದು. ಬಡತನದಿಂದ ಹೊರಬರಬೇಕು. ಬಡತನ ಅನ್ನೋದು ಶಾಪ ಅಲ್ಲ, ಬಡತನದಿಂದ ಹೊರಬರದೇ ಹೋದ್ರೆ ಅದು ನಿಜವಾದ ಶಾಪ. ಹೊರಗೆ ಬರಬೇಕು. ಐ ಎ ಎಸ್ ಅಂತಿಮ ಅಲ್ಲ ಅನ್ನೋದು ಕೇಳ್ತಾ ಇದ್ದೀನಿ. ಐ ಪಿ ಎಸ್ ಅಂತಿಮ ಅಲ್ಲ, ಗೆಜೆಟೆಡ್ ಆಫೀಸರ್ ಅಂತಿಮ ಅಲ್ಲ. ರೈತ ಆಗ್ತೀರಾ? ಇಲ್ಲಿ ನಮ್ಮ ಮಂಡಗದ್ದೆ ನೋಡಿದಿರಲ್ಲ, ಮಂಡಗದ್ದೆಯಲ್ಲಿ ಕೃಷ್ಣ ಇದ್ದಾನೆ ನೋಡಿದ್ರ, ಹೋಗ್ಬಿಡ್ರಿ ಒಂದ್ಸಾರಿ, ನಮ್ ಕೃಷ್ಣ ಇದ್ದಾನೆ ನೋಡಿದಿರಾ, ಕೃಷ್ಣನ್ ಫಾರ್ಮ್ ಮಂಡಗದ್ದೆಯಲ್ಲಿ. ಮಂಡಗದ್ದೆಲ್ಲ ಚಂಬಸಪ್ಪ ಕೃಷ್ಣ ಅವನ ಹೆಸರು. ಅವನ್ ಕತೆ ಹೇಳ್ತೀನಿ ಕೇಳ್ರಿ. ಗಾಜನೂರ್ ಕೃಷ್ಣ, ನಾನು ಇಲ್ಲೇ ಶಿವಮೊಗ್ಗದಾಗಿದ್ದಾಗ ಪರಿಚಯ ಆಗಿದ್ದವ. ಅಣ್ಣ ಹೊರಗೆ ಹಾಕ್ತಾನ, ಯಾರು ಹೋಗಿ ಹೇಳಿಬಿಡ್ರಪ್ಪ, ಅಣ್ಣ ಹೊರಗೆ ಹಾಕ್ತಾನ. ಒಂದ ಕಡಗ ಇರ್ತತಿ, ಒಂದ ಕಡಗ. ವಿಶ್ವನಾಥ್ ಡಿ ಡಿ ಹಾರ್ಟಿಕಲ್ಚರ್ ಇನ್ನು ಕಂಟಿನ್ಯೂ ಇಲ್ಲೇ, ವಿಶ್ವನಾಥ್ ಇಲ್ಲ, ಡಿ ಡಿ ಹಾರ್ಟಿಕಲ್ಚರ್ ಒಬ್ಬ ವಿಶ್ವನಾಥ್ ಅಂತಿದ್ರು. ಒಂದ್ ಕಡಗ ತಗೊಂಡು ಹೊರಗೆ ಬರ್ತಾನ. ಇಲ್ಲೇ ನಮ್ಮ ಆರೆಮೇಲ್ ನಗರ ಐತಲ್ಲ, ರಾಮನೂರ್ ಲೋಯ ನಗರ, ಸಣ್ಣ ಮನಿ ಮಾಡ್ಕೊಂಡಿರ್ತಾನ. ಅದನ್ನ ಅಡ ಇಟ್ಟು ತಗೊಂಡ್ಬಂದ್ಬಿಟ್ಟು ಸಸಿ ಬೆಳೆಯಕ್ ಶುರು ಮಾಡ್ತಾನ.
ಪಾಠ ಅಗ್ರಿಕಲ್ಚರ್ ಇಷ್ಟ ಅವ. ಅದನ್ನು ಶುರು ಮಾಡಿ ಒಂದಿದ್ದು ಎರಡಾಗತ್ತ, ಎರಡು ಹತ್ತಾಗತ್ತ. ಹಾರ್ಟಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಡೈರೆಕ್ಟರ್, ಡಿ ಡಿ ಹಾರ್ಟಿಕಲ್ಚರ್ ಸಪೋರ್ಟ್ ಮಾಡ್ತಾರ. ಒಂದು ಲೀಸ್ಗೆ ಗಾಜನೂರಲ್ಲಿ ಫಸ್ಟ್ ಲ್ಯಾಂಡ್ ಹಾಕೊಳ್ತಾನ ಲೀಸ್ಗೆ, ಬಡ್ಡೆಗೆ 8 ಎಕರೆ ಬೆಳಿತಾನ. ಸಾವಯವ ಕೃಷಿ, ಕಸವನ್ನೇ ರಸವಾಗಿ ಪರಿವರ್ತಿಸಿ 8 ಎಕರೆದೊಳಗೆ ಒಳ್ಳೆ ಇಳುವರಿ ತೆಗಿತಾನೆ. ವೆನಿಲಾ ಬೆಳಿತಿದ್ದ ಅವಾಗ, ವೆನಿಲಾ ಫಸ್ಟ್ ಒಳ್ಳೆ ರೇಟ್ ಬಂತು, ಮಾರದ 12-27 ಎಕರೆ ಖರೀದಿ ಮಾಡಿದ. ಈ ಕಡೆ ಮತ್ತೊಂದು ಜಮೀನ್ ತಗೊಂಡ, ಅದರಲ್ಲಿ ಮಾಡ್ದ. ಇಬ್ರು ಸರಂಡರ್ಡ್ ನಕ್ಸಲ್ಸ್, ಅವನ ಹೆಸರು ಕೃಷ್ಣನ, ನನಗೆ ಪರಿಚಯ ಆಗಿದ್ದ ಅವ್ರ ಮೂಲಕನ. ಶಿವಮೊಗ್ಗದಲ್ಲಿ ಇಬ್ರು ಕೃಷ್ಣ ಅಂತ ಹುಡುಗ ಇದ್ದ, ಗಂಡ ಹೆಂಡತಿ ಇಬ್ರು ನಕ್ಸಲ್ಸ್. ಹೊರಗಡೆ ಬಂದ್ಮೇಲೆ ಅವ್ರಿಗೆ ಕೆಲಸ ಕೊಡ್ತಾನ, ಕೆಲಸ ಕೊಟ್ಟ ಅವರು ವನಶ್ರೀ ಫಾರ್ಮ್ಸ್ ಅಂತ ಶುರು ಮಾಡ್ತಾನ. ಅವನ್ನ ಅವ್ರ ಅಣ್ಣ ಆಕ್ಚುಲಿ ಮನೆ ಬಿಟ್ಟು ಹೊರಗೆ ಹಾಕಿದ್ದ. ಅವ್ರ ಅಣ್ಣನ ಕರೀಲಿಕ್ಕಂತಾನೆ ಇವತ್ತೊಂದು ಮನೆ ಕಟ್ಸ ನೋಡ್ಬೇಕು ನೀವ. ಹೋಗಿದಲ್ಲ ಏನ್ ಮನಿ ರೀ, ಅವನ ಮನಿ ಮೇಲೆ ಐಟಿ ರೇಡ್ ಆಯ್ತ. ಇಮ್ಯಾಜಿನ್, ರೈತನ ಮನಿ ಮೇಲೆ, ಕೃಷಿಕನ ಮನಿ ಮೇಲೆ ಐಟಿ ರೇಡ್ ಆಗಂತದ. ಗಂಡ ಹೆಂಡತಿ ಇಬ್ರು ಕೊಳ್ಳಿಗೆ ಒಂದು ತಾಯ್ತ ಕಟ್ಕೊಂಡ ಇಳಿದ್ರಂದ್ರ ಅವು ಆ ಹೆಣ್ಮಗಳಂತೂ ದೇವತೆನಪ್ಪ. ಬೆಳಿಗ್ಗೆ 6:30 ಹೊಲದಾಗಿರ್ತಾರ ಪೂರ್ತಿ, ಅಲ್ಲೇ ಎಲ್ಲ ಕೆಲಸ. ಸರ್, ನನ್ನ ಮಗನ ಒಬ್ಬ ಒಳ್ಳೆ ಅಧಿಕಾರಿ ಮಾಡ್ಬೇಕಂತಿದ್ದೀನಿ ಸರ್, ಅವನ್ ಕೃಷ್ಣನ ಆಸೆ. ನನಗನ್ನಿಸ್ತು ಅವನದು 1 ಎಕರೆಗೆ ಉತ್ಪನ್ನ 7-8 ಲಕ್ಷ, ಲಾಭ 5 ಲಕ್ಷ ಮಿನಿಮಮ್. ಯು ನೇಮ್ ಇಟ್, ಇಟ್ ಇಸ್ ದೇರ್. ಒಂದ್ ಫಿಶ್ ಪಾಂಡ್ ಮಾಡ್ಕೊಂಡನ, ಒಂದು ಸ್ಯಾಪ್ಲಿಂಗ್ ಮಾಡ್ತಾನ, ಅಡಿಕೆ ಬೆಳಿತಾನ, ಈ ಕಡೆ ನರ್ಸರಿ ಐತಿ, ಈ ಕಡೆನೂ ಐತಿ, ಎಲ್ಲ ಅದಾವ. ಅವನು ಅವ ದೊಡ್ಡ ಮನೆತನದ ಕಡಿದಾಳ ಮಂಜಪ್ಪನವ್ರು ಅಂತಿದ್ರಲ್ಲ, ಅವ್ರ ಮೊಮ್ಮಗಾಗ್ಬೇಕು. ನಮ್ ಕಡಿದಾಳ ಮಂಜಪ್ಪನವ್ರ ಮೊಮ್ಮಗಾಗ್ಬೇಕು ಆಕ್ಚುಲಿ. ಕೃಷ್ಣ, ನೀವ್ ಏನಾಗ್ಲಿಲ್ಲನ, ನಮ್ ಕೃಷ್ಣನ್ ತರ ರೈತ ಆಗ್ರಿ. ಇಲ್ಲಿ ಅಬ್ಬಲ್ಗೆರೆ ಒಬ್ಬ ರಾಜೇಂದ್ರ ಅಂತದನ, ಅಬ್ಬಲ್ಗೆರೆ ನೋಡ್ರಿಲ್ಲ ರಾಜೇಂದ್ರ ಅಂತ, ಅವಂದು ಫಾರ್ಮ್ ಐತಿ, ಹಾರ್ಟಿಕಲ್ಚರ್ ಗ್ರೀನ್ ಹೌಸ್ ಮಾಡ್ಕೊಂಡನ. ಗ್ರೀನ್ ಹೌಸ್ ಮಾಡ್ಕೊಂಡು ಬರೀ 3.5 ಎಕರೆ ನಮ್ಮ ಅಬ್ಬಲ್ಗೆರೆ ರಾಜೇಂದ್ರಂದ. ರಾಜೇಂದ್ರ ಟೆಕ್ ಸೊಲ್ಯೂಷನ್ಸ್ ಅಂತ ಏನೋ ಮಾಡ್ತಾನ. ನಮ್ಮೂರ್ಗೆ ಕರ್ಕೊಂಡು ಹೋಗಿದ್ದೆವು ನಾನು ಇಲ್ದಾಗ, ಇಷ್ಟೆಲ್ಲ ಮಾಡಿಯಪ್ಪ ಪಾರಪ್ಪ ಅಲ್ಲಿ ಹೋಗೋಣ ಅಂತೇಳಿ. ಅವೆಲ್ಲ ಒಂದು ಪ್ರಾಜೆಕ್ಟ್ ಹಾಕಿಕೊಟ್ಟ, ನಾವು ಬೆಳೆಗ್ ಶುರು ಮಾಡಿವಿ. ISA IPSA ಅಂತಿಮ ಅಲ್ಲ, ಬದುಕಲಿಕ್ಕೆ 100 ಹಾದಿಗಳಿದೆ. ಯಾವುದೇ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಅಫೆಕ್ಷನ್ ಅಂಡ್ ಲವ್ ಇರಲಿ. ಯು ಶುಡ್ ಲವ್ ದಟ್ ಪ್ರೊಫೆಷನ್. ಈಗ ನಾನು IPS ಆಗಿ ಪೊಲೀಸ್ ಅಂದ್ರೆ ಹಂಗ ಹಿಂಗ ಅಂತ ಎರಡು ವಿಡಿಯೋ ಬರೀ ನ್ಯಾಷನಲ್ ಪೊಲೀಸ್ ಅಕಾಡೆಮಿದೆ ತೋರಿಸಿದೆ. ಯಾಕ, ಐ ಆಮ್ ಪಾರ್ಸಿಯಲ್, ಐ ಲವ್ ದಟ್. ನನಗೆ ಯೂನಿಫಾರ್ಮ್ ಅಂದ್ರೆ ಪ್ರಂಚ ಪ್ರಾಣ. ಪೊಲೀಸಿಂಗ್ ಅಂದ್ರೆ ಒಂಥರ ಹುಚ್ಚ, ಕುಂತ್ರ ಅದ ನಿಂತ್ರ ಅದ. ಹೌ ಬೆಸ್ಟ್ ಐ ಕ್ಯಾನ್ ಇಂಪ್ರೂವ್ ದ ಇಮೇಜ್ ಆಫ್ ಕರ್ನಾಟಕ ಸ್ಟೇಟ್ ಪೊಲೀಸ್, ಇಂಡಿಯನ್ ಪೊಲೀಸ್. ನನಗಿನ್ನೂ ದೊಡ್ಡ ಮೇಜರ್ ಕೌಂಟರ್ ಇನ್ಸರ್ಜೆನ್ಸಿ ಒಳಗೆ ಆಪರೇಷನ್ ಮಾಡಕ್ಕೆ ಅವಕಾಶನ ಸಿಕ್ಕಿಲ್ಲಲ್ಲ. ಗಡಿ ಭಾಗದಲ್ಲಿ ಇನ್ನೂ ಸೈನಿಕರು ಅಷ್ಟೊಂದು ಸೇವೆ ಮಾಡಕತ್ತಾರ, ಆ ಸೈನಿಕರಿಗಾಗಿ ನಾನು ಏನ್ ಮಾಡ್ಲಿ? ಅಷ್ಟೊಂದು ಸೇವೆ ಮಾಡ್ತಾರ, ಮನೆ ಬಿಟ್ಟು ಹೋಗ್ತಾರ, ಒಬ್ರು ಕಾಲಿಂದ ಬರ್ತಾರ, ಒಬ್ರು ಕೈಯಿಲ್ದ ಬರ್ತಾರ, ಒಬ್ರು ಬರಂಗೇ ಇಲ್ಲ. ನಮ್ಮ ಹನುಮಂತಪ್ಪ ಲಾಂಚ್ನ ಇದು ನಮ್ಮ ಹನುಮಂತಕ್ಕ ಒಪ್ಪ, ನಮ್ಮೂರ್ ಪಕ್ಕ ಪಾಪ ಹುಡುಗ ಹೋಗಿದ್ದ, ವಾಪಸ್ ಬರಲೇ ಇಲ್ಲ. ಆ ದೇಶ ಸೇವೆ ಮಾಡೋರಿಗೆ ನಾವು ಆರ್ ವಿ ರಿಯಲಿ ಗಿವಿಂಗ್ ಪೇಯಿಂಗ್ ರೆಸ್ಪೆಕ್ಟ್? ಅಟ್ಲೀಸ್ಟ್ ಅವ್ರಿಗೆ ಮೆಡಿಸಿನ್ ಕೊಡಿಸ್ಬೋದಲ್ಲ, ಅವ್ರಿಗೆ ಚೆನ್ನಾಗಿ ಅವ್ರ ಮಕ್ಕಳಿಗೆ ಏನಾರ ಮಾಡ್ಬೇಕಲ್ಲ, ಒಳ್ಳೆ ಅವ್ರಿಗೆ ಏನಾದ್ರೂ ಆ ರೀತಿ ಅವಘಡ ಆದಾಗ ಒಂದು ಒಳ್ಳೆ ಪ್ಯಾಕೇಜ್ ಮೂಲಕ ಇಡೀ ಬದುಕನ್ನು ಸುಧಾರಿಸ್ಬೇಕಲ್ಲ, ಒಳ್ಳೆ ಮನೆ ಕಟ್ಕೊಡ್ಬೇಕಲ್ಲ. ನಂಗೆ ಅವಾಗ ಸುಸ್ತಿರ್ತದೆ. ರಾಜೇಂದ್ರ ಅಬ್ಬಲ್ಗಿರಿ ರಾಜೇಂದ್ರ, ನಮ್ಮ ಗಾಜನೂರ್ ಕೃಷ್ಣನ್ ನೋಡಿ ಕೃಷಿ ಬಗ್ಗೆ ಹುಚ್ಚ. ಕೃಷಿ ಮಾಡಿದ್ರೆ ರಾಜೇಂದ್ರ ಕೃಷ್ಣನ್ ತರ ಮಾಡ್ಬೇಕು, ಗ್ರೀನ್ ಹೌಸ್ ಮಾಡಿದ್ರೆ ಹಾರ್ಟಿಕಲ್ಚರ್ ಮಾಡಿದ್ರೆ ನಮ್ಮ ರಾಜೇಂದ್ರನ ತರ ಮಾಡ್ಬೇಕು. ಶಿವಮೊಗ್ಗ, ಶಿವಮೊಗ್ಗ ಯಾಕೆ ಅಷ್ಟು ಇಷ್ಟ ಅಂತಂದ್ರೆ, ಇಟ್ಸ್ ಅ ಲ್ಯಾಂಡ್ ಆಫ್ ಪಾಸಿಬಿಲಿಟಿ. ಇಟ್ಸ್ ಅ ಲ್ಯಾಂಡ್ ಆಫ್ ಪಾಸಿಬಿಲಿಟಿ. ಇಟ್ ಈ ಎವ್ರಿಥಿಂಗ್ ಅಂಡ್ ಎನಿಥಿಂಗ್ ಇಸ್ ಪಾಸಿಬಲ್. ಸೊ ಹಾಗಾಗಿ IAS IPS ಅಂತ ಅಷ್ಟೇ ಅಲ್ಲ, ಇಡೀ ಎಂಟೈರ್ ಪ್ರೊಸೆಸ್ ನಿಮ್ಮನ್ನು ಆ ಥರ ತಯಾರು ಮಾಡುತ್ತೆ. ತಯಾರ ಆಗಬೇಕು. ಏನು ಇಲ್ಲ, ನನ್ನ ಓನ್ ಫರ್ಮ್ ಸ್ಟಾರ್ಟ್ ಮಾಡಿದ್ರು ಕೂಡ ಐ ವಿಲ್ ಬಿಕಮ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ನಾನೊಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಯ್ತೀನಿ, ನಾನೊಬ್ಬ ಒಳ್ಳೆ ಡಾಕ್ಟರ್ ಆಯ್ತೀನಿ, ನಾನೊಬ್ಬ ಒಳ್ಳೆ ಟೀಚರ್ ಆಯ್ತೀನಿ. ಯಾವ ಹುದ್ದೆನೂ ಮೇಲಲ್ಲ, ಯಾವ ಹುದ್ದೆನೂ ಕೀಳಲ್ಲ. ಐ ರಿಮೆಂಬರ್ ಟಿಲ್ ಟುಡೇ ದ ಕೋಟ್ ಆಫ್ ಲಿಂಕನ್, ಈಸ್ ಅ ಸನ್ ಆಫ್ ಅ ಕಾಬ್ಲರ್ ಅಲ್ವೇ, ಅಬ್ರಹಾಮ್ ಲಿಂಕನ್. ಒಬ್ಬ ಒಳ್ಳೆ ಚಮ್ಮಾರ ಆದ್ರೂ ಕೂಡ ಅವ್ರು ಯಾರೋ ಕಮೆಂಟ್ ಮಾಡಿದ್ರಂತ ಸೆನೆಟ್ ಹಿಂಗೆ, ಅವನೇನ್ ಬಿಡ ಚಮ್ಮಾರನ ಮಗ ಅಂತ. ಎಸ್, ಐ ಆಮ್ ಪ್ರೌಡ್ ಫಾರ್ ಬೀಯಿಂಗ್ ಅ ಕಾಬ್ಲರ್ ಸನ್. ನಾನೊಬ್ಬ ಚಮ್ಮಾರನ ಮಗನಾಗಿ ನನಗೆ ಬಹಳ ಹೆಮ್ಮೆ ಇದೆ. ನಿಮಗೇನಾದರೂ ನಿಮ್ಮ ಚಪ್ಪಲಿ ಹರಿದು ಹೋದಲ್ಲಿ ದಯಮಾಡಿ ಹೇಳಿ, ಬಂದು ನಾನು ಸರಿ ಮಾಡಿ ಕೊಡುತ್ತೇನೆ. ಬಿಕಾಸ್ ಐ ಆಮ್ ಎಕ್ಸ್ಪರ್ಟ್ ಇನ್ ಇಟ್ ಅಂಡ್ ಐ ಆಮ್ ಪ್ರೌಡ್ ವಾಟ್ ಐ ಈಟ್ ಟುಡೇ, ಇಟ್ಸ್ ಬಿಕಾಸ್ ಆಫ್ ದಟ್ ಪ್ರೊಫೆಷನ್ ಅಂತ.
ವೃತ್ತಿ ಗೌರವ. ಅಣ್ಣ ಬಸವಣ್ಣ ಹೇಳಿದ ಹಾಗೆ ಕಾಯಕವೇ ಕೈಲಾಸ, ಬೇಕಾದಿರಲಿ ಆ ಪ್ರೊಫೆಷನ್ ಬಗ್ಗೆ, ನಮ್ಮ ವೃತ್ತಿಯ ಬಗ್ಗೆ, ನಮ್ಮ ಪ್ರವೃತ್ತಿಯ ಬಗ್ಗೆ ನನಗೆ ಫಸ್ಟ್ ಅಭಿಮಾನ ಇರಬೇಕು, ನನಗೆ ಫಸ್ಟ್ ಪ್ರೌಢಿಮೆ ಇರಬೇಕು, ಹಿರಿಮೆ ಇರಬೇಕು. ಕೀಳಿರ್ಬೇ ಬಂತು ಅಂತಂದ್ರೆ ಕಷ್ಟ ಶುರುವಾತ್ ನೋಡ್ರಿ. ನಾವೆಲ್ಲ ಮಾಸ್ಕ್ ಹಾಕೊಳಕ್ ಶುರು ಮಾಡಿದ್ವಿ, ಇಂಗ್ಲಿಷ್ ಟುಸು ಪುಸು ಹಾಗೆ ಹೀಗೆ. ಎಸ್, ಐ ಆಮ್ ಪ್ರೌಡ್ ಟು ಬಿ ಸನ್ ಆಫ್ ದ್ಯಾಮಪ್ಪ ಚನ್ನಣ್ಣವರ್, ರತ್ನವ ಚನ್ನಣ್ಣವರ್ ಅಂಡ್ ಫ್ರಮ್ ನೀಲ್ಗುಂದ್, ಐ ಆಮ್ ಪ್ರೌಡ್. ಉಳಿದದ್ದು ಎಲ್ಲ ಇದ್ದ ಇರ್ತೈತಿ. ಜನ ಬಾಳ್ ಮಾತಾಡ್ತಾರ, ತಲೆ ಕೆಡಿಸ್ಕೋಬೇಡ್ರಿ. ಬಸವಣ್ಣನ ಬಿಡ್ಲಿಲ್ಲ ನಮ್ ಜನ, ಯಾರನ್ನೂ ಬಿಟ್ಟಿಲ್ಲ. ಸೊ ವೈ ಯು ವರಿ? ಅವಾಗ ಒಂದು ಮಾತು ನಮ್ಮ ಸಿದ್ದೇಶ್ವರರ ಮಾತು ನೆನಪಿಸ್ಕೊಳ್ರಿ, ನಡೆದಾಡುವ ವಿವೇಕಾನಂದ ಸಿದ್ದೇಶ್ವರ ಕೇಳಿದಿರಿ, ಬಿಜಾಪುರ ಸಿದ್ದೇಶ್ವರರು. ನಿಮ್ಮನ್ನ ನಿಮ್ಮ ಏಳಿಗೆಯನ್ನ ನೋಡಿ ಯಾರಾದರೂ ಕುದ್ದರೆ ಕುದಿಯಲಿ, ಉರಿದರೆ ಉರಿದುಕೊಳ್ಳಲಿ. ಕುದ್ದವನು ಆವಿಯಾಗುತ್ತಾನೆ, ಉರಿದವನು ಬೂದಿಯಾಗುತ್ತಾನೆ. ನೀವು ಒಯ್ತಾ ಇರಿ ಅಷ್ಟೇ, ಬಟ್ ನಿಮ್ಮಲ್ಲಿ ಹಂಬಲ್ನೆಸ್ ಇರಲಿ, ಸಿಂಪ್ಲಿಸಿಟಿ ಇರಲಿ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತನಿಗಿಂತ ಹಿರಿಯರಿಲ್ಲ. ನಾನು ಸಣ್ಣವನೇ ಅಂತ ಒಯ್ತಾ ಇರಿ ಅಂತೇಳಿ. ಒಂದು ದಿವಸ ವಿ ಆರ್ ಗೋಯಿಂಗ್ ಟು ಡೈ, ಎನಿ ಡೌಟ್? ಏನೋ ಡೌಟ್ ಇದೆಯಾ? ಐ ಆಮ್ ಕನ್ವಿನ್ಸ್ಡ್ ಅಬೌಟ್ ದಟ್ ಟ್ರುತ್. ಆ ಸತ್ಯ ನನಗೆ ಗೊತ್ತಾಗಿದೆ. ಏನಂತ, ಮುಂದೊಂದು ದಿನ ನಾನು ಸಾಯಲಿದ್ದೇನೆ. ಸಾಯುವ ಮೊದಲು ವಿ ಹ್ಯಾವ್ ಟು ಲಿವ್ ಲೈಕ್ ಎ ಲೆಜೆಂಡ್, ದಂತಕಥೆಯಾಗಿ ಬದುಕಬೇಕು. ಯಾವ ಯಾವ ವ್ಯಕ್ತಿಗಳನ್ನ ನಾನು ಇಷ್ಟಪಟ್ಟಿದ್ದೇನೋ, ಮೆಚ್ಚಿದ್ದೇನೋ, ನೆಚ್ಚಿದ್ದೇನೋ, ಅವರ ಒಂದೊಂದು ಗುಣಗಳನ್ನ ಆಯ್ಕೆ ಮಾಡಿಕೊಂಡು ಸಾಧ್ಯವಾದಷ್ಟು ನನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು. ನನ್ನ ಬದುಕು ಇತರರಿಗೆ ಸಹಕಾರಿಯಾಗಬೇಕು. ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಬಾರದು. ಅರಿಯದೇ ಮಾಡಿದ ತಪ್ಪು ತಪ್ಪಲ್ಲ, ಅರಿತು ಮಾಡಿದ ತಪ್ಪು ಮಹಾ ತಪ್ಪು. ನೋವಿಂಗ್ಲಿ ತಪ್ಪು ಮಾಡೋದು ಬೇಡ. ಹಾಗೆ ಯು ಪಿ ಎಸ್ ಸಿ ಪ್ರಿಪರೇಷನ್ ಅನ್ನೋದು ಎಂಟೈರ್ ಓವರ್ಆಲ್ ಪರ್ಸನಾಲಿಟಿಯನ್ನ ಟೆಸ್ಟ್ ಮಾಡುತ್ತೆ. ಇಂಟರ್ವ್ಯೂ ಕೂಡ ಹಾಗೇನೆ, ಇಂಟರ್ವ್ಯೂ ಕೂಡ ಹಾಗೇನೆ. ಬಿ ಸ್ಪಾಂಟೇನಿಯಸ್, ಯು ವಿಲ್ ಕ್ಲಿಕ್. ನೀವು ಕ್ಲಿಕ್ ಆಯ್ತೀರಾ? ನೆಕ್ಸ್ಟ್ ಇದು ಬಿಟ್ಬಿಡ, ತೆಗೆದ್ಬಿಡು. ಇಂಡಿಯನ್ ಎಕನಾಮಿಕ್ ಸರ್ವಿಸ್ ಯಾರಾದ್ರೂ ಇದ್ರೆ ಆಮೇಲೆ ನೋಡ್ಕೋಬಹುದು. ಐ ಥಾಟ್ ನೆಕ್ಸ್ಟ್ ಮುಂದೆ ಹೋಗ್ಬಿಡು. ಥ್ಯಾಂಕ್ ಯು ಅಂತ ಬರುತ್ತೆ ನೋಡು. ಥ್ಯಾಂಕ್ ಯು. ಸೊ ನೌ ಐ ಥಿಂಕ್ ಎಂಟೈರ್ ಪ್ಯಾನಲ್ ವಿಲ್ ಟೇಕ್ ಯುವರ್ ಕ್ವಶನ್ಸ್. ಕ್ವಶನ್ಸ್ ಅನ್ನ ಉತ್ತರ ಕೊಡ್ತೇವೆ. ಯಾರು ರಿಪಿಟೇಷನ್ ಅನ್ನು ಮಾಡದ ಹಾಗೆ ನಿಮ್ಮ ಹೆಸರನ್ನ ಹೇಳಿ, ಕೇಳುವ ಪ್ರಶ್ನೆಯನ್ನ ನೇರವಾಗಿ ಯಾರಿಗೆ ಬೇಕು ಅವರಿಗೆ ಕೇಳಿ, ನನಗೆ ಗೊತ್ತಿದ್ರೆ ಉತ್ತರ ಹೇಳ್ತೀನಿ, ಇಲ್ಲ ಅಂದ್ರೆ ಉಳಿದವರೆಲ್ಲ ಉತ್ತರಿಸ್ತಾರ. ಸೊ ಭಾಷಣವನ್ನ ಮುಗಿಸುವ ಮೊದಲು ನಿಮಗೆಲ್ಲ ಶುಭವಾಗಲಿ, ಒಳ್ಳೇದಾಗಲಿ. ಇಟ್ಸ್ ಎ ಗುಡ್ ಬಿಗಿನಿಂಗ್. ಎರಡು ವರ್ಷದ ಹಿಂದೆ, ಎಕ್ಸಾಕ್ಟ್ ಎರಡು ವರ್ಷ ಆಯ್ತು ನಾ ಶಿವಮೊಗ್ಗ ಬಿಟ್ಟು. ಇನ್ನ ಎಷ್ಟು ದಿನಕ್ಕೆ? ಸೆಪ್ಟೆಂಬರ್ 24ಕ್ಕೆ ಬಿಟ್ಟೆ ನಾನು. 15 ದಿನಕ್ಕೆ ಎರಡು ವರ್ಷ ಆಯ್ತದೆ. ಎರಡು ವರ್ಷದ ನಂತರ ಇಲ್ಲಿ ನನ್ನ ಗೆಳೆಯ ದಯಾನಂದ್ ಚನ್ನಬಸಪ್ಪ ಮತ್ತು ಅಭಿನವ್ ಖರೆಯವರು ಕರೆದು ಮಾತನಾಡಲಿಕ್ಕೆ, ಮತ್ತೆ ಹುಡುಗರಿಗೆ ಇಕ್ಕೇರಿ ಸಾಹೇಬರು, ನಾವು ರಾಕೇಶ್ ಸಿಇಒ ಇದ್ದಾಗ ನಾವಿಲ್ಲಿ ಆರಂಭ ಮಾಡಿದ್ವಿ, ನಾವು ಇದನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಿಮಗೊಂದು ಅಪೀಲ್, ರಿಕ್ವೆಸ್ಟ್ ಏನಂದರೆ, ಆಫ್ಟರ್ ಗೋಯಿಂಗ್ ಫ್ರಮ್ ಹಿಯರ್ ಟು ಮೈಸೂರ್ ವಿ ಹ್ಯಾವ್ ಸ್ಟಾರ್ಟೆಡ್ ಒನ್ ಇನ್ಸ್ಟಿಟ್ಯೂಷನ್. 100 ಜನ ಮಕ್ಕಳಿಗೆ ಉಚಿತ ಊಟ ವಸತಿ ಕೊಟ್ಟು ಕೋಚಿಂಗ್ ಕೊಡ್ತಾ ಇದ್ದೀವಿ ಐ ಎ ಎಸ್ ಮತ್ತು ಐ ಪಿ ಎಸ್ಗೆ ನಮ್ಮ ಇನ್ಸ್ಟಿಟ್ಯೂಷನ್ ವತಿಯಿಂದ. 1 ರೂಪಾಯಿ ಚಾರ್ಜ್ ಮಾಡಿದ ಹಾಗೆ. 4ನೇ ಬ್ಯಾಚ್ ಸುಧಾಮೂರ್ತಿಯವರು 23ನೇ ತಾರೀಕು ಇನಾಗ್ರೇಷನ್ ಮಾಡ್ತಿದ್ದಾರೆ. 4th ಸಕ್ಸಸ್ಸಿವ್ ಬ್ಯಾಚ್. ನಿಮಗೆ ಯಾರಿಗಾದರೂ ಸಾರ್ ನಾನು ಓದಬೇಕು ಅಂತಿದ್ದೀನಿ, ಡಿಗ್ರಿ ಹೋಗಬೇಕು ಅಂತಿದ್ದೀನಿ, ಸೆಮೆಸ್ಟರ್ ಕಟ್ಟಬೇಕಂತಿದ್ದೀನಿ, ಫೀಸ್ ಇಲ್ಲ ಸಾರ್, ಸಾರ್ ನನ್ನಲ್ಲಿ ಜೀಲಿದೆ, ಛಲ ಇದೆ, ವಿದ್ಯೆ ಇದೆ, ಅವಕಾಶಗಳು ಸಿಗ್ತಿಲ್ಲ ಸಾರ್, ಸಾರ್ ನಾನೊಬ್ಬ ಒಳ್ಳೆ ಕನಸು ಕಂಡಿದ್ದೀನಿ ಈ ದೇಶದ ಬಗ್ಗೆ, ಈ ನಾಡಿನ ಬಗ್ಗೆ, ನನ್ನಲ್ಲಿ ಛಲ ಇದೆ, ಆದರೆ ಸ್ವಲ್ಪ ಬಡತನ ನನ್ನನ್ನು ಕಾಡ್ತಾ ಇದೆ, ಕೀಳಿರುಮೆ ನನ್ನನ್ನು ಕಾಡ್ತಾ ಇದೆ. ಎಷ್ಟು ಜನ ಇದ್ರೂ ಪರವಾಗಿಲ್ಲ, ಬನ್ನಿ, ವಿಲ್ ಟೇಕ್ ಕೇರ್, ವಿಲ್ ಟೇಕ್ ಕೇರ್.
ಅದರ ಜೊತೆಗೆ ಗಟ್ಟಿಯಾಗಿರಿ, ಅಲುಗಾಡಬೇಡಿ, ಏನೇ ಆಗಿ ಕುವೆಂಪುರವರು ಹೇಳಿದ ಹಾಗೆ ಒಳ್ಳೆಯ ಮನುಷ್ಯರಾಗಿ. ಶಿವಮೊಗ್ಗದ ನೆಲದಲ್ಲಿ ಆ ಶಕ್ತಿ ಇದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಫಾರ್ ಪ್ರೊವೈಡಿಂಗ್ ದಿಸ್ ಅಪಾರ್ಚುನಿಟಿ. ನಿಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ತಾಯಿ ಚಾಮುಂಡೆ, ಕೋಟೆ ಆಂಜನೇಯ, ನಿಮ್ಮನ್ನು ಶಕ್ತಿಯನ್ನು ತುಂಬಲಿ, ಯಾವುದಕ್ಕೂ ಹೆದರದಂತೆ ಮಾಡಲಿ. ಈ ಸಮಾಜದ ದುಷ್ಟ ಶಕ್ತಿಗಳ ಯಾವ ಕಣ್ಣು ಕೂಡ ನಿಮ್ಮ ಮೇಲೆ ಬೀಳದಿರಲಿ, ಅದರಿಂದ ನಿಮ್ಮನ್ನು ನೀವು ಸಂರಕ್ಷಿಸಿಕೊಳ್ಳಿ. ನಾಡಿಗೆ ಉತ್ತಮ ಪ್ರಜೆಯಾಗಿ, ಏನೂ ಆಗಲಿಲ್ಲ ಮತ್ತೊಬ್ಬರ ಕಾಲು ಎಳೆಯಬೇಡಿ, ನಿಮ್ಮ ಪಾಡಿಗೆ ನೀವು ಸುಮ್ಮನಿದ್ದು ಬಿಡಿ. ಸೊ ಅಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಆಲ್.